ಗುಡ್ ಆಫ್ಟರ್ನೂನ್ ಓಕೆ ಓಕೆ ನಿನ್ನ ನೈಟ್ ಡಿಸ್ಕಷನಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದಿಲ್ಲ ಸ್ವಲ್ಪ ನಾ ಕೊಟ್ಟಿದ್ದ ಅಪ್ಡೇಟ್ ನೋಡಿಕೊಡ್ರಿ ಓಕೆ ಪ್ಲಸ್ ನಿನ್ನೆ ಒಂದು ಇಬ್ರು ಸ್ಟೂಡೆಂಟ್ಸ್ ಕೇಳಿದ್ರು ಲೈಕ್ ಪಿ ಸಿಗಾತು ಪಿ ಎಸ್ ಆಗತ್ತು ಸರ್ ಸ್ಟಾಟಿಕ್ ಜಿಕ್ಕೆ ಈ ಥರ ಓದಬೇಕಂತ ಹೇಳಿ ಸೊ ಇವತ್ತಿಂದ ನಾನು ಎವ್ರಿ ಕ್ಲಾಸ್ನ ಲಾಸ್ಟ್ ಟೆನ್ ಮಿನಿಟ್ಸು ಸಮ್ ಪಾಯಿಂಟ್ಸ್ ಕೊಡ್ತೀನಿ ನಿಮ್ಗೆ ಅದೆಲ್ಲ ಸಬ್ಜೆಕ್ಟ್ ಕಂಬೈನ್ ಆಗೇ ಇರ್ತೈತಿ ಅಂದ್ರೆ ಸ್ಟಾಟಿಕ್ ಅದರಲ್ಲಿ ಏನೂ ಚೇಂಜ್ ಆಗೋಲ್ಲ ಆ ಕ್ ಆ ಟಾಪಾಕ್ ಮೇಲೆ ಯಾಕೆ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಯಾಕಂದರೆ ಒನ್ ಇಯರ್ ಟ್ರೆಂಡ್ ಹಿಡ್ಕೊಂಡ್ರೆ ನಿಮ್ಗೆ ಅದರಲ್ಲೇ ಕಾಣ್ತವೆ ಕ್ವಶನ್ ಓಕೆ ಲಾಸ್ಟ್ ಟೆನ್ ಮಿನಿಟ್ಸ್ ಇದ್ದಾಗ ನೀವು ನನಗೆ ರಿಮೈಂಡ್ ಮಾಡಿರಿ ಡೆಫಿನೆಟ್ಲಿ ನಾನು ಏನಪ್ಪ ಅಂದ್ರೆ ನಿಮ್ಗೆ ಡೈಲಿ ಒಂದಿಷ್ಟು ಏನಪ್ಪ ಅಂದ್ರೆ ಒಂದು ಐದಾರು ಟಾಪಿಕ್ ಕೊಡ್ತೇನೆ ಸ್ಟ್ಯಾಟಿಕ್ ಜಿ ಕೆ ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಳು ಸ್ಟ್ಯಾಟಿಕ್ ಅಂತಂದ್ರೆ ಏನಪ್ಪ ಅಂದ್ರೆ ಅದು ಸ್ಥಗಿತವಾಗಿತ್ತು ಅಂದ್ರೆ ಅದರಲ್ಲಿ ಏನು ಬದಲಾವಣೆ ಆಗಲ್ಲ ಬಟ್ ಥೇರಾಟಿಕಲ್ ಅಂದರೆ ಏನಪ್ಪ ಅಂದ್ರೆ ಈಗ ನೋಡ್ಕೊಡು ಟೈಗರ್ ಅಂತಂದೆ ಎವ್ರಿ ಡೇ ಏನಪ್ಪ ಅಂದ್ರೆ ಟೈಗರ್ದು ಬರೀ ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಟೈಗರ್ ಅನ್ನೋದು ಸ್ಟಾಟಿಕ್ ಇದೆ ಬಟ್ ಡೇಲಿ ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ ಅದ್ರ ರಿಲೇಟೆಡ್ ಭಾಳ ಅರ್ಥ ಈಗ ಬರ್ತಾ ಇದೆ ಅಂದ್ರೆ ನಾನು ನಿನ್ನೆ ಹೇಳಿದೆ ಲೀಡಾರ್ ಅಂತೇಳಿ ಅಂದಾಗ ಅದು ಥೇರಾಟಿಕಲಲ್ಲಿ ಬರ್ತೈತಿ ಓಕೆ ನೀನು ಹೇಳಿದ ಹುಲಿಯಲ್ಲಿ ಪ್ಲೀಸ್ ನೋಡಿಕೊಡ್ರಿ ನಮ್ಮ ಈ ಪ್ರಾಣಿಗಳಲ್ಲಿ ಏನಪ್ಪ ಅಂದ್ರೆ ಪ್ರಭೇದದಲ್ಲಿ ಒಟ್ಟು ಅಂದಾಗ ಫೈವ್ ಬಿಗ್ ಕ್ಯಾಟ್ಸ್ ಅಂತೀವಿ ನಾವು ಐದು ದೊಡ್ಡ ಬೆಕ್ಕುಗಳು ಅಂತೀವಿ ಆ ಐದು ದೊಡ್ಡ ಬೆಕ್ಕುಗಳ ಬಗ್ಗೆ ಏನೇ ಬರಲಿ ಕರೆಂಟ್ ಅಫೇರ್ಸಲ್ಲಿ ಅದನ್ನು ಸಪ್ರೇಟಾಗಿಟ್ಕೊಳ್ರಿ ಐದು ದೊಡ್ಡ ಬೆಕ್ಕುಗಳು ಯಾವುವು ಫೈವ್ ಬಿಗ್ ಕ್ಯಾಟ್ಸ್ ಅಂತೀವಲ್ಲ ಓಕೆ ಒಂದು ನೋಡ್ಕೊಡ್ರಿ ಹುಲಿ ಸಿಂಹ ಹುಲಿ ಓಕೆ ಹುಲಿ ಸಿಂಹ ಚಿರ ಚಿರತೆ ಚೀತಾ ಮತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಏನಪ್ಪ ಅಂದ್ರೆ ಜಾಗವರ್ ಅಂತ ಒಂದು ಮೂವಿ ಬಂದಿತ್ತು ನೋಡ್ಕೊಡ್ರಿ ಈ ಐದು ಏನಂತಂದ್ರೆ ಫೈವ್ ಬಿಗ್ ಕ್ಯಾಟ್ಸ್ ಅಂತಾರೆ ಈ ಐದರ ಮೇಲೆ ಏನೇ ಸುದ್ದಿ ಬರಲಿ ನಿಮ್ಗೆ ಕೇಳ್ತಾನೆ ಅಂದಾಗ ಇತ್ತೀಚೆಗೆ ಆ ಜನವರಿಯಲ್ಲಿ ಆ ಒಂದು ವರದಿ ಬಂದಿತ್ತು ಯಾರಾದರೂ ನೋಡಿದ್ರ ಚಿರತೆ ಚಿರತೆ ಗಣಿಕೆದ ಒಂದು ವರದಿ ಬಂದಿತ್ತು ಯಾಕಂದ್ರೆ ಹುಲಿ ಏನಪ್ಪ ಅಂದ್ರೆ ಹುಲಿ ಗಣಿಕೆದ ಎರಡು ಸಾವಿರದ ಹದಿನೆಂಟರದು ನಿಮ್ಮ ಕೆ ಎಸ್ ಎಕ್ಸಾಮ್ ಹಿಡ್ಕೊಂಡು ಎಲ್ಲ ಎಕ್ಸಾಮಲ್ಲಿ ಹುಲಿ ಬಗ್ಗೆ ಏನಾಗ ಗಣಿಕೆ ಬಗ್ಗೆ ಕೇಳಿದಾನೆ ಅದೇ ಮಾದರಿ ಎರಡು ಸಾವಿರದ ಇಪ್ಪತ್ತೊಂದು ಜನವರಿಲಿ ಏನಪ್ಪ ಅಂದಾಗ ಒಂದು ಚಿರತೆ ಚಿರತೆದ ಗಣಿಕೆ ಬಂದಿತ್ತಲ್ಲ ಹೌದು ಎಷ್ಟೋ ಜನ ಕನ್ಫ್ಯೂಸ್ ಇದೆ ಈ ಐದು ಐದು ಬೆಕ್ಕುಗಳಲ್ಲಿ ಏನಪ್ಪ ಅಂದಾಗ ಒಂದು ಚಿರತೆ ಓಕೆ ಚೀತ ಎಷ್ಟೋ ಜನಕ್ಕೆ ಇದೇ ಡೌಟ್ ಇದೆ ನನಗೆ ಯಾಕಂದ್ರೆ ಭಾರತದಲ್ಲಿ ಚೀತಾನೇ ಇಲ್ಲ ಅಂತ ನಾನು ಹೇಳಿದ್ದೆ ಕ್ಲಾಸಲ್ಲಿ ಭಾರತದಲ್ಲಿ ಚೀತಾನೇ ಇಲ್ಲ ಅಂತ ನಾನು ಹೇಳ್ದೇನೆ ಹುಡುಗರು ಪೇಪರ್ ತಗೊಂಬಂದು ಏನು ತೋರಿಸಿದ್ರೆ ಸರ್ ನೀವು ಚೀತಾನೆ ಇಲ್ಲ ಅಂತೀರಿ ಭಾರತದಲ್ಲಿ ಆದರೆ ವರದಿ ನೋಡಿರಿ ಸರ್ ಇಲ್ಲಿ ವರದಿ ಏನು ಅಂದಾಗ ಹಾ ಇಷ್ಟು ವರದಿ ಬಂದೈತಿ ಹನ್ನೆರಡು ಸಾವಿರದ ಚಿಲ್ಲರದಂಥ ವರದಿ ಬಂದೈತೆ ಅಂದಾಗ ಅದು ಹೆಂಗೆ ಅಂದಾಗ ಅವಾಗ ನನಗೆ ಅರ್ಥ ಆಗಿದೆ ಏನಪ್ಪ ಅಂದಾಗ ನಮಗೆ ಇನ್ನೂ ಏನಪ್ಪ ಅಂದ್ರೆ ಚೀತಾ ಮತ್ತು ಚಿರತೆಗೆ ವ್ಯತ್ಯಾಸ ಗೊತ್ತಿಲ್ಲ ಅಂದಾಗ ನಾವು ಏನು ಮಾಡ್ತೀವಿ ಅಂದ್ರೆ ಇಂಗ್ಲೀಷ್ ಶಬ್ದ ನೋಡ್ಕೊಡಲಿ ಚಿರತೆಗೆ ಏನಂತೀವಿ ನಾವು ವಾಯ್ಸ್ ಕಟ್ ಇದೆ ಕಟ್ ಆಗ್ತಾ ಇದೆನಾ ಓಕೆ ಇಲ್ಲಿ ನೋಡ್ಕೊಡ್ರಿ ಇದ್ರ ಮೇಲೆ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಬಂದು ಅಂದಾಗ ಲೀಪಾಡ್ಗೆ ಚಿರತೆ ಅಂತಾರ ಚಿರತೆಗೆ ನೋಡ್ಕೊಡ್ರಿ ಎಷ್ಟೋ ಜನ ಕನ್ಫ್ಯೂಸ್ ಆಗೋದು ಏನಪ್ಪ ಅಂದ್ರೆ ಚಿರತೆ ಮತ್ತು ಚೀತಾ ಡಿಫ್ರೆನ್ಸ್ ಯಾಕಂದ್ರೆ ನಾವು ಇಂಗ್ಲೀಷಲ್ಲಿ ಏನಪ್ಪ ಅಂದ್ರೆ ಚೀತಾ ಅಂತ ಓದಿದ್ನ ಕನ್ನಡದಾಗ ನಾವು ಚಿರತೆ ಅಂತೇಳಿ ಪ್ರೊನೌನ್ಸ್ ಮಾಡ್ಕೊಂತ ಬಂದುಬಿಟ್ಟಿದ್ವಿ ಓಕೆ ಆದರೆ ವರದಿ ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿ ವರದಿ ಬಂದಿರೋದ್ರಿಂದಾಗ ನಿಮ್ಮ ಎಕ್ಸಾಮ್ಗೆ ಯಾಕಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ ಏನಪ್ಪ ಅಂದ್ರೆ ಹುಲಿ ಹುಲಿ ಗಣಿಕೆ ಬಂದಾಗ ಆಲ್ರೆಡಿ ಕೆ ಎಸ್ ಹಿಡ್ಕೊಂಡು ಎಲ್ಲ ಎಕ್ಸಾಮಲ್ಲಿ ಏನಪ್ಪ ಅಂದಾಗ ಎರಡು ಸಾವಿರದ ಹದಿನೆಂಟರ ವರದಿ ಕೇಳಿದಾನ ಇತ್ತೀಚೆಗೆ ಚಿರತೆ ಹೌದು ಫಸ್ಟಿಗೆ ಡಿಫ್ರೆನ್ಸ್ ಕೇಳ್ಕೊಂಡ ಚಿರತೆಗೆ ಮತ್ತು ಚೀತಾಗ ವ್ಯತ್ಯಾಸ ಏನು ಸಣ್ಣ ವ್ಯತ್ಯಾಸ ಇದೆ ಚಿರತೆಗೆ ಮತ್ತು ಲೀಫಾಡ್ಗೆ ಮತ್ತು ಚೀತಾಗ್ ನೋಡ್ಕೊಂಡ್ರೆ ಕನ್ಫ್ಯೂಸ್ ಆಗ್ಬಾಡ್ರಿ ಎಷ್ಟೋ ಜನಕ್ಕೆ ಡೌಟ್ ಇದೆ ಅದು ಚೀತಾಗೆ ನೀ ಚೀತಾನೆ ಅಂತಾರೆ ಚಿರತೆ ಅಲ್ಲ ಲೀಫಾಡಿಗೆ ಚಿರತೆ ಅಂತಾರೆ ಹೊರ್ತು ಚೀತಾಗಿ ಚೀತಾನೆ ಅಂತಾರೆ ಪ್ಲೀಸ್ ನೋಡ್ಕೊಡ್ರಿ ಯಾಕಂದ್ರೆ ಐ ತಿಂಕ್ ನೀವು ಕರೆಂಟ್ ಅಫೇರ್ಸಲ್ಲಿ ನೋಡ್ತಿರ್ಬೋದು ಚೀತಾ ಭಾರತಕ್ಕೆ ಮರಳಿ ಬಂದು ಅಂತೇನು ಸುದ್ದಿಯಲ್ಲಿ ಬರ್ತಾ ಇದೆ ಓಕೆ ಹಾಗಾದರೆ ಈ ಎರಡೂ ನಡುವೆ ಇರುವ ವ್ಯತ್ಯಾಸ ಏನಕ್ಕೆ ಹುಲಿ ಎಷ್ಟು ಇಂಪಾರ್ಟೆಂಟು ಅದೇ ಥರ ಇವು ಕೂಡ ಇಂಪಾರ್ಟೆಂಟು ಲೀಫಾಡ್ಗೆ ಮತ್ತು ಚೀತಾಗಿರುವ ವ್ಯತ್ಯಾಸ ಏನು ಓಕೆ ಅತಿ ವೇಗ ಎಷ್ಟೋ ಜನ ಅದೇ ತನ್ನ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತಿರ್ತಿರಲ್ಲ ಸ್ಟೇಟಸ್ ಅಲ್ಲಿ ಎಲ್ಲಿ ನೋಡ್ಕೊಡಲಿ ಹುಸೇನ್ ಬೋಲ್ಟ್ ಹುಸೇನ್ ಬೋಲ್ಟ್ ಬಾಜು ಹುಸೇನ್ ಬೋಲ್ಟ್ ಮತ್ತು ಒಂದು ಪ್ರಾಣಿ ಚಿತ್ರವನ್ನು ಜೋಡಿಸಿಟ್ಟಿರ್ತಾರೆ ಏನಂತ ಇರ್ತೈತಿ ಅಲ್ಲಿ ಟ್ಯಾಗ್ಲೈನು ಹುಸೇನ್ ಬೋಲ್ಟ್ ಇಲ್ಲ ಹುಸೇನ್ ಬೋಲ್ಟ್ಗೆ ಮತ್ತು ಒಂದು ಪ್ರಾಣಿನ ಜೋಡಿಸಿಟ್ಟಿರ್ತಾರೆ ಅವ್ರು ಕಂಪೇರ್ ಮಾಡಲಿಕ್ಕೆ ಯಾವ್ದು ಪ್ರಾಣಿ ಇಟ್ಟಿರ್ತಾರಲ್ಲಿ ಅರ್ಥ ಆಯ್ತಾ ಇವಾಗ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂದಾಗ ನಾವೇನು ಮಾಡ್ತೀವಿ ಅಲ್ಲಿ ಹುಸೇನ್ ಬೋಲ್ಟ್ ಬಾಜು ಚಿರತೆ ಇರಲ್ಲ ಚೀತ ಇರ್ತತಿ ಯಾಕಂದಾಗ ಹುಸೇನ್ ಬೋಲ್ಟು ಭೂಮಿಯ ಮೇಲೆ ಅತಿ ವೇಗವಾಗಿ ಓಡುವ ಮನುಷ್ಯ ಪ್ರಾಣಿ ಅದೇ ಥರ ಚೀತ ಭೂಮಿಯ ಮೇಲೆ ಅತಿ ವೇಗವಾಗಿ ಓಡುವ ಪ್ರಾಣಿ ಅಂತ ಹೇಳ್ತೇವೆ ಓಕೆ ಪ್ಲೀಸ್ ಕನ್ಫ್ಯೂಸ್ ಹಾಕ್ಕೊಬಿಡ್ರಿ ಚೀತಾ ಚೀತಾ ಅಂತಾರೆ ಹೊರ್ತು ಏನಪ್ಪ ಅಂದ್ರೆ ಚಿರತೆ ಅಲ್ಲ ಕಾಣದ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡ್ತೇವೆ ನಾವು ಓಕೆ ಹುಸೇನ್ ಬೋಲ್ಟ್ ಬಾಜು ಯಾವಾಗಲೂ ಚೀತಾ ಇರ್ತೈತಿ ಚಿರತೆ ಇರಲ್ಲ ಅಂದಾಗ ಇವು ಎರಡೂ ನಡುವ ಒಂದು ವ್ಯತ್ಯಾಸ ಏನಪ್ಪ ಅಂದಾಗ ಮೇನ್ ವ್ಯತ್ಯಾಸ ಏನಪ್ಪ ಅಂದಾಗ ಅವ ಆ ಗಾತ್ರ ಗಾತ್ರ ಅಂದಾಗ ನೋಡ್ಕೊಳ್ರಿ ಗಾತ್ರ ಯಾವಾಗಲೂ ಏನಪ್ಪ ಅಂದಾಗ ಚಿರತೆದು ಚೀತಾಕಿನ ಏನಪ್ಪ ಅಂದಾಗ ದೊಡ್ಡದಿರುತ್ತೈತಿ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡಿಕೊಡ್ರಿ ಇವತ್ತೇ ಕ್ಲಾಸ್ ಮುಗಿದ್ಮೇಲೆ ಚೀತಾ ಮತ್ತು ಚಿರತೆ ಕಂಪೇರ್ ಮಾಡಿಕೊಡ್ರಿ ನಿಮ್ಗೆ ಚೀತ ಯಾವಾಗಲೂ ಏನಪ್ಪ ಅಂದ್ರೆ ಚಿರತೆಕಿನ ಗಾತ್ರದಲ್ಲಿ ಸಣ್ಣದಿರೋದ್ರಿಂದ ಅತಿ ವೇಗವಾಗಿ ಓಡ್ತೈತಿ ಅತಿ ವೇಗವಾಗಿ ಓಡತೈತಿ ಅಂದಾಗ ಗಾತ್ರ ಒಂದು ನೆಕ್ಸ್ಟು ಅದರ ಆ ಪ್ರಾಣಿಗಳೇನಪ್ಪ ಅಂದ್ರೆ ಮೈ ಮೇಲೆ ಪಟ್ಟಿಗಳು ಇರ್ತವಲ್ಲ ಪಟ್ಟಿಗಳು ನೋಡ್ಕೊಡ್ರಿ ಯಾವಾಗಲೂ ಚಿರತೆ ಮೈ ಮೇಲೆ ಪಟ್ಟಿ ಹೇಗಿರ್ತೈತೆ ಅಂದಾಗ ಈ ಥರ ಇರ್ತೈತಿ ಈ ಲೈನ್ ಏನಪ್ಪ ಅಂದ್ರೆ ಗುಲಾಬಿ ಇನ್ನು ಹೊರಪದ್ರೂ ಇರ್ತೈತಿ ನೋಡಿರಿ ಔಟ್ರ್ಲೇರು ಈ ಥರ ಇರ್ತೈತಿ ಒಳಗೆ ಏನಪ್ಪ ಅಂದ್ರೆ ಡಾರ್ಕ್ ಇಲ್ಲ ಇದು ಹೊರಗಷ್ಟೇ ಡಾರ್ಕ್ ಇರ್ತೈತಿ ಆದರೆ ಚೀತಾ ಮೈ ಮೇಲೆ ಅಂದ್ರೆ ಈ ಥರ ಪಟ್ಟಿಗಳಿರ್ತವೆ ಈ ಥರ ಮೈ ಮೇಲೆ ಪಟ್ಟಿಗಳು ಇರ್ತವೆ ಬೇಕಾದ್ರೆ ನೀವು ಆಮೇಲೆ ಬೇಕಾದ್ರೂ ಡಿಫ್ರೆನ್ಸ್ ನೋಡ್ಕೊಡ್ರಿ ಈ ವ್ಯತ್ಯಾಸ ಗೊತ್ತಿಲ್ಲಲ್ಲ ಅವ್ರ ಮಾಸ್ಕ್ ಕಳ್ಕೊತಿರ ಯಾಕಂದಾಗ ಚಿರತೆದು ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟರ ವರದಿ ಬಂದತೆ ಗಣಿಕೆ ಮಾಡಿದ್ದು ಆದರೆ ಚೀತಾದಲ್ಲದು ನೆನಪಿಟ್ಕೊಳ್ರಿ ಕನ್ಫ್ಯೂಸ್ ಆಕೋಬೇಡ್ರಿ ಚೀತಾದ ವರದಿ ಅಲ್ಲದು ಚಿರತೆದಂದಾಗ ಲೀಪ್ ಓಕೆ ಯಾರಾದರೂ ನೋಡಿದ್ರೆ ಜನವರಿಯಲ್ಲಿ ಎರಡು ಸಾವಿರದ ಹದಿನೆಂಟರ ಎರಡು ಸಾವಿರದ ಹದಿನೆಂಟರ ಚಿರತೆ ಗಣಿಕೆಯಲ್ಲಿ ಭಾರತದಲ್ಲಿ ಒಟ್ಟು ಎಷ್ಟು ಚಿರತೆಗಳಿದೆ ಇವಾಗ ಒಟ್ಟು ಬಾಯ್ ಹೊಡಿಲಿಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ಕರ್ನಾಟಕದಲ್ಲಿ ಎಷ್ಟದು ಅಂತ ನೆನ್ಪಿಟ್ಕೊಡ್ರಿ ಒಟ್ಟು ಎಷ್ಟದು ಎರಡು ಸಾವಿರದ ಹದಿನೆಂಟರ ಚೀತಾ ವರದಿ ಪ್ರಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಟ್ಟಿದ್ದಾರೆ ಈ ವರದಿ ಯಾಕಂದ್ರೆ ಹುಲಿದ್ ಹೇಗೆ ಕ್ವಶನ್ ಕೇಳಿದಾರೆ ಅದೇ ಥರ ನಿಮ್ಗೆ ಲೀಫಾಡ್ ಕೇಳ್ತಾರೆ ಎಷ್ಟಿದೆ ಒಟ್ಟು ಚಿರತೆ ಅಂದರೆ ಲೀಫಾಡ್ ಎಷ್ಟಿದೆ ಹನ್ನೆರಡು ಸಾವಿರದ ನೂರ ಐವತ್ತೆರಡು ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಟೈಮಲ್ಲಿ ಏನಪ್ಪ ಅಂದರೆ ಈ ವರದಿ ಬಿಟ್ಟಿದೆ ಸಚಿವಾಲಯ ಅಂದರೆ ಪರಿಸರ ಸಚಿವಾಲಯ ಪ್ರಕಾಶ್ ಜಾವಡೇಕರ್ ಅವರು ಒಟ್ಟು ನಮಗೇನಪ್ಪ ಅಂದ್ರೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆರಡು ಚಿರತೆ ಇದೆ ಚೀತ ಅಲ್ಲ ಪ್ಲೀಸ್ ಕನ್ಫ್ಯೂಸ್ ಆಗೋಬಿಡ್ರಿ ಚಿರತೆ ಇದೆ ಚೀತ ಅಲ್ಲ ಈ ವ್ಯತ್ಯಾಸ ಗೊತ್ತಾಯ್ತಾ ಇದರಲ್ಲಿ ಏನಾದರೂ ಡೌಟ್ ಇದೆನಾ ಈ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ ನಾವು ಭಾಳ ಏನು ರೀ ಇದನ್ನು ಕೂಡ ಏನಪ್ಪ ಅಂದ್ರೆ ನಾಲ್ಕು ವರ್ಷಕ್ಕೊಂದು ಮಾಡ್ತಾರೆ ಯಾರು ಪಿ ಎಲ್ಲಿ ನೋಡ್ಕೊಡ್ರಿ ಯಾರು ಪಿ ಎಸ್ ಐ ಓದ್ತಿರಲ್ಲ ಸ್ವಲ್ಪ ಒಂದು ಸ್ಟೆಪ್ ಹೋಗಿ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಾಗ ಯಾಕಂದ್ರೆ ಯಾರಾದರೂ ಬೇರೆ ಬೇರೆ ಎಕ್ಸಾಮು ಬರಿತಿರ್ತೀರಿ ನೀವು ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಏಳು ಸಾವಿರದ ಐನೂರ ಸಮಥಿಂಗ್ ಏನೈತಿ ಎರಡು ಡಿಜಿಟ್ ಏಳು ಸಾವಿರದ ಚಿಲ್ಲರ್ ಏನಾಗಿದೆ ಇವಾಗ ಎಷ್ಟಾಗಿದೆ ಅಂದಾಗ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆರಡು ಅಂದಾಗ ಇಲ್ಲಿ ನೋಡಿಕೊಡ್ರಿ ಆ ವರದಿಯಲ್ಲಿ ಏನು ಕೊಡ್ರಿ ಅಂದಾಗ ನಾಲ್ಕು ವರ್ಷದಲ್ಲಿ ಅರವತ್ತು ಪ್ರತಿಶತ ಚಿರತೆಗಳ ಸಂಖ್ಯೆ ಹೆಚ್ಚಿಗೆ ಅಂತ ಯಾಕಂದ್ರೆ ನನಗೆ ಅಷ್ಟು ನೆನಪಿಲ್ಲ ಇದು ಬಟ್ ಇಲ್ಲಿ ನೋಡಿಕೊಡ್ರಿ ವರದಿ ಒಳಗೆ ಕೊಟ್ಟಿದ್ದಾರೆ ಅರವತ್ತು ಪ್ರತಿಶತ ಹೆಚ್ಚಿಗೆ ಆಗ್ಯ ಅಂದಾಗ ಸರ್ಕಾರ ಜನರ ಹಣವನ್ನು ಸರಿಯಾಗಿ ಉಪಯೋಗಿಸಲಾಗ್ತದೆ ಅಂತ ಅರ್ಥದ ಪಿ ಎಸ್ ಐ ಓದೋರು ಇದನ್ನ ಅರವತ್ತು ಪ್ರತಿಶತ ಈ ಥರ ನೆನ್ಪಿಟ್ಕೊಳ್ರಿ ಪಿ ಸಿ ಎಕ್ಸಾಮ್ ಹೋದರು ಡೈರೆಕ್ಟಾಗಿ ಇಷ್ಟು ನಂಬರ್ ಅಷ್ಟು ನೆನಪಿಟ್ಕೊಡ್ರಿ ಹಳೆಯದು ನೆನಪಿಲ್ಲ ಅಂದರೂ ಪರವಾಗಿಲ್ಲ ಹಳೇದು ಕೇಳಲ್ಲ ಹೊಸ ಸಂಖ್ಯೆ ಕೇಳ್ತಾರೆ ಓಕೆ ಇದರಲ್ಲಿ ಏನಾದರೂ ಡೌಟ್ ಇದನ್ನು ಚಿರತೆ ಮತ್ತು ಚೀತ ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇಲ್ಲಿ ಚಿರತೆ ಮತ್ತು ಚೀತಾಗಿ ಎಷ್ಟು ಡೌಟ್ ಸಾಲ್ವ್ ಆಯ್ತಾ ಎಷ್ಟೋ ಜನಕ್ಕೆ ನನಗೆ ಗೊತ್ತು ಯಾಕಂದ್ರೆ ಈ ಪ್ರಿಪ್ರೇಷನ್ಗೆ ಬಂದಾಗ ನಾವು ಕ್ಲಾಸ್ ಹೇಳಬೇಕಾರೆ ಎಷ್ಟೋ ಸ್ಟೂಡೆಂಟ್ಸ್ಗಳು ಕೇಳಿದಾಗ ಏನಪ್ಪ ಅಂದ್ರೆ ಮತ್ತು ಚೀತಾಗ ಚಿರತೆ ಅಂದಿರ್ತಾರೆ ಯಾಕಂದ್ರೆ ನಮ್ಗೆ ಇನ್ನೂ ಸ್ಕೂಲಲ್ಲಿ ಅಂದ್ರೆ ವ್ಯತ್ಯಾಸ ಹೇಳ್ಕೊಟ್ಟಿಲ್ಲ ಬಟ್ ಈ ಫೀಲ್ಡಿಗೆ ಬಂದ್ರೆ ಕಲಿಯಾಕ್ ಬಂದ್ವಿ ಅಂತಂದ್ರೆ ಯಾವುದೇ ಮುಜುಗುರಿ ಇರಬಹುದು ಗೊತ್ತಿಲ್ಲ ಗೊತ್ತಿಲ್ಲ ಕಲಿಯಾಕ್ ಬಂದ್ವಿ ಓಕೆ ಇದು ಅರ್ಥ ಆಯ್ತಾ ವ್ಯತ್ಯಾಸ ಇವಾಗಾದ್ರೆ ಅರ್ಥ ಆಯ್ತಾ ಬಂದೆ ಬಂದೆ ಅಲ್ಲಿಗೆ ಬರುತ್ತೆ ವರದಿಗೆ ಬರ್ತೀನಿ ನಾನು ನಾನು ನಿಮ್ಗೆ ಜಸ್ಟ್ ಚಿರತೆ ಮತ್ತು ಚೀತ ವ್ಯತ್ಯಾಸ ಗೊತ್ತಾಯ್ತಾ ಇಮೇಜ್ ನಿಮಗೆ ಗ್ರೂಪ್ ಅಲ್ಲಿ ಇಮೇಜ್ ಹಾಕಿದೆ ನೋಡ್ರಿ ಆಲ್ರೆಡಿ ನಿಮ್ಮ ಗ್ರೂಪಲ್ಲಿ ಇಮೇಜ್ ಬಂದಿದೆ ನೋಡಿ ಆಲ್ರೆಡಿ ವ್ಯತ್ಯಾಸ ಅಂದರೆ ಹೇಗೆ ಕಾಣ್ತು ಅಂತೇಳಿ ವ್ಯತ್ಯಾಸದ್ದು ಇಮೇಜ್ ಬಂದಿದೆ ನಿಮಗೆ ಶೇರ್ ಮಾಡಿದ್ದಾರೆ ನೋಡಿ ಸರ್ ಆಲ್ರೆಡಿ ಇದರಲ್ಲಿ ಏನಾದರೂ ಡೌಟ್ ಇದೆ ಅಂದರೆ ಹೇಗಿರ್ತೋ ಅನ್ನೋದು ವ್ಯತ್ಯಾಸ ಗೊತ್ತಾಯ್ತಾ ವರದಿ ಹೇಳ್ತೀನಿ ಮತ್ತು ಚೀತಾದ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟೇ ಇರ್ತೇನೆ ಗೊತ್ತಾಯ್ತಾ ಓಕೆ ಎರಡು ಸಾವಿರದ ಹದಿನೆಂಟರ ವರದಿ ಪ್ರಕಾರ ಏನಾದವು ನಮಗೆ ಒಟ್ಟು ಹನ್ನೆರಡು ಸಾವಿರದ ಎಂಟು ನೂರ ಐವತ್ತೆರಡದು ಅದರಲ್ಲಿ ಮೊದಲಿಗೆ ಯಾವ ರಾಜ್ಯಕ್ಕೆ ಮೊದ ಅತಿ ಹೆಚ್ಚು ಇರುವುದು ಮಧ್ಯ ಪ್ರದೇಶ ಇಲ್ಲಿ ನೋಡಿಕೊಡ್ರಿ ಮಧ್ಯ ಅಂದಾಗ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಪ್ಲೀಸ್ ಇದನ್ನ ಏನೈತಲ್ಲ ಇದನ್ನ ಬ್ಯಾಟ್ ಹೊಡಿಬಾಡ್ರಿ ಫಸ್ಟಿಗೆ ಎಷ್ಟು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಚಿರತೆಗಳಿದೆವು ಎರಡು ಸಾವಿರದ ಹದಿನೆಂಟು ಗಣಿಕೆ ಅಂತ ಕೇಳ್ತಾನೆ ಮಧ್ಯಪ್ರದೇಶ ಹೆಸರಷ್ಟು ನೇನು ನಂಬರ್ ನೆನ್ಪಿಟ್ಕೊಬೇಡ್ರಿ ಯಾಕಂದ್ರೆ ಹಿಂದಿನ ಎಕ್ಸಾಮ್ ನೋಡಿಕೊಂಡೇ ನಾವು ಓದಬೇಕಾಗತ್ತೆ ಅಂದ್ರೆ ಕೆ ಎಸ್ ಎಲ್ ನೋಡ್ಕೊಡ್ರಿ ಕರ್ನಾಟಕದ ಹುಲಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನ ಆದರೆ ಮಧ್ಯಪ್ರದೇಶದ ಸಂಖ್ಯೆ ಕೇಳಿಲ್ಲ ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಿರಿ ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿ ಯಾವುದಿದೆ ಎಸ್ ಕರ್ನಾಟಕ ಒಟ್ಟು ಹುಲಿಗಳಷ್ಟು ಹದಿನೇಳುನೂರ ಎಂಬತ್ತ್ಮೂರು ಪ್ಲೀಸ್ ಇದನ್ನು ಬಾಳ್ ಹೊಡ್ರಿ ಇದು ಭಾಳ ಇಂಪಾರ್ಟೆಂಟು ಕರ್ನಾಟಕ ನೋಡ್ರಿ ಎರಡನೇ ಸ್ಥಾನದಲ್ಲಿದೆ ಇಲ್ಲ ನನಗಿಲ್ಲ ಆದರೆ ಒಟ್ಟು ಸಂಖ್ಯೆಗಳು ಭಾಳ ಇಂಪಾರ್ಟೆಂಟು ಮಧ್ಯಪ್ರದೇಶದ್ದು ಮರ್ತರೂ ಪರವಾಗಿಲ್ಲ ಒಟ್ಟು ಮರ್ತರು ಪರವಾಗಿಲ್ಲ ಆದರೆ ಕರ್ನಾಟಕದ್ದು ಎಷ್ಟೈತೆ ಅನ್ನೋದು ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಇದನ್ನೇ ಕೇಳ್ತಾನೆ ಓಕೆ ಪದ ಥರ್ಡ್ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಐತಿ ಮಹಾರಾಷ್ಟ್ರ ನನಗೆ ಸಂಖ್ಯೆ ಅವಶ್ಯಕತೆ ಇಲ್ಲಲ್ಲ ಮಧ್ಯಪ್ರದೇಶದೂ ಸಂಖ್ಯೆ ಅವಶ್ಯಕತೆ ಇಲ್ಲ ಮಹಾರಾಷ್ಟ್ರದ್ದು ಇಲ್ಲ ಬಟ್ ನನಗೆ ಕರ್ನಾಟಕದ್ದು ಭಾಳ ಇಂಪಾರ್ಟೆಂಟ್ ಓಕೆ ಇದು ಅರ್ಥ ಆದರೆ ಯಾಕಂದ್ರೆ ಇಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ ಚೀತಾದ ಬಗ್ಗೆ ಓಕೆ ಇದು ಚಿರತೆದ್ ನೋಟ್ ಮಾಡ್ಕೊಂಡ್ರೆ ಆ ಚಿರತೆದ ಅರ್ಥ ಆಯ್ತಾ ನೋಡ್ಕೊಡ್ರಿ ನಿಮಗೆ ಹಿಂಟಿದು ಎಲ್ಲ ಕರ್ನಾಟಕದ ಕರ್ನಾಟಕದಷ್ಟೇ ಟೋಟಲ್ ನೆನಪಿಟ್ಕೊಡ್ರಿ ಮಧ್ಯಪ್ರದೇಶದ ಪರವಾಗಿಲ್ಲ ಕರ್ನಾಟಕದಷ್ಟೇ ಕೇಳ್ತಾನೆ ಪಿ ಎಸ್ ಐ ಹೋದ್ರೇನಾಯ್ತಲ್ಲ ಇದು ಅರುವತ್ತು ಪ್ರತಿಶತ ನೆನಪಿಟ್ಕೊಡ್ರಿ ಎರಡು ಸಾವಿರದ ಹದಿನಾಲ್ಕಂದ ಎರಡು ಸಾವಿರದ ಹದಿನೆಂಟರ ಚಿರತೆ ಗಣಿಕೆಯಲ್ಲಿ ಒಷ್ಟು ಎಷ್ಟು ಪ್ರತಿಶತ ಹೆಚ್ಚಿಗೆ ಆಗೈತೆ ಅಂತ ಒನ್ ವರ್ಡ್ ಕೇಳ್ತಾನೆ ಇತ್ತೀಚೆಗೆ ನೀವು ನೋಡಿರ್ಬೋದು ಮನೆ ಮನೆ ಎಫ್ ಇವಾಗ ಇವಾಗೇನಪ್ಪ ಅಂದ್ರೆ ಸ್ವಲ್ಪ ಗ್ರಾಜ್ಯುಯೇಷನ್ ಅಂದರೆ ಪದವೀಧರ ಹೊಂದಿದ್ರ ಮೇಲೆ ಇರ್ತವಲ್ಲ ಎಕ್ಸಾಮ್ಸು ಅಲ್ಲಿ ಒಂದು ಹತ್ತು ಕ್ವಶನ್ ಹೇಳಿಕೆ ಮೇಲೆ ಕೇಳತ್ತಾನೆ ನಿಮಗೆ ಪಿ ಎಸ್ ಐಗೆ ಎತ್ತಾಕ್ಬೋದು ಕೆಳಗಿನ ಹೇಳಿಕೆಗಳನ್ನು ಚಿರತೆ ಕುರಿತಾಗಿ ಯಾವುದು ಸರಿಯಾಗಿದೆ ಅಂತೇಳಿ ಎರಡು ಮೂರು ಹೇಳಿಕೆ ಇಡ್ಬೋದು ಓಕೆ ಅದಕ್ಕೆ ಸ್ವಲ್ಪ ಇದಕ್ಕೆ ಕರ್ನಾಟಕದ ನೆನಪಿಟ್ಕೊಳ್ರಿ ಪಿ ಸಿ ಎಕ್ಸಾಮ್ ಹೋದ್ರೆ ಇವೇನು ಪಾಯಿಂಟ್ ಅದಲ್ಲ ಅರವತ್ತು ಎರಡು ಸಾವಿರದ ಹದಿನೆಂಟು ನೆಕ್ಸ್ಟ್ ಏನು ಪಾಯ್ ಕರ್ನಾಟಕದ ಸಂಖ್ಯೆ ಇಷ್ಟೇ ನೆನ್ಪಿಟ್ಕೊಳ್ರಿ ಅರ್ಥ ಆಯ್ತಾ ಇದು ಅರ್ಥ ಆಯ್ತಾ ಓ ಏನ್ರಿ ಓಕೆ ಹದಿನೇಳು ಹದಿನೇಳುನೂರ ಇದೆ ನೋಡಿರಿ ಕರ್ನಾಟಕದಲ್ಲಿ ಹದಿನೇಳುನೂರ ಎಂಬತ್ತ್ಮೂರು ಮಧ್ಯಪ್ರದೇಶದ ಬರ್ಕೊಡ್ರಿ ಬಟ್ ಲಾಸ್ಟಿಗೆ ಪ್ರಿಪೇರ್ ಮಾಡ್ತಿರ್ತಾರೆ ಲಾಸ್ಟ್ ಎಕ್ಸಾಮ್ ಹೋಗ್ಬೇಕಾರೆ ಬರೀ ಕರ್ನಾಟಕದ ಸಂಖ್ಯೆ ಎಷ್ಟು ನೋಡ್ಕೊಡ್ರಿ ಆದರೆ ಸ್ಥಾನ ನೋಡ್ಕೊಡ್ರಿ ಮೊದಲಿಗೆ ಮಧ್ಯಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಆದರೆ ಲಾಸ್ಟಿಗೆ ಏನಪ್ಪ ಅಂದ್ರೆ ಕರ್ನಾಟಕದ ಸಂಖ್ಯೆ ನೋಡ್ಕೊಡ್ರಿ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಅಷ್ಟೇ ಕೇಳ್ತಾನೆ ಒಟ್ಟುನು ಕೇಳಲ್ಲ ಆದರೆ ಏನಪ್ಪ ಅಂದ್ರೆ ಸಂಖ್ಯೆ ಕೇಳ್ತಾನೆ ಇದು ಪ್ರತಿಶತನ ಏನ್ಪಿಟ್ಕೊಡ್ರಿ ಇದಾದ ಮೇಲೆ ಏನು ಅಂದಾಗ ಈ ಚೀತಾದ ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ ಇಲ್ಲಿ ಚಿರತೆ ಅದನ್ನು ನಾ ಮುಗಿಸ್ತೇನೆ ಚೀ ಇಲ್ಲಿ ತನಕ ಯಾರಿಗೇ ಅದರ ಅರ್ಥ ಆಗಿಲ್ಲ ಸೊ ಈ ವ್ಯತ್ಯಾಸನ ಸ್ವಲ್ಪ ಸರಿಯಾಗಿ ಇಟ್ಕೊಂಡ್ರೆ ಯಾಕಂದಾಗ ಎಷ್ಟೋ ಗೊತ್ತಿರೋ ಕ್ವಶನ್ಗೆ ನಾವು ರಾಂಗ್ ಮಾಡಿ ಅಂತ ಹೇಳ್ತೀವಲ್ಲ ತೋರಿಸ್ತೀನಿ ನಾನು ನೀವು ಮನೆ ಮನೆ ಯಾವ್ದಾರು ಎಕ್ಸಾಮು ಆರ್ ಎಸ್ ಐ ಮತ್ತು ಕೆ ಎಸ್ ಆರ್ ಪಿ ಎಕ್ಸಾಮ್ ಇರೋದ್ರ ಕ್ವೆಶನ್ಸ್ನ ನೀವು ಯಾವ ಥರ ತಪ್ಪು ಮಾಡಿ ಬಂದಿರಿ ಅಂತ ತೋರಿಸ್ತೇನೆ ಇದರಲ್ಲಿ ಏನಾದರೂ ಡೌಟ್ ಇದೆಯನ್ನ ನಾನು ಚೀತಾಕ್ ಹೋಗ್ತೇನೆ ನೆಕ್ಸ್ಟ್ ಓಕೆ ಚೀತ ಚೀತ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಏನಾಗೈತಪ್ಪ ಅಂದಾಗ ಚೀತ ಈಗ ನಾವಂತೇ ನೋಡ್ಕೊಡ್ರಿ ಒಬ್ಬ ಮನುಷ್ಯ ನಾ ಬಲಿಷ್ಠವಾಗಿದ್ದೇನೆ ಅಂತ ತಿಳ್ಕೊಬೇಕಂದ್ರೆ ಏನ್ ಮಾಡ್ತಾನ ಇಲ್ಲಿ ನೋಡ್ಕೊಡ್ರಿ ನೀವು ಒಂದು ಸ್ಮಗ್ಲಿಂಗ್ ಅಂತ ಕೇಳುತ್ತೀರಲ್ಲ ಸ್ಮಗ್ಲಿಂಗ್ ಅಂತೀವಲ್ಲ ಕಾಡಗೊಳ್ಳ ವೀರಪ್ಪನವ್ರ ಆನೆಗಳ ದಂತ ಅಂತ ಹೇಳ್ತೀವಲ್ಲ ಆನೆಗಳ ದಂತಕ್ಕದ್ದಿತ್ತಿದ್ರು ಅಂದಾಗ ಈ ಆನೆಗಳ ದಂತಕ್ಕದ್ದು ಏನು ಮಾಡ್ತಿದ್ರು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಯಾವುದೇ ವೈದ್ಯಕೀಯ ಲಾಭ ಆನೆ ದಂತದಿಂದ ಯಾವುದೇ ವೈದ್ಯಕೀಯ ಅಂದ್ರೆ ಮೆಡಿಕಲ್ ಯೂಸ್ ಇತ್ತಂದ್ರೆ ನಮ್ಮ ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಆಬ್ವಿಯಸ್ಲಿ ಡ ಏನಪ್ಪ ಅಂದ್ರೆ ಲ್ಯಾಬಲ್ಲಿ ಅದನ್ನು ಡೆವಲಪ್ ಮಾಡೇ ಬಡ್ತಿದ್ರು ಅದ್ರ ಬಗ್ಗೆ ಅದ್ರದ್ದು ಡ್ರಗ್ ಹಿಡಿತಿದ್ರು ಆದರೆ ಏನಪ್ಪ ಅಂದ್ರೆ ಮನುಷ್ಯನಲ್ಲಿ ಏನಪ್ಪ ಅಂದ್ರೆ ಹೊಲಸು ಚಟ ಏನಪ್ಪ ಅಂದಾಗ ನನ್ನಲ್ಲಿ ಅತಿ ಹಣ ಐತೆ ಅಂದಾಗ ಆಬ್ವಿಯಸ್ ನಾನು ಏನು ಮಾಡ್ತೀನಿ ಅಂದಾಗ ದೊಡ್ಡ ಬಲಿಷ್ಠವಾದ ಪ್ರಾಣಿಗಳ ಚರ್ಮ ಆಗಿರಲಿ ಆಗಿರಲಿ ಅವ್ನು ಇಟ್ಕೊಂಡೆ ಅಂದ್ರೆ ನನಗೆ ನಾನು ಭಾಳ ಬಲಿಷ್ಠ ಅಂತೇಳಿ ಅಂತಂದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕಂತ ಹೇಳ್ತೇನೆ ಅದೇ ಐತೆ ಮನುಷ್ಯ ಒಂದು ಅತಿ ಹೆಚ್ಚು ಏನಪ್ಪ ಅಂದ್ರೆ ದುರಾಶಿತ ಪ್ರಾಣಿ ಅಂತ ಹೇಳ್ತೇವೆ ನಾವು ಎಲ್ಲಿ ಮನುಷ್ಯ ಹೋಗ್ತಾನೆ ಅಲ್ಲಿ ತೊಂದರೆ ಮಾಡೇ ಬರ್ತೇವೆ ನಾವು ಅಂದಾಗ ಏನಪ್ಪ ಅಂದ್ರೆ ಈ ಆರ್ನುಮೆಂಟ್ಸ್ ಅಂದಾಗ ಅಲಂಕಾರಕ್ಕೆ ಯೂಸ್ ಮಾಡ್ಕೊತಾರಂದಾಗ ಚೀತ ನಾ ಏನಂದಿದ್ದ ಚೀತದ್ದು ಟ್ಯಾಗ್ಲೈನ್ ಏನೈತೆ ಅಂದಾಗ ಅತಿ ವೇಗವಾಗಿ ಅತಿ ವೇಗವಾಗಿ ಪ್ರಾಣಿ ಅಂದಾಗ ನಮ್ಮ ಮಧ್ಯ ಭಾರತದಲ್ಲಿಂದಾಗ ಭಾರತ ಕಾಲದಿಂದ ಅಂದಾಗ ಎಲ್ಲ ರಾಜರುಗಳು ಏನು ಮಾಡಕತ್ತಂದಾಗ ಇದು ಅತಿ ವೇಗವಾಗಿ ಓಡುವ ಪ್ರಾಣಿ ಅಂತ ಅಂದಾಗ ಈ ಪ್ರಾಣಿಯನ್ನು ನಾ ಭೇಟಿ ಆಡಿದ್ದೆ ಅಂದಾಗ ನಾನೇನಪ್ಪ ಅಂದ್ರೆ ಬಲಿಷ್ಠ ರಾಜ ಅಂತ ಮಂದಿ ಕರಿತಾರಂತ ಏನು ಏನು ಅಂದ್ರೆ ಎಲ್ಲ ರಾಜರುಗಳು ಏನು ಅಂದಾಗ ಚೀತಾನ್ ಭೇಟಿ ಆಡಕ್ಕೆ ಹೋದರು ಇವನ್ ನಮ್ಮ ಎನ್ ಸಿ ಆರ್ ಟಿ ಗೌರ್ಮೆಂಟ್ ಸರ್ಕಾರದ ಪುಸ್ತಕದಲ್ಲೇ ಬರ್ದಾರೆ ಏನಪ್ಪ ಅಂದ್ರೆ ಅಕ್ಬರ್ನು ಕೂಡ ಅಕ್ಬರ್ನು ಕೂಡ ಏನಪ್ಪ ಅಂದ್ರೆ ಚೀತಾ ಬೇಟೆಯಾಡೋಕೆ ಭಾಳ ಹೋಗ್ತಿದ್ನಂತ ಅಕ್ಬರ್ನು ಸಹ ಚೀತಾ ಬೇಟೆಯಾಡಕ್ಕೆ ಹೋಗಬೇಕಾದ್ರೆ ತನ್ನ ಜೊತೆ ಸಾಕಿದ ಹುಲಿಯನ್ನು ಕರ್ಕೊಂಡು ಹೋಗ್ತಿದ್ದಂತೆ ಯಾಕೆ ಅಕ್ಬರ್ ನೋಡ್ಕೊಂಡ್ರೆ ಚೀತಾ ಭಾಳ ಬೇಟೆಯಾಡ್ತಿದ್ದೆ ಯಾಕಂದಾಗ ಇದು ಭೂಮಿಯ ಮೇಲೆ ಅತಿ ವೇಗವಾಗಿ ಓಡುವ ಪ್ರಾಣಿ ಅದನ್ನು ನಾನು ಬೇಟೆಯಾಡಿದೆ ನಾ ನಾನು ಬಲಿಷ್ಠ ರಾಜ ಅಂತೇಳಿ ಅಕ್ಬರು ಭಾಳ ಹೋಗ್ತಿದ್ನಂತ ಬಟ್ ತಾವು ಹೋಗಬೇಕಾದ್ರೆ ಸಾಕಿದ ಹುಲಿಯನ್ನು ಕರ್ಕೊಂಡು ಹೋಗ್ತಿದ್ನಂತ ಇವಾಗ ನೀವು ನಾವು ನಮ್ಮದೇ ಬೆಸ್ಟ್ ಎಕ್ಸಾಂಪಲ್ ಇವಾಗ ಮಂಗ್ಯ ಮಂಗಗಳನ್ನು ಹೊಡೆದು ಹೊಡಿಸ್ಬೇಕಂದ್ರೆ ನಾವು ಒಬ್ರೇ ಹೋಗ್ತಾವ ನಾಯಿ ಕರ್ಕೊಂಡು ಹೋಗ್ತಿಲ್ಲ ಅದೇ ಥರ ಅಕ್ಬರ್ನು ಕೂಡ ಅಂದಾಗ ಅಕ್ಬರ್ನು ಸಹ ತಾ ಚೀತಾನ ಭೇಟಿಯಾಡಕ್ಕೆ ಹೋಗಬೇಕಾದಾಗ ಏನಪ್ಪ ಅಂದ್ರೆ ಸಾಕಿದ ಹುಲಿಯನ್ನು ಕರ್ಕೊಂಡು ಹೋಗ್ತಿದ್ನಂತ ಇದು ಅಕ್ಬರಿಂದ ಅಂದ್ರೆ ರಾಜರುಗಳಿಂದ ಬರ್ತಾ 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 ಈ ಈ ಹ್ಯಾಬಿಟ್ ಎಲ್ಲಿ ಮಟ್ಟ ಹೋತಂದ್ರೆ ಬ್ರಿಟಿಷರಿಗೆ ಹ್ಯಾಬಿಟ್ ಬಂದ್ಬಿಡ್ತಿದ್ದು ಬ್ರಿಟಿಷರು ತಾವೇನು ಮಾಡಕತ್ತಾರ ಚೀತ ಭೇಟಿ ಆಡಕ್ಕತ್ತರು ಬರ್ತಾ 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 ಎಲ್ಲರೂ ಭೇಟಿ ಆಡಿ 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 ಈ ಚೀತ ಚೀತಾ ಭಾರತದ ಭೂಮಿಯಿಂದ ಅಳಿವಿನ ಅಂಚಿನಲ್ಲಿ ಅಂತ ಬಂತು ಕೊನೆಗೆ ಏನಾಗಿತ್ತು ಅಂದಾಗ ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬರೀ ಏನಪ್ಪ ಅಂದ್ರೆ ಬರೀ ಎರಡೇ ಚೀತ ಉಳಿದಿದ್ವು ಭಾರತದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರ ಅಂತ್ಯಕ್ಕೆ ಏನಪ್ಪ ಅಂದಾಗ ಬರೀ ಎರಡೇ ಚೀತ ಉಳಿದಿದ್ದು ಅದನ್ನು ಕೂಡ ಏನಪ್ಪ ಅಂದ್ರೆ ಅದನ್ನೂ ಕೂಡ ಜುನಾಗಢದ ರಾಜ ಏನು ಮಾಡಿದ್ದೆ ಅಂದಾಗ ಜುನಾಗಢದ ರಾಜ ನಾವು ಯಾವಾಗ ಜುನಗಢನ ಸೇರಿಸ್ಕೊಂಡ್ವಲ್ಲ ಅವಾಗ ಏನು ಮಾಡಿದ ಅವು ಎರಡು ಚೀತಾನ ಕೊಂದ್ಬಿಟ್ಟು ಏನಪ್ಪ ಅಂದಾಗ ಕೊಂದ್ಬಿಟ್ಟು ನಾನೇ ಬಲಿಷ್ಠ ರಾಜ ಕೊನೆಯ ರಾಜ ಅಂತ ಘೋಷಣೆ ಮಾಡ್ತಾನೆ ನಿಮ್ಗೆ ಅಲ್ಲಿ ಆದರೂ ಸಿಗ್ತದೆ ಈ ಫೋಟೋ ಜುನಾಗಢದ ರಾಜ ಕೊನೆಗೆ ಎರಡು ಚೀತಾನ ಕೊಂದು ಫೋಟೋ ಹೊಡ್ಸ್ಕೊಂಡಿದ್ದು ಗೂಗಲಲ್ಲಿ ಸಿಗ್ತೈತಿ ಆವಾಗ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತೆರಡು ಕೆನಪ್ಪ ಸಂಪೂರ್ಣ ಸರ್ವೆ ಮಾಡಿದ್ರು ಸರ್ವೆ ಮಾಡಿ ಏನು ಅಂದಾಗ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಾರತದಂದ ಚೀತ ನಶಿಸಿತು ಅಂತ ಕೊಟ್ಟರು ಅಂದ್ರೆ ಎಕ್ಸ್ಟಿಂಕ್ಟ್ ಅಂತಲ್ಲ ಕಳೆದು ಹೋಯಿತು ಭಾರತ ಭೂಮಿಯಿಂದ ಚೀತ ಅನ್ನೋದೇನಪ್ಪ ಅಂದಾಗ ಹತ್ತೊಂಬತ್ತು ಐವತ್ತೆರಡರಲ್ಲಿ ಭಾರತ ಸರ್ಕಾರ ಇದು ನಮ್ಮ ದೇಶದ ನೆಲದಿಂದ ಕಳೆದು ಹೋಯಿತು ಅಥವಾ ನಶಿಸಿ ಇವತ್ತು ಎಕ್ಸ್ಟಿಂಕ್ಟೆಡ್ ಅಂತ ಹೇಳಿದ್ರಂದಾಗ ಆದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ ನಿಮ್ಮ ಕ್ವಶನ್ಸು ಮತ್ತು ಎಕ್ಸಾಮ್ಸ್ ಹೆಂಗೆ ಬಂದಿದೆ ಅಂತೇಳಿ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತ ಸರ್ಕಾರ ಒಂದು ನಿರ್ಧಾರ ತಗೊಂತು ಒಂದು ನಮ್ಮ ಭೂಮಿ ಮೇಲೆ ಅಂದರೆ ಭಾರತದಲ್ಲಿ ಚೀತ ಇದ್ವಲ್ಲ ಚೀತಾ ಕಳೆದು ಹೋಗೋಕೆ ಕಾರಣ ಏನಪ್ಪ ಅಂದ್ರೆ ನಮ್ಮ ದುರಾಲೋಚನೆ ನಮ್ಮಂದಾಗ ರಾಜರು ಮಾಡಿದರು ಬ್ರಿಟಿಷರು ಮಾಡಿದ್ರು ಹಂಗಂತಲ್ಲ ಮನುಷ್ಯರೇ ಮಾಡಿದ್ದಲ್ಲ ಇವಾಗ ನಮ್ಮ ಕಡೆ ಒಂದು ಅವಕಾಶ ಐತಿ ನಾವೇನು ಮಾಡೋಣ ನಾವೇನು ಮಾಡೋಣ ಈ ಚೀತಾಗಳನ್ನ ವಾಪಸ್ ಖರೀದಿಸ್ಕೊಳ್ಳೋಣ ಅಂದ್ರೆ ಚೀತಾನ ವಾಪಸ್ ತೊಗೊಂಬರೋಣ ಹೋಗಿ ಯಾವ ದೇಶದಲ್ಲಿದ್ದೇವಲ್ಲ ಅವನು ಹೋಗಿ ತಗೊಂಬರೋಣ ಅಂದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ನಿರ್ಧಾರ ಮಾಡ್ತಾರೆ ನಿರ್ಧಾರ ಮಾಡ್ತಾರೆ ಬಟ್ ಇನಿಷಿಯೇಟಿವ್ ತೊಗೊಂಡಿರಲಿಲ್ಲ ಇದೇ ಬಂದು ಏನಾಗತ್ತೆ ಅಂದಾಗ ಇದೇ ಬಂದು ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನೋಡ್ಕೊಳ್ಳ್ರಿ ಅದಕ್ಕೆ ಏನಲ್ಲ ಕೆಲವೊಂದಷ್ಟು ವಿಚಾರಗಳಲ್ಲಿ ಏನಪ್ಪ ಅಂದಾಗ ಸರ್ಕಾರ ಸರಿಯಾದ ನಿರ್ಧಾರ ತೊಗೊಂಡು ಅದು ಯಾವುದೇ ಪಕ್ಷ ಇರ್ವಲ್ತಕ್ಕ ಇಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ತೊಗೊಂಡಿತ್ತು ಟ್ರೈ ಟ್ರೈ ಮಾಡಿ ಹುಡುಕ್ಲಿಕ್ಕೆ ಓಕೆ ಅದೇ ಥರ ಏನಪ್ಪ ಅಂದ್ರೆ ಸರ್ಕಾರ ಬದಲಾವಣೆ ಆದಮ್ಯಾಗೆ ಪ್ರಸ್ತುತವಾಗಿ ಸರ್ಕಾರನು ಕೂಡ ಆ ಆಲೋಚನೆಯನ್ನು ಬಿಡಲಿಲ್ಲ ಯಾಕಂದರೆ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಯಾವುದೇ ಪಕ್ಷ ಅಂತ ಬರಲ್ಲ ಒಂದು ಪ್ರಾಣಿಯ ಪ್ರಾಣಿಯ ಕುರಿತು ಬಂದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಇವಾಗ ವಿಚಾರ ಅವರು ಏನಂತ ವಿಚಾರ ಮಾಡಿದ್ರು ಹೌದು ನಾವು ಚೀತಾ ತೊಗೊಂಡ್ಬರ್ತೀವಿ ಇಲ್ಲ ನಂಗಿಲ್ಲ ಎಲ್ಲಿಂದ ತರಬೇಕು ಅನ್ನೋದು ಬೇಕಲ್ಲ ಅಂದಾಗ ನಾವು ಪ್ರಾಣಿಗಳು ವಿಂಗಡಣೆ ಮಾಡ್ತೀವಲ್ಲಿ ಈಗ ಏಷ್ಯಾದ ಏಷ್ಯಾದ ಹುಲಿ ಇಲ್ಲ ಸಾರಿ ಏಷ್ಯಾದ ಆನೆ ಆಫ್ರಿಕಾದ ಆನೆ ಅಂತೇಳಿ ಮಾಡ್ತೀವಿ ಅಂದಾಗ ಆ ಸಮಯದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಹದಿನೆಂಟು ಸಮಯದಲ್ಲಿ ಏನಪ್ಪ ಅಂದ್ರೆ ಏಷ್ಯಾದಲ್ಲಿ ಏಷ್ಯಾದಲ್ಲಿ ಅಂದಾಗ ಏಷ್ಯಾದ ಚಿತಾಗಳು ಬರೀ ಒಂದು ದೇಶದಲ್ಲಿ ಅಷ್ಟೇ ಉಳಿದಿದ್ವಿ ಅಂದಾಗ ಇರಾನ್ ದೇಶದಲ್ಲಿ ಏಷ್ಯಾದ ಚಿತಾಗಳು ಇಲ್ಲೆಲ್ಲ ಎಲ್ಲ ನಶಿಸಿ ಹೋದ್ಮೇಲೆ ಬರೀ ಏಷ್ಯಾದ ಚೀತಾಗಳು ಎಲ್ಲಿ ಉಳಿದಿದ್ದು ಅಂದಾಗ ಅಷ್ಟೇ ಅಷ್ಟೇದು ಭಾರತ ಸರ್ಕಾರ ಹೋಯ್ತು ಹೋಯಿತು ಇರಾನತ್ತ ಹೋಗಿ ಏನು ಹೇಳ್ತಂದಾಗ ನೀವು ನಮಗೊಂದು ಹೆಲ್ಪ್ ಮಾಡಿರಿ ನಮಗೆ ಎರಡು ಎರಡು ಚೀತ ಕೊಡ್ರಿ ನಾವು ಸಾಕೊತೀವಿ ಅಂತಂದ್ರು ಎರಡು ಚೀತಾ ಕೊಡಿರಿ ಅಂದಾಗ ಇರಾನು ಒಂದು ಲಾಜಿಕ್ ಯೂಸ್ ಮಾಡ್ತು ಏನಪ್ಪ ಅಂದಾಗ ಓಕೆ ನಾವು ಎರಡು ಚೀತಾ ಕೊಡ್ತೀವಿ ಇಲ್ಲ ನನಗಿಲ್ಲ ನೀವು ನನಗೇನು ಕೊಡ್ರಿ ನೀವು ನನಗೇನು ಕೊಡ್ರಿ ಎರಡು ಸಿಂಹಗಳನ್ನು ಕೊಡ್ರಿ ಅಂದರು ಇಲ್ಲಿ ನೋಡ್ಕೊಡ್ಲಿ ಸ್ವಲ್ಪ ಈ ಲಾಜಿಕ್ ಅರ್ಥ ಮಾಡ್ಕೊಡಿ ಎಷ್ಟೋ ಪರೀಕ್ಷೆ ಕೇಳೋಣ ಇರಾನ್ದಾರ್ನ ಇವ್ರು ಏನು ಕೇಳಿದ್ರು ಏಷ್ಯಾದ ಚೀತ ನಿಮ್ಮ ದೇಶದಾಗ ಅಷ್ಟದವ ಈಗ ಅದಕ್ಕೆ ಏನು ಮಾಡ್ರಿ ಎರಡು ಚೀತ ನಮಗೆ ಕೊಡ್ರಿ ಅಂದರು ಅದೇ ತರಹದ ಇರಾನ್ದಾರ್ ಏನು ಪ್ಲ್ಯಾನ್ ಹಾಕಿದ್ರು ಅಂದಾಗ ಹೌದಾ ಹಾಗಾದ್ರೆ ಎರಡು ಸಿಂಹ ನೀವು ಕೊಡ್ರಿ ಯಾಕಂದಾಗ ಏಷ್ಯಾದ ಸಿಂಹಗಳು ಇರುವುದು ಬರೀ ಭಾರತದಲ್ಲೇ ಅಷ್ಟೇ ಐ ತಿಂಕ್ ಗೊತ್ತಿರಬೇಕಿದ್ರು ನಿಮ್ಗೆ ಯಾರ್ಯಾರು ಏಷ್ಯಾದ ಸಿಂಹಗಳಿರುವುದು ಬರೀ ಭಾರತದಲ್ಲಷ್ಟೇ ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿದ್ದವು ಯಾಕಂದ್ರೆ ಏನ್ರಿ ಎಸ್ ಗಿರ್ ರಾಷ್ಟ್ರೀಯ ಉದ್ಯಾನವನ ಅಂತಲ್ಲ ಗಿರ್ ನ್ಯಾಷನಲ್ ಪಾರ್ಕ್ ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಬರ್ತದೆ ಗುಜರಾತ್ ಯಾಕಂದ ಯಾಕೆ ಹೇಳ್ತಾ ಇದೀನಿ ಅಂದಾಗ ಈ ಥರ ನ್ಯೂಸ್ ಪೇಪರಲ್ಲಿ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ಲಿ ಇವೆಲ್ಲವನ್ನು ಕೊಟ್ಟಿರ್ತಾನೆ ನಾವು ಎಲ್ಲವನ್ನು ಓದಲ್ಲ ಬರೀ ಹೆಡ್ಡಿಂಗ್ ಓದ್ತೀವ ಆದರೆ ಇಲ್ಲಿ ನಾ ಸಿಮ್ ಅಂತ ಬಂದಾಗ ಏನಪ್ಪ ಅಂದ್ರೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಅಂತ ಬಂತು ಎಷ್ಟೋ ಪರೀಕ್ಷೆಯಲ್ಲಿ ಕೇಳೋಣ ಯಾಕಂದರೆ ಏಷ್ಯಾದ ಸಿಂಹಗಳಿರುವುದು ಬರೀ ಭಾರತದಲ್ಲಷ್ಟೇ ಅಂದಾಗ ಭಾರತ ಸರ್ಕಾರ ಒಂದು ಪಾಯಿಂಟ್ ಹೇಳ್ತೀ ನನಗೆ ಏನಂತೇಳಿ ಏಯ್ ನಾವು ಕೊಡೋಂಗಿಲ್ಲಪ್ಪ ಇದು ನಮ್ಮ ದೇಶದ ಹೆಮ್ಮೆ ಇದು ಏಷ್ಯಾದ ಸಿಂಹಗಳು ನಮ್ಮ ಕಡೆ ಅಷ್ಟೋದು ನಮ್ಮ ಹೆಮ್ಮೆ ನಾವು ಕೊಡೋಂಗಿಲ್ಲ ಅಂದಾಗ ಹೇಳಿದ್ರು ಹೇಳಿದ್ರೆ ನಮ್ಮ ಹೆಮ್ಮೆ ಅಲ್ಲ ಏನಿದು ನಮ್ಮ ದೇಶದಾಗ ಅಷ್ಟೇ ಏಷ್ಯಾದ ಅಂದಾಗ ಮತ್ತು ನಮ್ಮ ಹೆಮ್ಮೆ ಇದು ನಾವು ಕೊಡೋಂಗಿಲ್ಲ ಅಂದ್ಬಿಟ್ರು ಅವರು ಯಾಕಂದಾಗ ನಾಳೆ ಈ ಭಾರತ ಸರ್ಕಾರ ಚೀತಾ ತೊಗೊಂಡೋಗಿ ಅತಿ ಹೆಚ್ಚು ಚೀತಾಗಳ ಸಂಖ್ಯೆ ಹೆಚ್ಚಿಗೆ ಮಾಡಿದಾಗ ಇವರ ಒಂದು ಹೆಗ್ಗಳಿಕೆ ಅಂದಾಗ ಗೌರವನ ಕಸ್ಕೊಂಡಂಗೆ ಆತ ಇಂಡ್ಯ ಯಾಕಂದ್ರೆ ಚೀತಾ ಇಲ್ಲಿ ಬಂದ್ಬಿಟ್ವಲ್ಲ ಇವಾಗ ಅತಿ ಹೆಚ್ಚು ಮಾಡಿದ್ರಂದಾಗ ಅಂದಾಗ ಭಾರತ ಸರ್ಕಾರ ಮತ್ತೂ ಬಿಡಲಿಲ್ಲ ಮತ್ತೇನು ಕೇಳಿದ್ರೆ ಇರಂದ್ರೆ ಹಂಗಿದ್ರೆ ಏನು ಮಾಡಿರಿ ನೀವು ಎರಡು ಹುಲಿ ಕೊಡ್ರಿ ಅಂದರು ಹುಲಿ ಕೊಡ್ರಿ ಅಂದ್ರೆ ಭಾರತ ಸರ್ಕಾರ ಮತ್ತು ಹೇಳ್ತು ಇದು ನಮ್ಮ ದೇಶದ ರಾಷ್ಟ್ರೀಯ ಚಿಹ್ನೆ ಅತಿ ಹೆಚ್ಚು ಇರುವುದು ನಮ್ಮಲ್ಲೇ ಇದು ನಮ್ಮ ಗೌರವ ನಾವು ಕೊಡಂಗಿಲ್ಲ ಅಂದಾಗ ಇರಾನ್ ಮತ್ತೂ ನಕ್ಕು ಅಂತ ಹೇಳ್ತೀವಿ ಅಂತ ಅಂದಾಗ ಹಂಗಿದ್ರೆ ಮತ್ತೆ ಯಾಕೆ ಟ್ರೈ ಮಾಡ್ತೀರಿ ಬಿಟ್ಟು ಬಿಡ್ರಲ್ಲ ನಾವು ಕೊಡೋಂಗಿಲ್ಲ ಅಂದ್ರೆ ಕೊಡೋಂಗಿಲ್ಲ ಯಾಕಂದ್ರೆ ನಮ್ಮ ದೇಶದ ಹೆಮ್ಮೆ ಅಲ್ಲ ಇದು ಅಂದಾಗ ಭಾರತ ಸರ್ಕಾರ ಈ ಹಠ ಬಿಡಲಿಲ್ಲ ಹಠ ಬಿಡಲಿಲ್ಲ ಲಾಸ್ಟಿಗೆ ಇವ್ರಿಗೆ ಏನಪ್ಪ ಅಂದ್ರೆ ಮತ್ತೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಏನಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಪ್ಪ ಅಂದಾಗ ನೀವು ಒಂದು ಕೆಲಸ ಮಾಡಿರಿ ಸ್ಥಿತ ಕೊಡೋಕ್ಕಾಗಲಿಲ್ಲ ಎಟ್ಲೀಸ್ಟು ಸ್ಪರ್ಮ್ ಆದರೂ ಕೊಡಿರಿ ಸ್ಪರ್ಮ್ ಆದರೂ ಕೊಡ್ರಿ ನಾವು ಒಂದು ಲ್ಯಾಬಲ್ಲಿ ಬೆಳೆಸ್ತೀವಿ ಅಂದಾಗ ಅಂದಾಗ ಆ ಲ್ಯಾಬ್ ಹೆಸರು ನ್ಯೂಸ್ ಪೇಪರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಿದ್ದರು ಅದೇ ಕ್ವಶನ್ ಏನಪ್ಪ ಅಂದಾಗ ಏನಪ್ಪ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಾಲಿಕ್ಯುಲರ್ ಬಯೋಲಜಿ ಅಂತೇಳಿ ಎಲ್ಲಿಪ್ಪ ಅಂದಾಗ ಪುಣೆದಲ್ಲಿದೆ ಸಾರಿ ಹಾಂ ಪುಣೆದಲ್ಲಿದೆ ಪುಣೇನೋ ಹೈದರಾಬಾದ್ ಓಕೆ ಎರಡು ಸ್ವಲ್ಪ ಕನ್ಫ್ಯೂಸ್ ಇದನ್ನು ನೋಡ್ಕೊಡ್ರಿ ಐ ಥಿಂಕ್ ಪುಣೆದಲ್ಲೇ ಇರಬೇಕು ಅನ್ಕೊತೀನಿ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬಂದಾಗ ಇಲ್ಲಿ ಟೆಸ್ಟ್ ಟು ಬೇಬೀಸ್ ರೆಡಿ ಮಾಡ್ತಾರೆ ಯಾಕಂದ್ರೆ ನ್ಯೂಸ್ ಪೇಪರಲ್ಲಿ ಭಾರತ ಸರ್ಕಾರ ಚೀತಾದ ಸ್ಪರ್ನ್ ಕೇಳೈತಿ ವೀರ್ಯಾಣು ಕೇಳೈತಿ ಅಂದಾಗ ನಾವು ಲ್ಯಾಬಲ್ಲಿ ಮಾಡ್ತೀವಿ ಅಂದಾಗ ಅದೇ ನಿಮ್ಗೆ ಎರಡು ಸಾವಿರದ ಹತ್ತೊಂಬತ್ತು ಯಾರಾದರೂ ಪೇಪರ್ ಓಲ್ಡ್ ಪೇಪರ್ ನೋಡ್ತಿಲ್ಲ ನವಂಬರ್ ನವಂಬರ್ ಐ ತಿಂಕ್ ಡಿಸೆಂಬರ್ದಲ್ಲಿ ಆಗಿದೆ ನೋಡ್ರಿ ಡಿಸೆಂಬರ್ ಅಂದ್ರೆ ಪಿ ಸಿ ಸಿವಿಲ್ ಪಿ ಸಿ ಸಿವಿಲ್ ಡೈರೆಕ್ಟಾಗಿ ಕ್ವಶನ್ ಕೇಳಿದೆ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಳಗಿನ ಯಾವ ಪ್ರದೇಶದಲ್ಲಿದೆ ಅಂತೇಳಿ ಡೈರೆಕ್ಟಾಗಿ ಕೇಳಿದೆ ಯಾಕಂದ್ರೆ ಪೇಪರಲ್ಲಿ ಮೆನ್ಷನ್ ಮಾಡಿದ್ರಲ್ಲ ಇರಾಂದ್ರೆ ಒಂದೇ ಮಾತಾರೆ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಏನಾದರೂ ಮಾಡಿಕೊಡ್ರಿ ಅಂದರು ಮತ್ತೇನು ಮಾಡಬೇಕು ಭಾರತ ಸರ್ಕಾರ ತನ್ನ ಹಠ ಬೀಳಲಿಲ್ಲ ಹಠ ಬೀಳಲಿಲ್ಲ ಅಂದಾಗ ಭಾರತ ಸರ್ಕಾರ ಮತ್ತು ವಿಚಾರ ಮಾಡು ಚಿತಾ ಚೀತಾನೇ ಅಲ್ಲ ಏಷ್ಯಾದಾಗ ಚಿತ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು ಆಫ್ರಿಕಾದಾಗ ಚಿತ ಬಾಳ್ದವಲ್ಲ ಆಫ್ರಿಕಾದಾಗ ಚಿತ ಬಾಳ್ದವಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಆಫ್ರಿಕಾ ಖಂಡಕ್ಕೆ ಹೋಗೋಣ ಅಂತೇಳಿ ಆಫ್ರಿಕಾ ಖಂಡಕ್ಕೆ ಕಂಡಕ್ಕೆ ಅಂತೇಳಿ ಆಫ್ರಿಕಾ ಖಂಡಕ್ಕೆ ಬೇ ಅಂದರು ಬಂದಾದಮೇಲೆ ಬಂದಾದಮೇಲೆ ಏನು ಅಂದ್ರೆ ಇದನ್ನು ತಗೋಬೇಕಂದಾಗ ಅವ್ರಿಗೆ ಅರ್ಥ ಆಯ್ತು ನೋಡಪ್ಪ ಇರಾನ್ದವ್ರು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೊಟ್ಟಿಲ್ಲ ಅಂದಾಗ ಆಫ್ರಿಕಾದರು ಕೊಡೋಂಗಿಲ್ಲ ಅದಕ್ಕೆ ಸ್ವಲ್ಪ ದುಡ್ಡಿನ ಆಸೆ ಹೇಳೋಣ ದುಡ್ಡಿನ ಆಸೆ ಹೇಳೋಣ ಅಂತಂದಾಗ ಇವಾಗ ನಿಮಗೊಂದು ಕ್ವಶನ್ ಎಷ್ಟೋ ಪರೀಕ್ಷೆಯಲ್ಲಿ ಕೇಳೋರ ಭಾರತದ ಸಂಚಿತ ನಿಧಿ ಅಂದರೆ ಕನ್ಸೋಲ್ಡೇಟ್ ಫಂಡ್ ಆಫ್ ನಾವು ಏನು ತೆರಿಗೆ ಕಟ್ಟಿದ್ದು ಸರ್ಕಾರದ ಖಜಾನೆ ಕೈತಲ್ಲ ಆ ಹಣದಿಂದ ಆ ಹಣ ಆ ಖಜಾನೆಯಲ್ಲಿ ಹಣವನ್ನು ತೆಗೆದುಕೊಳ್ಳಬೇಕಾದ್ರೆ ಯಾರ ಯಾರ ಪರ್ಮಿಷನ್ ಬೇಕು ನಾವು ಯಾರ ಪರ್ಮಿಷನ್ ತಗೋಬೇಕಾಗತ್ತ ಎಕ್ಸಾಕ್ಟ್ಲಿ ಇಲ್ಲಿ ನೋಡಿಕೊಡ್ರಿ ನಮ್ಮ ಹಣ ಎಲ್ಲ ತೆರಿಗೆ ಮುಖಾಂತರ ಹೋಗುತ್ತಲ್ಲ ಅದು ಸರ್ಕಾರದ ಖಜಾನೆ ಹಾಕುತ್ತೆಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಸಂಚಿತ ನಿಧಿ ಅಂತೀವಿ ಅಥವಾ ಕನ್ಸೋಲ್ಡೆಡ್ ಫಂಡ್ ಆಫ್ ಇಂಡಿಯಾ ಅದರಿಂದ ಹಣ ತೆಗೆದುಕೊಳ್ಳಬೇಕಂದ್ರೆ ರಾಷ್ಟ್ರಪತಿಯಿಂದ ಏನಪ್ಪ ಅಂದ್ರೆ ಪರ್ಮಿಷನ್ ತಗೋಬೇಕು ಇವಾಗ ಇವ್ರು ಏನು ಮಾಡಿದ್ರು ಆಫ್ರಿಕಾದ್ರಿಗೆ ದುಡ್ಡಿನ ಆಶೆ ಹುಟ್ಟನಂತ ಏನು ಮಾಡಿದ್ರು ಅಂದಾಗ ಮಸೂದೆ ಅಂತ ಕೇಳಿರಿ ಮಸೂದೆ ಅಂದ್ರ ಏನ್ರಿ ಬಿಲ್ ಓಕೆ ಬಿಲ್ ಅಂದ್ರೆ ಏನು ಶಾಸನ ಅಂದಾಗ ನಾ ಇವಾಗ ಒಬ್ಬ ಅಂದ್ರೆ ಶಾಸಕ ಅದೀನಿ ನಾ ಏನ್ ಮಾಡ್ತೀನಿ ಸದನದಲ್ಲಿ ಒಂದು ಪ್ರಸ್ತಾವ ಏನಪ್ಪ ಅಂದ್ರೆ ಇದನ್ನ ಮಾಡಣ ಅಂತ ಏನು ಮಸೂದೆ ಹೊಡಿಸ್ತೇನೆ ಅಲ್ಲ ಅದಕ್ಕೆ ಅಂದ್ರೆ ಬಿಲ್ ಅಥವಾ ಮಸೂದೆ ಅಂತೀವಿ ಈ ಮಸೂದೆ ಏನಪ್ಪ ಅಂದ್ರೆ ಲೋಕಸಭೆ ಪ್ಲಸ್ ರಾಜ್ಯಸಭೆ ಪ್ಲಸ್ ಆಮೇಲೆ ಪ್ರೆಸಿಡೆಂಟ್ ರಾಷ್ಟ್ರಪತಿ ಕೊನೆಯದಾಗಿ ಅಂಕಿತಗೊಂಡಾಗ ಇದೇನಾಗುತ್ತೆ ಮಸೂದೆ ಕಾಯಿದೆ ಆಗುತ್ತೆ ಆಕ್ಟ್ ಆಗುತ್ತೆ ಓಕೆ ಆಕ್ಟ್ ಆಗುತ್ತೆ ಓಕೆ ಇವಾಗ ಇವ್ರ ಏನು ಮಾಡಿರ್ ಭಾರತ ಸರ್ಕಾರ ಈ ಸಂಚಿತ ನಿಧಿಯಿಂದ ಹಣ ತಗೋಬೇಕಂತ ಫಸ್ಟ್ ಮಸೂದೆ ಹೊರಡಿಸ್ಬೇಕವ್ರು ಮಸೂದಿಂದ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೇಕು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ಬೇಕು ಆಮೇಲೆ ರಾಷ್ಟ್ರಪತಿ ಏನಪ್ಪ ಅಂದ್ರೆ ಹೇಳ್ಬೇಕು ತಗೋಡ್ರಿ ಅಂತೇಳಿ ಈ ಮಸೂದೆ ಹೆಸರು ಏನಿಟ್ಟಿದ್ರು ನೋಡ್ರಿ ಇಲ್ಲೇ ಐತಿ ನಿಮ್ಗೆ ಲಾಜಿಕ್ ಮಸೂದೆ ಹೆಸರು ಎಲ್ಲಿ ಬರ್ಲಿ ಓಕೆ ಬರ್ಕೊಳಕ್ಕೆ ಹೋಗ್ಬಿಡ್ರಿ ಇದು ಯೂಸ್ ಇಲ್ಲ ಜಸ್ಟ್ ಹೇಳ್ತೇನೆ ಯಾವ ಥರ ಪ್ರೊಸೀಜರ್ ನಡೀತಿ ನೋಡ್ರಿ ಒಂದು ಪ್ರಾಣಿ ತರಬೇಕಾದ್ರೆ ಇಂಟ್ರಡಕ್ಷನ್ ಆಫ್ ಚೀತಾ ಟು ಇಂಡಿಯಾ ಅಂತಿತ್ತು ಇದು ಮಸೂದೆ ಓಕೆ ಮಸೂದೆ ಹೆಸರು ಇಂಟ್ರೊಡಕ್ಷನ್ ಆಫ್ ಚೀತಾ ಟು ಇಂಡಿಯಾ ಅಂತ ಇಂಡಿಯಾ ಅಂತೇಳಿ ಅಂದಾಗ ಇದು ಮಸೂದೆ ಹೆಸರಿತ್ತು ಮಸೂದೆ ಹಾಕಿದ್ರು ಹಾಕಿ ಏನು ಅಂದ್ರೆ ಮಸೂದೆ ಹಾಕಿ ಏನು ಮಾಡಿದ್ರು ಅಂದಾಗ ನಾಲ್ಕು ನೂರು ಕೋಟಿ ಒಂದಲ್ಲ ಎರಡಲ್ಲ ನಾಲ್ಕು ನೂರು ಕೋಟಿ ಹಣನ ಚೀತಾ ಐದು ಚೀತಾ ತರಕಂದ್ರೆ ನಾಲ್ಕು ನೂರು ನೋಡ್ರಿ ಬರೀ ಐದು ಚೀತಾಕ್ ನಾಲ್ಕು ನೂರು ಕೋಟಿ ಕೊಟ್ಟಿವ ನಾವು ಆಶ್ಚರ್ಯ ಆಯ್ತು ತಯಾರಿಗೆ ಐದು ಚೀತಾಕ ನಾಲ್ಕುನೂರು ಕೋಟಿ ಕೊಟ್ಟೇವೆ ನಾವು ಇತ್ತೀಚಿಗೆ ನೀವು ನೋಡ್ತಿರ್ಬೋದು ಕರೆಂಟ್ ಲೈಕ್ ಪೇಪರಲ್ಲಿ ಬರ್ತದ ನೋಡಿ ಚೀತಾ ಭಾರತ್ ಏನ್ರಿ ಹಾ ವಿಚಾರ ಮಾಡಿ ನೀವೇ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಏನ್ರಿ ಅದೇ ಅದೇ ಇವಾಗ ಹಂಗೆ ಅಲ್ಲ ಯಾಕಂದ್ರೆ ಅದೇ ಹೆಚ್ಚಿನ ಮನುಷ್ಯ ಒಬ್ಬ ಬಹಳ ದುರಾಲೋಚನೆ ಉಳ್ಳವ ಒಬ್ಬ ಪ್ರಾಣಿ ಅಂತ ಹೇಳ್ತೇವೆ ನಾವು ಯಾಕಂದ್ರೆ ಹತ್ತೊಂಬತ್ತು ನೂರ ಐವತ್ತು ಎರಡರ ತನ ಭಾರತದಲ್ಲಿದ್ದವು ಮನುಷ್ಯ ಅಂದಾಗೆ ನಮ್ಮ ದುರಾಲೋಚನೆಯಿಂದ ನಶಿಸಿ ಹೋಗ್ಯವಲ್ಲ ಯಾಕೆ ಪ್ರಾಣಿಗಳು ಅಂದಾಗ ಐ ತಿಂಕ್ ನೀವು ನಾವು ಸ್ಕೂಲ್ ನೋಡ್ಕೊಡ್ರಿ ಒಂದು ತಿಳ್ಕೊಡ್ರಿ ನಾವು ಇಲ್ಲಿ ಏನೇ ಕಲಿತೀವಲ್ಲ ಸ್ಪರ್ಧಾರ್ಥಕ ಪರೀಕ್ಷೆಯಲ್ಲಿ ಇದು ಹೊಸ ವಿಷಯ ಅಲ್ಲ ನಮ್ಮ ಸ್ಕೂಲ್ ಡೇಸಿಂದ ಓದಿದ್ವಿ ಬಟ್ ಅವಾಗ ಏನಪ್ಪ ಅಂದ್ರೆ ಎಲ್ಲಿ ಉಪಯೋಗ ಆಗ್ತದೆ ಅಂತ ಹೇಳಿರಲಿಲ್ಲ ಬರೀ ನಾವು ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ಮಾಡಿದ್ವಿ ಇವಾಗ ಏನಪ್ಪ ಅಂದ್ರೆ ನಿಜ ಜೀವನದಲ್ಲಿ ಯಾಕೆ ಬೇಕನ್ನೋ ತಿಳ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ವಾಪಸ್ ತರಬೇಕಾದಾಗ ಐ ತಿಂಕ್ ನಿಮ್ಗೆ ಕೇಳಿರ್ಬೋದು ನೀವು ಓದ್ತಿರ್ಬೋದು ಆಹಾರ ಪದ್ಧತಿಯಲ್ಲಿ ಏನಪ್ಪ ಅಂದ್ರೆ ಈ ಸರಪಳಿ ಅಂದ್ರೆ ಚೈನ್ ಅಂತೀವ ಫುಡ್ ವೆಬ್ ಅಂತೀವಲ್ಲ ಏನಪ್ಪ ಅಂದ್ರೆ ಹುಲ್ಲು ಇರಲೇಬೇಕು ಹುಲ್ಲಿರ್ಬೇಕು ಹುಲ್ಲಿಂದ ತಿನ್ ಹುಲ್ಲು ತಿಂದಾದ್ಮೇಲೆ ಜಿಂಕೆಗಳು ನಾರ್ಮಲ್ ಪ್ರಾಣಿಗಳು ಬರ್ತವೆ ಆಮೇಲೆ ಅದನ್ನು ಸಮತೋಲನ ಮಾಡಬೇಕಂದ ಬ್ಯಾಲೆನ್ಸ್ ಮಾಡಬೇಕಂದಾಗ ಈ ಪ್ರಾಣಿಗಳನ್ನ ತಿನ್ನಲಿಕ್ಕೆ ಮತ್ತೊಂದು ಮಾಂಸಾಹಾರಿಗಳು ಬೇಕು ಆ ಮಾಂಸಾಹಾರಿಗಳನ್ನ ತಿನ್ನಲಿಕ್ಕೆ ಮತ್ತೊಂದು ಪ್ರಾಣಿ ಬೇಕಂದಾಗ ಸಮತೋಲನ ಉಂಟಾಗಬೇಕಲ್ಲ ಚೀತಾ ಬೇಕಾಗೇ ಬೇಕಾಗಿತ್ತು ನಮ್ಗೆ ಓಕೆ ಇವಾಗ ತೊಗೊಂಬರ್ಬೇಕಾರೆ ನಾಲ್ಕುನೂರು ಕೋಟಿ ಮಸೂದೆ ಹೊಳಿಸಿ ನಾಲ್ಕುನೂರು ಕೋಟಿ ತೊಗೊಂಡು ನಿಮ್ಮ ಎಕ್ಸಾಮ್ಗೆ ಒಟ್ಟು ಐದು ಚೀತಾನ ಯಾವ ದೇಶದಿಂದ ಬಂದು ತೊಗೊಂಬಂದ್ವಿ ಅಂತ ಕೇಳ್ಬೋದು ಯಾವ ದೇಶದಿಂದ ಆಫ್ರಿಕಾ ಖಂಡ ನಮೀಬಿಯಾ ಅಂತ ಒಂದು ದೇಶ ಇದೆ ಆಫ್ರಿಕಾದಲ್ಲಿ ನಮೀಬಿಯಾ ಅನ್ನೋದು ಒಂದು ಬಡ ರಾಷ್ಟ್ರ ಇವ್ರಿಗೇನಪ್ಪ ಅಂದ್ರೆ ಬಡ ರಾಷ್ಟ್ರಗಳಿಗೆ ಏನು ಈ ನಾ ಯಾರು ಇದು ಕೊಡು ಚೀತಾ ಕೊಡು ಕೊಡೋಲ್ಲ ನಾವು ದುಡ್ಡು ಕೊಡ್ತೀನಿ ನೀವೇ ನೋಡ್ಕೊಡ್ರಿ ಮನೆಯಲ್ಲಿ ಮನೆಯಲ್ಲಿ ಏನಪ್ಪ ಅಂದಾಗ ಈಗ ನಮೀಬಿಯಾ ಅನ್ನೋದು ಒಂದು ಬಡ ರಾಷ್ಟ್ರ ನಾಲ್ಕುನೂರು ಕೋಟಿ ಕೊಡ್ತೀವಿ ಕೊಡ್ತೀವನ ನಬೀಬಿ ಆದ್ರೆ ಖುಷಿ ಆಗಿಬಿಟ್ರು ಯಾಕಂದ್ರೆ ಇಲ್ಲಿ ನೋಡಬೇಕು ನಮ್ಮ ಮನೆ ಮುಂದೆ ನಾಯಿ ಹುಟ್ಟಿದ್ವು ಅಂದ್ರೆ ಏನು ಮಾಡ್ತೀವಿ ನಮಗೆ ಸಾಕೋಕ್ಕಾಗಲಿಲ್ಲ ಅಂದಾಗ ಯಾರೋ ದುಡ್ಡು ಕೊಡ್ತಾರಂದ್ರೆ ಕೊಟ್ಬಿಡ್ತೀವಿ ನಾವು ಅಟ್ಲೀಸ್ಟ್ ಸಾಕು ಸಾಕೋರಿ ಇನ್ ರಿಟರ್ನ್ ನನಗೆ ಹಣ ಕೊಡ್ತಾ ಇದ್ದಿಲ್ಲ ಅದೇ ಥರ ನಮೀಬಿ ಆದ್ರೂ ನಾಲ್ಕುನೂರು ಕೋಟಿಗೆ ಒಪ್ಕೊಂಡ್ಬಿಟ್ರು ಎಸ್ ನಾವು ಕೊಡ್ತೀವಿ ಅಂತೇಳಿ ಅಂತ ಒಪ್ಪಿಗೆ ಆಯಿತು ಐನೂರು ಸಾರಿ ನಾಲ್ಕುನೂರು ಕೋಟಿ ಕೊಟ್ಟು ಒಟ್ಟು ಐದು ಚೀತ ಭಾರತಕ್ಕೆ ಎರಡು ಸಾವಿರದ ಇಪ್ಪತ್ತು ಅಂದ್ರೆ ಜನವರಿ ಜನವರಿಯಲ್ಲಿ ಭಾರತ ಸರ್ಕಾರ ನಮೀಬಿಯಾ ದೇಶದಿಂದ ಅಪ್ರೂವಲ್ ತೊಗೊಂಡ್ರಿ ಏನಪ್ಪ ಅಂದ್ರೆ ಹೌ ಓಕೆ ನಾವು ಐದು ಚೀತಾ ಕೊಡ್ತೀವಿ ರೀ ಯಾಕಂದ್ರೆ ನೀವು ನಾಲ್ಕುನೂರು ಕೋಟಿ ಕೊಡತ್ತೀರಲ್ಲ ಐದು ಚೀತಾ ಅಂತ ಒಪ್ಪಿಗೆ ಬಂತು ಇವಾಗ ಪ್ರಂತ ಇಲ್ಲಿ ಇವಾಗ ರಾಕಿ ಬಾಯ್ ಎಂಟ್ರ್ ಹೊಡಿತೇನೆ ರಾಕಿ ಬಾಯ್ ಎಂಟ್ರ್ ಅಂದಾಗ ಭಾರತದ ವ್ಯವಸ್ಥೆಯಲ್ಲಿ ರಾಕಿ ಬಾಯ್ ಅನ್ನೋರು ಅಂದ್ರೆ ಯಾರು ಪ್ರಧಾನಮಂತ್ರಿ ಅಲ್ಲ ಯಾರೀ ಯಾರು ಆ ವಿರೋಧ ಪಕ್ಷದ ನಾಯಕರು ಓಕೆ ಮತ್ತೆ ಯಾರೀ ಓಕೆ ಮತ್ತೆ ರಾಕಿ ಬಾಯ್ ಅಂದ್ರೆ ಭಾರತದ ವ್ಯವಸ್ಥೆಯಲ್ಲಿ ರಾಕಿ ಬಾಯ್ ಅಂತಂದ್ರೆ ಯಾರಪ್ಪ ಅಂದ್ರೆ ನ್ಯಾಯಾಂಗ ನಮ್ಮ ನ್ಯಾಯಾಂಗ ಅಂತೀವಲ್ಲ ಕೋರ್ಟ್ ಏನಪ್ಪ ಅಂದ್ರೆ ರಾಕಿ ಬಾಯ್ ಅಂತ ಯಾಕಂದ್ರೆ ನಾಲ್ಕುನೂರು ಕೋಟಿ ಎಲ್ಲಿಂದ ತಗೊಂಡಿದ್ದಾರೆ ಇವರು ಸಂಚಿತ ಅಂದ್ರೆ ನಮ್ಮ ಹಣನೇ ಅಲ್ಲ ಜನರ ಹಣನೇ ಅಲ್ಲ ನಾಳೆ ನೀವು ತಗೊಂಬರ್ತೀರಿ ಚೀತಾ ಇಲ್ಲ ನಂಗೆಲ್ಲ ಚೀತಾ ತಗೊಂಬಂದು ನಾಲ್ಕುನೂರು ಕೋಟಿ ಕೊಟ್ಟು ಚೀತಾ ತಗೊಂಡ್ ಅವು ಬೆಳಿಲಿಲ್ಲ ಅಂದ್ರೆ ಮಾಡ್ತೀರಾ ಸಂಖ್ಯೆ ಹೆಚ್ಚಿಗೆ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು ಜನರಿಗೆ ಏನಂತ ಆನ್ಸರ್ ಕೊಡ್ತಿರ ಯಾಕಂದ್ರೆ ಪ್ರತಿಯೊಂದು ಲೆಕ್ಕ ಇರ್ತೈತಿ ಓಕೆ ಐ ತಿಂಕ್ ಇದನ್ನ ನೋಡಿರ್ಬೋದು ನೂರ ನಲ್ವತ್ತೆಂಟನೇ ವಿಧಿ ಏನು ಹೇಳ್ತೈತಿ ರೀ ಕ್ಯಾಂಗಂತಿದೆ ನೆನಪಿದೆನಾ ಲೆಕ್ಕಾಧಿಕಾರಿ ಅಂತೇವಲ್ಲ ಸಿ ಎ ಜಿ ಅವರು ಸರ್ಕಾರ ಏನೇ ಖರ್ಚು ಮಾಡಿದರೂ ಚೆಕ್ ಮಾಡ್ತಾರ ಚೆಕ್ ಓಕೆ ಕನ್ನಡ ಆಡಿಟ್ ಜನರಲ್ ಅಂತೀವಲ್ಲ ಚೆಕ್ ಮಾಡಿ ಕೊಡ್ತಾರ ಇವಾಗ ನೀ ಐದು ಚೀತ ನಾಲ್ಕುನೂರು ಕೋಟಿ ಜನರ ಹಣದಿಂದ ತಂದಿ ಆದ್ರೆ ಇವು ಚೀತಾ ಸಂಖ್ಯೆ ಏನಪ್ಪ ಅಂದ್ರೆ ಐದು ಇದು ಎರಡು ಒಂದು ಲಾಸ್ಟಿಗೆ ನಾಲ್ಕು ನೂರು ಕೋಟಿ ವೇಸ್ಟ್ ಆಗ್ತಲ್ಲ ಅದಕ್ಕೆ ಏನಪ್ಪ ಅಂದಾಗ ಸುಪ್ರೀಂ ಕೋರ್ಟು ಭಾರತದ ಏನಪ್ಪ ಅಂದಾಗ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಹೇಳ್ತಂದಾಗ ನಾನು ನಿನಗೆ ಪರ್ಮಿಷನ್ ಕೊಡ್ಬೇಕು ಅದಕ್ಕೆ ಜನರಿಗೆ ನಾಳೆ ಎಲ್ಲಿ ನ್ಯಾಯ ಸಿಗ್ಲೇ ನ್ಯಾಯಾಂಗಕ್ಕೆ ಹೋಗಬೇಕು ನಾವು ಕೋರ್ಟ್ಗೆ ಹೋಗಬೇಕು ಅದಕ್ಕೆ ನನಗೇನು ಮಾಡಿ ನೀವು ಫಸ್ಟು ಈ ಐದು ಚೀತ ತಗೊಂಬಂದು ಎಲ್ಲಿ ಬಿಡ್ತೀರಿ ಫಸ್ಟ್ ಹೇಳ್ರಿ ಯಾಕಂದ್ರೆ ನಾಳೆ ಅವು ಸಂಖ್ಯೆ ಹೆಚ್ಚಿಗೆ ಆಗಬೇಕಲ್ಲ ಕಡಿಮೆ ಅದು ಅಂದ್ರೆ ಮತ್ತೆ ಐದು ನಾಲ್ಕು ನೂರು ಕೋಟಿ ವೇಸ್ಟ್ ಅಲ್ಲ ಜನರಿಗೆ ಏನಂತ ಆನ್ಸರ್ ಮಾಡ್ತೀರಿ ನೀವು ಅದಕ್ಕೆ ಏನು ಮಾಡ್ರಿ ನನಗೆ ಫಸ್ಟು ನೀವು ಯಾವ ಜಗದಲ್ಲಿ ಯಾವ ಸ್ಥಾನದಲ್ಲಿ ಬಿಡ್ತೀರಿ ಅಂತ ಹೇಳ್ರಿ ಆಮೇಲೆ ನಾವು ಅಪ್ರೂವಲ್ ಕೊಡ್ತೀನಿ ನಿಮಗೆ ಹಣ ಶಾಂಕ್ಷನ್ ಹಾಕ್ಬಿಡ್ತೀನಿ ಅಂತ ಹೇಳ್ತಂದಾಗ ಇವಾಗ ಭಾರತ ಸರ್ಕಾರ ಹೊಂಟು ಇವಾಗ ಎಲ್ಲಿ ಬೆಳೀತು ಚೀತಾ ಎಲ್ಲಿ ಬೆಳೀತು ಚೀತಾ ಅಂದಾಗ ಚೀತಾ ಬೆಳಿಬೇಕಾದ್ರೆ ಅದರ ಪರಿಸರ ವಾತಾವರಣ ಹೇಗಿರಬೇಕು ಚೀತಾಕ ಏನು ರೀ ಚೀತಾ ಬೆಳೀಬೇಕ ಜಾಸ್ತಿ ಓಕೆ ನಾವು ಇವಾಗ ಇವಾಗ ಯಾಕಂದ್ರೆ ಈಗ ಈಗಿನ ಜನ್ರೇಷನ್ ಅಂತಂದ್ರೆ ಎಲ್ಲರೂ ಕಡೆ ಆ್ಯಂಡ್ರಾಯ್ಡ್ ಸೆಟ್ ಯೂಸ್ ಮಾಡೇ ಮಾಡ್ಯೋ ನಾವು ನಮಗೆ ವಾಟ್ಸಪ್ದಾಗ ಒಂದು ಕಾಮಿಡಿ ವಿಡಿಯೋ ಬರ್ತಿತ್ತು ನೋಡಿರಿ ಏನಪ್ಪ ಅಂದಾಗ ಒಂದು ಜಿಂಕಿ ಓಡ್ತಿರ್ತೈತಿ ಅದ್ರ ಹಿಂದೆ ಚಿತಾ ಬೆನ್ನತ್ತಿರ್ತೈತಿ ಆ ಚಿತಾಕ್ಕಿಂತ ವೇಗವಾಗಿ ಮನುಷ್ಯ ಹುಡುಗಿ ಜಿಂಕಿ ಇಟ್ಕೊಂಡು ಹೋಗ್ತಾನೆ ನೋಡಿರಿ ಯಾರ ಕಾಮಿಡಿ ಒಂದು ಕ್ಲಿಪ್ ಇತ್ತು ನೋಡಿ ಓಕೆ ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ ಅಲ್ಲಿ ಪರಿಸರ ಅಬ್ಸರ್ವ್ ಮಾಡ್ಕೊಡ್ರೆ ಒಣ ಹುಲ್ಲು ಗಾವಲ್ ಪ್ರದೇಶದ ಐತಿ ಸುತ್ತಲೂ ಆ ವಿಡಿಯೋದಲ್ಲಿ ನೋಡಿದ್ರಾ ಅಬ್ಸರ್ವ್ ಮಾಡಿದ್ರ ಈಗಾರ ಸ್ವಲ್ಪ ಇಮೇಜ್ ಮಾಡಿಕೊಡ್ರಿ ಅದು ಅಂದಾಗ ಮರುಭೂಮಿ ಅಂತಲ್ಲ ಒಣ ಹುಲ್ಲು ಗಾವಲ್ ಅಂತೇವನು ಹುಲ್ಲು ಒಳಗೆ ಅಂದ್ರೆ ಡ್ರೈ ಡೆಸಿಡಿಯಸ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಡ್ರೈ ಡೆಸಿಡಿಯಸ್ ಅಂತೀವಿ ಅಂತೇವನಂದಾಗ ನನಗೇನು ಬೇಕಂದಾಗ ಆ ವಿಡಿಯೋದಲ್ಲಿ ಕ್ಲಿಯರಾಗಿ ನೋಡಿಕೊಡ್ರಿ ಚೀತಾ ಬೆನ್ನೆತ್ತೈತಿ ಜಿಂಕಿನ ಮನುಷ್ಯ ಹೊಡೆ ಬಲ ಅಂದಾಗ ಅದು ಕಾಮಿಡಿ ಆಯ್ತು ಇವಾಗ ನಮ್ಮ ಅಭ್ಯರ್ಥಿಗಳಲ್ಲ ಪರೀಕ್ಷೆ ಮುಖಾಂತರವು ಪರೀಕ್ಷೆಗೆ ಅಂದಾಗ ಅಲ್ಲಿ ವಾತಾವರಣ ಏನಪ್ಪ ಅಂದ್ರೆ ಒಣ ಹುಲ್ಲುಗಾವಲದಂದಾಗ ಈ ಐದು ಚೀತ ಬರಬೇಕಂದಾಗ ಬೆಳಿ ಅಂದ್ರೆ ಸಂಖ್ಯೆ ಹೆಚ್ಚಿಗೆ ಆಗ್ಬೇಕಂದಾಗ ನಮಗೇನು ಬೇಕು ಒಣ ಹುಲ್ಲುಗಾವಲ ಪ್ರದೇಶ ಬೇಕು ಸರ್ಕಾರ ಹೋಯ್ತೀವ ಮೇಲೆ ಹೆಂಕ್ರೂ ಸಾಧ್ಯ ಇಲ್ಲ ಮೇಲೆ ಹಿಮಾಲಯ ಹಿಮಾಲಯದು ನದಿಗಳದು ಇಲ್ಲಿ ಒಣ ಹುಲ್ಲುಗಾವಲು ಸಿಗಲ್ಲ ಮತ್ತು ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಏನಿದೆ ಇಲ್ಲಿ ದಕ್ಷಿಣ ಭಾಗದಲ್ಲಿ ಏನಿದೆ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಪ್ಲಸ್ಸು ಇಲ್ಲಿ ನೋಡ್ಕೊಡಲಿ ಮೂವತ್ತು ಡಿಗ್ರಿ ಅಂತಿರಲ್ಲ ಉಷ್ಣ ವಲಯದಲ್ಲಿ ಬರ್ತೈತಿ ನಮ್ಮ ದಕ್ಷಿಣ ಭಾರತ ಉಷ್ಣ ಅಂದಾಗ ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತೈತೆ ಅಂದಾಗ ಇಲ್ಲಿ ಏನಪ್ಪ ಅಂದ್ರೆ ದಟ್ಟವಾದ ಅರಣ್ಯಗಳು ಅಂದಾಗ ಹಸಿರು ಹಸಿರು ಇರೋದ್ರಿಂದಾಗ ಇಲ್ಲಿ ಚೀತಾನ ಬಿಟ್ಟರು ಬದುಕಂಗಿಲ್ಲ ಅಂತ ಅರ್ಥ ಅದು ಹೌದಾ ಯಾಕಂದ್ರೆ ಪೂರ್ತಿ ಹಸಿರು ಐತಿ ಅಲ್ಲಿ ಅವಾಗೇನು ಏನು ವಿಚಾರ ಮಾಡಿದ್ರು ಇಲ್ಲಿ ನೋಡಿದ್ರಿ ಎಲ್ಲಿ ಈ ಪ್ರದೇಶದಲ್ಲಿ ಅಂದಾಗ ಈ ಪ್ರದೇಶದಲ್ಲಿ ಒಣ ಹುಲ್ಲುಗಾವಲಿ ಈ ಪ್ರದೇಶದಲ್ಲಿ ಒಣ ಹುಲ್ಲುಗಾವಲಿ ಏನಪ್ಪ ಅಂದ್ರೆ ಗಿರ್ ರಾಷ್ಟ್ರೀಯ ಉದ್ಯಾನ ಇರುತ್ತಲ್ಲ ಇಲ್ಲಿ ಒಣ ಹುಲ್ಲುಗಾವಲತ್ತು ಯಾಕಂದ್ರೆ ಸಿಂಹಕ್ಕೂ ಒಣ ಹುಲ್ಲುಗಾವಲು ಬೇಕು ಇವಾಗ ಇಲ್ಲಿ ಬಿಟ್ಟರೆ ಪ್ರಾಬ್ಲಮ್ ಏನಪ್ಪ ಅಂದಾಗ ಸಿಂಹ ಇದು ಕೂಡ ಏನಪ್ಪ ಅಂದಾಗ ಇದು ಕೂಡ ಇದರ ನೇಚರ್ ಏನಿತ್ತು ಅಂದರೆ ಬೇಟೆ ಆಡೋದೈತಿ ಚೀತದ್ದು ಏನಪ್ಪ ಅಂದ್ರೆ ನೇಚರ್ ಭೇಟಿ ಆಡೋದು ಚೀತಾ ಸಂಖ್ಯೆ ಹೆಚ್ಚಿಗೆ ಆದಂಗೆ ಮುಂದೊಂದು ದಿನ ಆಹಾರದಲ್ಲಿ ಕುಂದು ಕೊರತೆಯಾಗಿ ಸಿಂಹ ಮತ್ತು ಚೀತಾಕ್ಕೆ ಮತ್ತೆ ಹೊಡೆದಾಟ ಆಗ್ಬೋದು ಅವಾಗ ಸಿಂಹ ಬಲಿಷ್ಠವಾಗೈತಿ ಐತಿ ಆರಾಮಾಗಿ ಸೋಲಿಸ್ತೈತಿ ಮತ್ತೆ ಸಂಖ್ಯೆಗಳು ಕಡಿಮೆ ಹಾಕೊಂಡು ಬರ್ತಾ ಹೌದಾ ಹೌದಾ ಎಲ್ಲೋ ಆವಾಗೇನು ವಿಚಾರ ಮಾಡಿದರು ಗಿರ್ ರಾಷ್ಟ್ರೀಯ ಉದ್ಯಾನವನ ಬೇಡಕಂದ್ರೆ ಅಲ್ಲಿ ಬರೀ ಏಷ್ಯಾದ ಸಿಂಹಗಳು ಇರುವುದೈತಿ ಅಲ್ಲಿ ಮತ್ತೆ ಹೊಡೆದಾಟ ಆಗ್ಬೋದು ಅಂದಾಗ ಸ್ವಲ್ಪ ಹತ್ರ ಹತ್ರ ಬಂದು ಏನು ಮಾಡಿದ್ರು ಅಂದಾಗ ಈ ಬೆಲ್ಟು ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಒಳಗೆ ಹುಡ್ಕಾಕರು ಇಲ್ಲಿ ಒಂದು ಪ್ರದೇಶದಲ್ಲಿ ಹುಡುಕಿದ್ರು ಇದರ ಪ್ರದೇಶದ ಹೆಸರೇ ಪ್ರದೇಶ ಹೆಸರು ಪ್ಲೀಸ್ ಇಲ್ಲಿ ನೋಡಿಕೊಡ್ರಿ ಇದು ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟು ಕುನೋ ಪಾಲ್ಪುರ್ ಕುನೋ ಪಾಲ್ಪುರ್ ಕುನೋ ಪಾಲ್ಪುರ್ ಅನ್ನೋದೇನಪಂದ್ರಾಗ ಮಧ್ಯಪ್ರದೇಶದಲ್ಲಿ ಒಂದು ಜಗ ಅಂದ್ರೆ ಇವರಿಗೆ ಒಣ ಹುಲ್ಲುಗಾವಲು ಸಿಕ್ತು ಭಾರತ ಸರ್ಕಾರಕ್ಕ ಇನ್ನಾದ್ರೂ ನಾವು ಖುಷಿಯಿಂದ ಹೋಗ್ತೀವಿ ಯಾರ ಹತ್ರ ಹೋಗ್ತೀವಿ ಸುಪ್ರೀಂ ಕೋರ್ಟ್ ಹತ್ರ ಹಾ ಬರ್ರಿಪ್ಪ ನೀವು ಹೇಳಿದ್ರಲ್ಲ ಒಣ ಹುಲ್ಲುಗಾವಲ್ ಬೇಕಂದ್ರಲ್ಲ ನೋಡಿಕೊಡ್ರಿ ಇಲ್ಲಿ ತಗೊಂಡು ಬಂದ್ವಿ ಇಲ್ಲಿ ಯಾವ ಪ್ರಾಣಿನೂ ಇಲ್ಲ ಸಿಂಹನೂ ಇಲ್ಲ ಏನಿಲ್ಲ ಚೀತಾ ಬೀಳ್ತಿತ್ತು ಅಂದಾಗ ಸುಪ್ರೀಂ ಕೋರ್ಟು ಮತ್ತು ಪರ್ಮಿಷನ್ ಕೊಡಿಲ್ಲ ಯಾಕೆ ಮತ್ತು ಪರ್ಮಿಷನ್ ಕೊಡಿಲ್ಲ ಎಲ್ಲ ಓಕೆ ಆಲ್ರೆಡಿ ಚಿರತೆಗಳು ಇಲ್ಲ ಮತ್ತೆ ಹಾಂ ಇಲ್ಲಿ ಬಂದ್ರೆ ನೋಡಿರಿ ಚೀತಾ ಬೇರೆ ಚಿರತೆ ಬೇರೆ ಪ್ಲೀಸ್ ಗಮನದಲ್ಲಿ ನಾವು ಚೀತಾ ಅಷ್ಟೇ ಮಾತಾಡ್ತೀವಿ ಚಿರತೆ ಅಲ್ಲ ಯಾವಾಗ ಚೀತಾ ಅಷ್ಟೇ ಆಹಾರದ ಕುಂದು ಕೊರೆತಂದಾಗ ಇಲ್ಲಿ ನೋಡ್ಕೊಡಿರಲಿ ಈ ಕುನೋ ಅನ್ನೋದು ಒಂದು ಪ್ರದೇಶ ಪಾಲ್ಪುರ್ ಅನ್ನೋದು ಒಂದು ಪ್ರದೇಶ ಎರಡೂ ಪ್ರದೇಶದಲ್ಲಿ ಒಣ ಹುಲ್ಲುಗಾಲದಿ ಇಲ್ಲಿ ಚಿರತೆಗಳು ಇಲ್ಲ ಚಿರತೆಗಳು ಇರಲಿಲ್ಲ ಹೀಗಾಗಿ ಈ ಪ್ರದೇಶ ಹುಡುಕಿದರು ಸುಪ್ರೀಂ ಕೋರ್ಟ್ ಹೋಗಿ ನೋಡ್ರಪ್ಪ ನಾವು ಜಾಗ ಹುಡುಕೇವಿ ಇಲ್ಲಿ ಬಿಡ್ತೇವೆ ಇಚ್ಛಿತ್ತ ಪರ್ಮಿಷನ್ ಕೊಡ್ರಿ ನಾಲ್ಕುನೂರು ಕೋಟಿ ಕೊಡಬೇಕು ಅವ್ರಿಗೆ ಇಲ್ಲ ಥರ ನಮ್ಮ ಕೊಡೋಂಗಿಲ್ಲ ಥರ ಅಂದಾಗ ಮತ್ತು ಸುಪ್ರೀಂ ಕೋರ್ಟು ಸ್ವಲ್ಪ ಏನು ಹೇಳ್ತಂದಾಗ ನಾ ಪರ್ಮಿಷನ್ ಕೊಡೋಲ್ಲ ಯಾಕಂದ್ರೆ ನಿಮ್ಮ ಮಸೂದೆಯನ್ನು ಒನ್ ಟೈಮ್ ನೋಡ್ರಿ ಅಂದ್ರೆ ಅವರು ಮಸೂದೆಯಲ್ಲಿ ಏನಂತ ಬರೆದಿದ್ದಾರೆ ಇವರು ಇಂಟ್ರಡಕ್ಷನ್ ಆಫ್ ಚೀತಾ ಟು ಇಂಡಿಯಾ ಅಂತ ಬರೆದಿದ್ದಾರೆ ಸುಪ್ರೀಂ ಕೋರ್ಟು ಒಂದು ಮಾತು ಕೇಳ್ತೀವಿ ಯಾರಿಗೆ ಸರ್ಕಾರಕ್ಕೆ ಹೌದು ನೀವು ಒಳಗೆ ಹಿಂಗೆ ಬರ್ದಿರಲ್ಲ ನಾಳೆ ಜನರಿಗೆ ತಪ್ಪು ತಪ್ಪು ಕೊಡಬಾರ್ದಲ್ಲ ಅರ್ಥನ ಇಂಟ್ರಡಕ್ಷನ್ ಅಂದ್ರೆ ಇದರ ಅರ್ಥ ಏನು ರೀ ಎಲ್ಲಿ ಪರಿಚಯ ಯಾ ಯಾರನ್ನ ಪರಿಚಯ ಮಾಡತ್ತಾರ ಭಾರತಕ್ಕೆ ಚೀತ ಪರಿಚಯ ಮಾಡತ್ತಲ್ಲ ಇವಾಗ ನಿನ್ನೆ ಕ್ಲಾಸ್ ಇತ್ತಲ್ಲ ನಂದು ಏನು ರೀ ಕ್ಲಾಸು ಓಕೆ ಓಕೆ ಇಲ್ಲಿ ನೋಡ್ಕೊಡ್ರಿ ಇಂಟ್ರೊಡಕ್ಷನ್ ಅಂದಾಗ ನಿನ್ನೆ ನಾನು ನಿಮಗೆ ತೊಗೊಂಡಿದ್ದು ಒಂದನೇ ಕ್ಲಾಸಲ್ಲಿ ನನ್ನ ಹೆಸರು ಹೇಳಿದ್ದೇನೆ ನಾನು ರವಿ ನಾಯ್ಕ ಅವರು ಈ ಥರ ಇಂಟ್ರಡಕ್ಷನ್ ಕೊಟ್ಕೊಂಡು ನಂದು ಹೇಳಿದೆ ನಾನು ಓಕೆ ಅದೇ ನೀವು ನೈಟ್ ನನಗೆ ಏನುಪಂದ್ರೆ ಡಿಸ್ಕಷನ್ ಕ್ಲಾಸ್ ಬಂದ ನನ್ನ ಹೆಸರು ಈಗ ಏನು ಹೇಳಿಲ್ಲ ನಾ ಯಾಕೆ ಆಲ್ರೆಡಿ ನಿಮ್ಗೆ ಅಂದ್ರೆ ನನ್ನ ಬಗ್ಗೆ ಪರಿಚಯ ಇತ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತಂದಾಗ ನೀವು ಬರೀ ಇಂಟ್ರಡಕ್ಷನನ್ನು ಆಯ್ತೀರಂದಾಗ ಎಲ್ಲಿದೆ ಇಂಟ್ರಡಕ್ಷನ್ ಅಂದಾಗ ಭಾರತ ಭಾರತ ನೆಲಕ್ಕೆ ಚೀತಾಗಳ ಬಗ್ಗೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ತನಕ ಭಾರತದ ನೆಲದಲ್ಲಿ ಚೀತಾಗಳ ಬಗ್ಗೆ ಅರಿವಿತ್ತು ಅಂದಾಗ ಭಾರತ ನೆಲದಲ್ಲಿ ಚೀತಾಗಳು ಇದ್ದು ಭಾರತದಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡು ತನಕ ಈ ನೆಲದ ಮೇಲೆ ಚೀತ ಅನ್ನೋದು ಇತ್ತು ಆದರೆ ನೀವು ಮತ್ತೆ ಇಂಟ್ರೊಡಕ್ಷನ್ ಅಂತ ಯಾಕೆ ಕೂಡ ಆಗತ್ತೆ ರೀ ಎಲ್ಲಿತನ ನೀವು ಇಂಟ್ರೊಡಕ್ಷನ್ ಬದಲಿ ರೀಇಂಟ್ರೊಡಕ್ಷನ್ ಅಂತೇಳಿ ಮಸೂದೆಯಲ್ಲಿ ಬದಲಾವಣೆ ಮಾಡಲ್ಲ ಅಲ್ಲಿತನ ಪರ್ಮಿಷನ್ ಕೊಡೋಂಗಿಲ್ಲ ಅಂದ್ರೆ ಅವರು ಅರ್ಥ ಆಯ್ತಾ ಇವಾಗ ರೀಇಂಟ್ರೊಡಕ್ಷನ್ ಅಂತ ಬರೀರಿ ಅಲ್ಲ ಯಾಕಂದ್ರೆ ಭಾರತದ ನೆಲಕ್ಕೆ ಆಲ್ರೆಡಿ ಚೀತ ಗೊತ್ತಿತ್ತು ಅದಕ್ಕೆ ರೀಇಂಟ್ರಡಕ್ಷನ್ ಅಂತ ಬರ್ರಿ ಅಂದ್ರಷ್ಟು ಪರ್ಮಿಷನ್ ಕೊಡ್ತೀನಿ ಅಂದರು ಇವಾಗ ಅರ್ಥ ಆಯ್ತಾ ಯಾಕೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಪ್ರತಿಯೊಂದು ಸಣ್ಣ ಸಣ್ಣದನ್ನು ಅಬ್ಸರ್ವ್ ನಾವು ಅರ್ಥ ಆಯ್ತಾ ಇಲ್ಲಿ ಈ ಮಸೂದೆ ರೀಇಂಟ್ರಡಕ್ಷನ್ ಅಂತ ಬರೆದು ಬಿಡ್ಲಿ ಅಂದಾಗ ನಾಲ್ಕುನೂರು ಕೋಟಿ ಕೊಟ್ಟರು ನಾಲ್ಕುನೂರು ಕೋಟಿ ಕೊಟ್ಟು ಐದು ಚೀತಾ ಬಂದು ಐದು ಚೀತಾ ಬಂದಾದಮೇಲೆ ಜನವರಿ ಮತ್ತು ಫೆಬ್ರವರಿಲಿ ನೋಡ್ಕೊಡ್ರಿ ಜನರಿಗೆ ಹೇಳಬೇಕಲ್ಲ ಚೀತಾ ಅಂದ್ರೆ ಹೆಂಗೆ ಚೀತಾ ಅಂದ್ರೆ ನಾ ಎಲ್ಲಪ್ಪ ಹಿಂಗೆ ಕಾಣ್ದಕ್ಕೆ ಬರ್ರಿ ಅಂತ ಹೇಳ್ಬೇಕಂದಾಗ ಏನು ಮಾಡಿದ್ರಿ ಈ ಐದರಲ್ಲಿ ಮೂರು ಚೀತಾ ಏನು ಮಾಡಿದ್ರು ಅಂದಾಗ ಇಲ್ಲಿ ಮೈಸೂರದು ನಮ್ಮ ಜೈ ಚಾಮರಾಜವ್ರದ್ದು ಜೂ ಇದೆಯಲ್ಲ ಅಲ್ಲಿ ಏನಪ್ಪ ಅಂದ್ರೆ ಜನರಿಗೆ ವೀಕ್ಷಣೆಗೆ ಇಟ್ಟರು ವೀಕ್ಷಣೆಗೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವೀಕ್ಷಣೆಗೆ ಇಟ್ಟು ಏನು ಹೇಳಿದ್ರೆ ನೋಡಿಬರ್ರಿ ಈಗ ಆದಮೇಲೆ ನಾವು ಆಪಸಿನ ಕಾಡಿಗೆ ಬಿಟ್ಟಾದ್ಮೇಲೆ ನೋಡೋಕೆ ಸಿಗೋಂಗಿಲ್ಲ ಬರೀ ವಿಡಿಯೋಸ್ ಅಷ್ಟು ಸಿಕ್ತು ನೋಡಿರಿ ನಿಜವಾಗಿ ಅಂತ ಏನಪ್ಪ ಅಂದ್ರೆ ಮೂರು ಚಿತ ಇಲ್ಲಿಟ್ಟರು ಮೈಸೂರಲ್ಲಿ ಎರಡು ಚಿತ ಅಂದ್ರೆ ಹೈದರಾಬಾದಲ್ಲಿ ಜವಾಹರ್ಲಾಲ್ ನೆಹರು ಜೂದಲ್ಲಿಟ್ಟು ಜನರಿಗೆ ತೋರಿಸಿದ್ರು ತೋರಿಸಿ ಫೈನಲಿ ಇವನು ತೊಗೊಂಡೋಗಿ ಎಲ್ಲಿ ಬಿಟ್ಟರು ಅಂದಾಗ ಇದನ್ನು ಕುನೋಪಾಲ್ಪುರ್ ಅಲ್ಲಿ ಬಿಟ್ಟರು ಅಂದಾಗ ನಿಮ್ಮ ಪರೀಕ್ಷೆಯಲ್ಲಿ ಏನಂತ ಕರೆಂಟ್ ಅಫೇರ್ಸ್ ಆಗಿದೆ ನೋಡ್ರಿ ಕುನೋಪಾಲ್ಪುರ್ ಅನ್ನೋದು ಪ್ಲೀಸ್ ಇದನ್ನ ನೋಟ್ ಮಾಡಿಕೊಡ್ರಿ ಇದನ್ನೇ ಕೇಳ್ತಾ ನಿಮ್ಗೆ ಭಾರತದ ಮೊಟ್ಟ ಮೊದಲ ಭಾರತದ ಮೊಟ್ಟ ಮೊದಲ ಚೀತಾ ಚೀತಾ ಅಭಯಾರಣ್ಯ ಅಂತ ಆಯ್ತು ಇಲ್ಲಿ ನೋಡ್ಕೊಡ್ರಿ ಕುನೋಪಾಲ್ಪುರ್ ಈ ಪ್ರದೇಶ ಇದೆಯಲ್ಲ ಇದು ಭಾರತದ ಮೊಟ್ಟ ಮೊದಲ ಚೀತ ಅಭಯಾರಣ್ಯ ಅಂತೇಳಿ ಘೋಷಣೆ ಮಾಡಿದು ಯಾವ ರಾಜ ಮಧ್ಯಪ್ರದೇಶ ಪ್ಲೀಸ್ ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ಗೆ ಹೇಳ್ತೀರಾ ಇದು ಇಂಪಾರ್ಟೆಂಟ್ ಕೇಳ್ಬೋದು ಕೆಳಗಿನ ಯಾವ ಅಭಯಾರಣ್ಯವನ್ನು ಭಾರತದ ಮೊಟ್ಟ ಮೊದಲ ಚೀತ ಅಭಯಾರಣ್ಯ ಆಗಿ ಘೋಷಣೆ ಮಾಡಿತ್ತು ಅಂತ ಕೇಳ್ಬೋದು ಇಲ್ಲ ಥರ ಉಲ್ಟಾಗಿ ಕೇಳ್ಬೋದು ಇತ್ತೀಚೆಗೆ ಭಾರತ ಸರ್ಕಾರ ಘೋಷಣೆ ಮಾಡಿದ ಭಾರತದ ಮೊಟ್ಟ ಮೊದಲ ಚೀತಾ ಅಭಯಾರಣ್ಯ ಕುಲೋಪಾ ಕುನೋಪಾಲ್ಪುರು ಯಾವ ರಾಜ್ಯ ಅಂತ ಕೇಳ್ಬೋದು ಪ್ಲೀಸ್ ಇವೆಲ್ಲ ಪಾಯಿಂಟ್ ಯಾಕಂದ್ರೆ ಆಲ್ರೆಡಿ ಚೀತಾ ಬಿಟ್ಟು ಬಂದ್ರು ಅದಕ್ಕೆ ನೀವು ಐ ತಿಂಕ್ ನಿಮ್ಮ ಗ್ರೂಪಲ್ಲೆಲ್ಲ ಹರಿದಾಡ್ತಿರ್ತದೆ ನೋಡಿರಿ ನೀವು ಓದಬೇಕಾರೆ ಪೇಪರ್ಲ್ಲಿ ಕಟ್ಟಿಂಗ್ಸ್ ಬರ್ತಿರ್ತು ಭಾರತಕ್ಕೆ ಚೀತಾ ಮರಳಿ ಬಂತು ಮರಳಿ ಬಂತು ಅಂತೇಳಿ ಅರ್ಥ ಆಯ್ತಾ ಇಷ್ಟೆಲ್ಲ ಸ್ಟೋರಿ ಐ ಹೋಪ್ ಯಾಕೆ ಪ್ರಾಣಿ ಬಗ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ನೋಡ್ಕೊಡ್ರಿ ಅದಕ್ಕೆ ಆಯ್ತಲ್ಲ ಐದು ಬೆಕ್ಕುಗಳದಲ್ಲ ದೊಡ್ಡ ಬೆಕ್ಕುಗಳು ಅದ್ರ ಮೇಲೆ ಏನೇ ಪ್ರಚಲಿತ ಘಟನೆ ಬರೋದು ಡೆಫಿನೆಟ್ಲಿ ಕ್ವೆಶನ್ ಎತ್ತಾಗ್ತಾನೆ ನೆನ್ಪಿಟ್ಟು ಐ ತಿಂಕ್ ನಿಮ್ಗೆ ಯಾವ ನ್ಯೂಸ್ ಪೇಪರ್ಲಿ ಇಷ್ಟು ಡೀಟೇಲ್ ಆಗಿ ಸಿಗಲ್ಲ ಯಾಕಂದರೆ ನಾನು ಆಸ್ಪಿರೆಂಟ್ ಇರೋದ್ರಿಂದಾಗ ಡೈಲಿ ಕರೆಂಟ್ ನೀ ಯಾವುದೇ ಕರೆಂಟ್ ಅಫೇರ್ಸ್ ಬಂದಾಗ ಆ ಪ್ರಾಣಿದು ಬಂತಂದ್ರೆ ನಾ ಒಂದೇ ಹತ್ರ ಇರ್ತೀನಿ ಹೀಗಾಗಿ ನಿಮ್ಗೆ ಅಂದಾಗ ಒಂದು ಕರೆಕ್ಟಾಗಿ ಅರ್ಥಕ್ಕೆ ಹಾಕಿ ನಾನು ಎರಡು ಸಾವಿರದ ಒಂಬತ್ತರಿಂದ ತಗೊಂಬಂದಿದ್ದೀನಿ ನಿಮಗೆ ನ್ಯೂಸ್ನ ಎರಡು ಸಾವಿರದ ಇಪ್ಪತ್ತೊಂದು ಚೀತಾನ ಇಂಟ್ರೊಡ್ಯೂಸ್ ಮಾಡಂದ್ರೆ ಸಾರಿ ರೀಇಂಟ್ರೊಡ್ಯೂಸ್ ಮಾಡೋ ಮಟ್ಟ ನಿಮ್ಗೆ ಅದು ಏನೇನು ನಡೆದು ಬಂದು ಹಾರಿದು ನೋಡಿನಿ ಪಿ ಸಿ ಎಕ್ಸಾಮಲ್ಲಿ ಕೇಳಿದ್ರೆ ಇತ್ತೀಚೆಗೆ ಮತ್ತೆ ಏನ್ಪಾದ್ರೆ ಇದ್ರದ್ದು ಕೇಳ್ಬೋದು ಯಾರು ನೋಡಿಕೊಡಿರಿ ಎಕ್ಸಾಮಲ್ಲಿ ಎರಡು ಸಾವಿರದ ಹದಿನೆಂಟರ ಚಿರತೆ ವರದಿ ಪ್ರಕಾರ ಅಂದಾಗ ನೀವು ಚೀತಾ ಹಾಕಕ್ಕೆ ಹೋಗ್ಬೇಡ್ರಿ ಚಿರತೆ ಚೀತಾ ಪ್ಲೀಸ್ ರೂಮಿಗೆ ಹೋದ್ಮ್ಯಾಗ ಜಸ್ಟ್ ಒಂದು ವಿಡಿಯೋ ನೋಡ್ಕೊಡ್ರಿ ಕ್ಲಾಸ್ ಮುಗಿದ್ಮೇಲೆ ವ್ಯತ್ಯಾಸ ಇಮೇಜ್ ಅಂಕರ್ ಸರ್ ಆಲ್ರೆಡಿ ಹಾಕಿದ್ದಾರೆ ನಿಮ್ಗೆ ಆದರೂ ಕೂಡ ವ್ಯತ್ಯಾಸ ಬೇಕಾದ್ರೆ ಒಂದು ಎರಡು ನಿಮಿಷದ ವಿಡಿಯೋ ಸಿಗ್ತಾವೆ ನಿಮ್ಗೆ ಇಲ್ಲಪ್ಪ ನಿಮಗೆ ಸಿಗಲಿಲ್ಲ ಸರಿಯಾಗಿದೆ ಅಂದ್ರೆ ನನ್ಗೆ ಹೇಳ್ರಿ ನಾನು ನಿಮ್ಮ ಗ್ರೂಪಲ್ಲಿ ವೀಡಿಯೋ ಶೇರ್ ಮಾಡಿ ಇಷ್ಟು ಡೌಟ್ ಸಾಲ್ವ್ ಆಯ್ತಾ ಕಳಿಸ್ತೇನೆ ನಿಮಗೆ ನಿನ್ನೆ ನಿನ್ನೆ ನಿಮ್ಮ ಕ್ಲಾಸ್ ಆದ್ಮೇಗೆ ಹುಲಿದಷ್ಟೇ ನಿಮ್ಗೆ ಸ್ಕ್ರೀನ್ಶಾಟ್ ಕಳ್ಸಿದ್ರಿ ಸರ್ ನೋಡಿದ್ರ ಅಲ್ಲಿ ನೋಡ್ಕೊಳ್ರಿ ಇಂಗ್ಲೀಷಲ್ಲೇ ಇಲ್ಲೇ ಇಂಗ್ಲೀಷಲ್ಲೇ ಇದೆ ಬಟ್ ಅದೇ ಹೇಳ್ತನಲ್ಲ ಇಂಗ್ಲೀಷು ಕನ್ನಡ ಅಂತ ಕೊಡೋದಾಗ ಯಾಕಂದ್ರೆ ನನ್ಗೆ ಆಲ್ರೆಡಿ ಸ್ಟೋರಿ ಗೊತ್ತಲ್ಲ ಏನೋ ನೀವು ಈಗ ಇವಾಗ ಪಿ ಸಿ ಆದ್ರೆ ಮನೆ ಸಮಸ್ಯೆಯಿಂದ ನಾವು ಪಿ ಸಿ ಒಂದು ಸೆಟ್ಲ್ ಮಾಡಿಕೊಂಡು ಆಮೇಲೆ ಪಿ ಎಸ್ ಇರ್ತೈತೆ ಮುಂದಾದ್ರೆ ನಾವು ಟ್ರಾನ್ಸ್ಲೇಷನ್ ಓದಬೇಕು ಗ್ರಾಮರ್ ಓದಲೇಬೇಕಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಅದೇ ಆಯ್ತಲ್ಲ ಎಲ್ ಎಲ್ಲ ಮೆಸೇಜನ್ನು ಇಂಗ್ಲೀಷಲ್ಲಿ ಮಾಡ್ತೀವಿ ಬಟ್ ಇಂಗ್ಲೀಷ್ ಓದೋಕೆ ಒಲ್ಲೆ ಅನ್ನೋದು ನಮ್ಮ ತಪ್ಪದು ಹೌದಲ್ಲ ಸ್ವಲ್ಪ ಅಲ್ರೆಡಿ ನಿಮ್ಗೆ ಇದು ಸ್ಟೋರಿ ಹೇಳಿ ಅಂದಾಗ ನಿಮ್ಗೆ ಅರ್ಥ ಆಗೇ ಆಗುತ್ತೆ ಆ ಸ್ಲೈಡ್ಸ್ ನೋಡಿದಾಗ ನಾನು ಸಂಪೂರ್ಣ ಸ್ಲೈಡ್ಸ್ ಕೊಡ್ತೀನಿ ಓಕೆ ಏನಾದರೂ ಡೌಟು ಏನು ಡೌಟ್ ಇಲ್ಲಲ್ಲ ಬರೀ ಚೀತಕ್ಕಷ್ಟೇ ಐನೂರು ಚೀತಕ್ಕಷ್ಟೇ ಪ್ರತಿ ವರ್ಷ ಭಾರತ ಸರ್ಕಾರ ಕೋಟ್ಯಾನು ಕೋಟಿ ಅಂದಾಗ ಹಣಗಳನ್ನ ಕಾ ಅಂದ್ರೆ ಈ ಪ್ರಾಣಿಗಳು ಮತ್ತು ಪಕ್ಷಿಗಳ ಸಂರಕ್ಷಣೆಗೆ ಆಗ್ತೈತೆ ಯಾಕಂದಾಗ ಇಲ್ಲಿ ನೋಡಿಕೊಡ್ರಿ ಹಣ ಇಂಪಾರ್ಟೆಂಟ್ ಅಲ್ಲ ಹಣ ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ಭೂಮಿಯ ಮೇಲೆ ಪ್ರತಿಯೊಂದು ಸೂಕ್ಷ್ಮ ಸುಮ್ ಜೀವಿಗೂ ಕೂಡ ನಮ್ಮಷ್ಟೇ ಸಮಾನ ಅಧಿಕಾರ ಐತಿ ಜೀವಿಸಕ್ಕೆ ಜೀವಿಸಕ್ಕೆ ಯಾಕಂದ್ರೆ ಅದೇ ಆಯ್ತಲ್ಲ ಇವಾಗ ಆ ಒಂದು ಚರಂಡಿ ಕಡೆ ಸೊಳ್ಳೆಗಳು ಸೊಳ್ಳೆಗಳು ತಿಳ್ಕೊಡ್ರಿ ಬದುಕಬೇಕಾದ್ರೆ ನಾವು ಸುಮ್ ಸುಮ್ಮನೆ ಹೋಗಿ ಅಲ್ಲಿ ಚರಂಡಿ ಹತ್ರ ನಿಂತು ಸೊಳ್ಳೆ ಹೊಡೆಯಂಗಿಲ್ಲ ನಾವು ಆ ಸೊಳ್ಳೆ ಬಂದು ನಮಗೆ ತೊಂದರೆ ಕೊಟ್ಟಾಗ ಹೊಡಿತೀವಿ ನಾವು ಅಂದಾಗ ಭಾರತ ಅಂತಲ್ಲ ಪ್ರಪಂಚದ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೆ ಏನಪ್ಪ ಅಂದ್ರೆ ಸಮಾನ ಅಧಿಕಾರ ಐತಿ ಈ ಭೂಮಿ ಮೇಲೆ ಬದುಕಲಿಕ್ಕೆ ಅಂತ ಹೇಳ್ತಾರೆ ಅಂದಾಗ ಈ ಪ್ರಾಣಿ ನಾವು ಇದು ನಾಲ್ಕುನೂರು ಕೋಟಿ ನೋಡಕ್ಕೆ ಹೋಗ್ಬೇಡ್ರಿ ನೀವು ಈ ನೋಡಿದ್ರೆ ಇನ್ನೂ ಕಡಿಮೆ ಇದು ನೀವೇ ನೋಡ್ತಿಲ್ಲ ಎಂತೆಂಥ ಸ್ಕ್ಯಾಮ್ ಆಗ್ತವೆ ಎಂತೆಂತ ದೋಚ್ಕೊಂತಾರ ಅದ್ರ ಮುಂದೆ ಬರೀ ಒಬ್ಬ ಎಮ್ ಎಲ್ ಎಗೆ ನಾವು ನೂರುನೂರು ಎರಡುನೂರು ಕೋಟಿ ಕೊಡ್ತಾರೆ ಈ ಪ್ರಾಣಿ ಕೊಟ್ರೆ ಏನೋ ತಪ್ಪೇನಿಲ್ಲಲ್ಲ ಯಾಕಂದ್ರೆ ನಮ್ಮ ದುರಾಲೋಚನೆ ಅಂದ್ರೆ ನಶಿಸಿ ಹೋಗಿದ್ವು ಓಕೆ ಅರ್ಥ ಆಯ್ತಾ ಓಕೆ ಇಲ್ಲಿ ನೋಡ್ಕೊಡ್ಲಿ ಎಷ್ಟೋ ಜನಕ್ಕೆ ಡೌಟ್ ಇದೆ ಏನಪ್ಪ ಅಂದ್ರೆ ಅಭಯಾರಣ್ಯ ಮತ್ತು ಅಭಯಾರಣ್ಯ ಮತ್ತು ಉದ್ಯಾನವನ ಐ ತಿಂಕ್ ಡೌಟ್ ಇದೇನಾ ಯಾರಿಗಾದ್ರು ಅಭಯಾರಣ್ಯ ಮತ್ತು ಉದ್ಯಾನವನ ಡೌಟ್ ಇದೆಯಲ್ಲ ಇಲ್ಲಿ ನೋಡ್ಕೊಡ್ರಿ ಇಷ್ಟು ಓದ ಅವಶ್ಯಕತೆ ಇಲ್ಲ ಬಟ್ ಪ್ರತಿ ಪರೀಕ್ಷೆಯಲ್ಲಿ ಒಂದರಿಂದ ಎರಡು ಕ್ವಶನ್ನು ಅಭಯಾರಣ್ಯ ಮತ್ತು ಉದ್ಯಾನದ ಮೇಲೆ ಇದ್ದೇ ಇರ್ತಪ್ಪ ಯಾವುದೇ ಪರೀಕ್ಷೆ ಇರಲಿ ಐ ಎ ಎಸ್ ಇಂದ ಹಾಡ್ಕೊಂಡು ಮನೆ ಮನೆ ಆಗಿರೋದು ಏನಪ್ಪ ಡಿಸೆಂಬರ್ ಈಗ ಲಾಸ್ಟ್ ಎಕ್ಸಾಮ್ ಆಗಿರೋದು ಏನಪ್ಪ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಅಂತ ಕೆಲ್ಪ ಆರ್ ಎಸ್ ಐ ಎಕ್ಸಾಮ್ ಆಗಿತ್ತು ಹೌದಾ ಆರ್ ಎಸ್ ಐ ಎಕ್ಸಾಮ್ ಇದೆ ಇಲ್ಲಿ ನೋಡ್ಕೊಡ್ರಿ ಪಿ ಸಿ ಪಿ ಎಸ್ ಅಂತ ಹೋಗ್ತಲ್ಲ ನಾವು ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ದು ಇತ್ತೀಚಿಗೆ ಕೊನೆಯದಾಗಿ ಆಗಿರೋ ಒಂದು ಎಕ್ಸಾಮ್ ಅಂದ್ರೆ ಡಿಸೆಂಬರ್ದಲ್ಲಿ ಆರ್ ಎಸ್ ಐ ಎಕ್ಸಾಮ್ ಆಗಿದೆ ಓಕೆ ಆ ಆರ್ ಎಸ್ ಐ ಅಂತ ಹಿಡ್ಕೊಂಡು ನೀವು ಲಾಸ್ಟ್ ಇಯರು ಪಿ ಎಸ್ ಐ ತನ ಪಿ ಸಿ ತನ ನೋಡಿಕೊಡ್ರಿ ಒಂದರಿಂದ ಎರಡು ಪ್ರಶ್ನೆಗಳು ಏನಪ್ಪ ಅಂದಾಗ ಅಭಿಯಾರಣ್ಯ ಮತ್ತು ಉದ್ಯಾನದ ಮೇಲೆ ಅದೊಂದಾಗ ಅಭಿಯಾರಣ್ಯಗೆ ಏನಂತೆ ನಾವು ಇಂಗ್ಲೀಷಲ್ಲಿ ಅಲ್ಲ ಅಭಯಾರಣ್ಯ ಎಕ್ಸಾಕ್ಟ್ಲಿ ಇಲ್ಲಿ ಏನಪ್ಪ ಅಂದಾಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತೇವಿ ಅಂದಾಗ ನಾವು ನ್ಯಾಷನಲ್ ಪಾರ್ಕ್ ಅಂತೀವಲ್ಲ ಸೊ ಇದು ಇದು ಏನು ವ್ಯತ್ಯಾಸ ಇಷ್ಟು ಓದೋ ಅವಶ್ಯಕತೆ ಇಲ್ಲ ಬೇಕಾದಂಥ ಎಕ್ಸಾಮ್ ತೆಗೆದು ನೋಡಿಕೊಡ್ರಿ ಇಷ್ಟು ಕೇಳಲ್ಲ ಏನಪ್ಪ ಅಂದಾಗ ಸುದ್ದಿಯಲ್ಲಿ ಇರುವಷ್ಟೇ ಅಂದಾಗ ನಾನು ಸೋಮವಾರ ಕ್ಲಾಸ್ ಸೋಮವಾರ ಕ್ಲಾಸಲ್ಲಿ ಏನಿದ್ರ ವ್ಯತ್ಯಾಸ ನಿಮಗೆ ನಿಜ ಜೀವನದಲ್ಲಿ ಯಾವ ಥರ ನಾವು ಚಟುವಟಿಕೆ ಮಾಡ್ತೀವಲ್ಲ ಅದೇ ಥರ ಹೇಳ್ಕೊಡ್ತೀನಿ ಏನು ವ್ಯತ್ಯಾಸ ಯಾಕೆ ಮಾಡಬೇಕಾಯಿತು ಇದರ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾನೆ ಯಾಕೆ ಕೇಳ್ತಾನೆ ಅಂತ ಹೇಳ್ತೀನಿ ಇದರಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ಐ ತಿಂಕ್ ನಿನ್ನೆ ಮೊನ್ನೆ ಯಾರಾದರೂ ಪ್ರಚಲಿತ ಘಟನೆ ಓದ್ತಾ ಇದ್ರಂದಾಗ ಏನೋ ಅಸ್ಸಾಮ ಅಸ್ಸಾಂ ಸುದ್ದಿ ಬಂದಿರಲಿಲ್ಲ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೊಸ ಅದು ಅಂದ್ರೆ ನೀವು ಅಂದಾಗ ನಿಮ್ಮ ಎಕ್ಸಾಮ್ಗೆ ನೀನ್ ಮಾಡ್ತಾನ ಅಂದಾಗ ಅಂತವ್ನ ಯಾಡ್ ಮಾಡ್ತಾನೆ ಅದು ಏನು ಯಾಕೆ ಮಾಡ್ತಾರ ಯಾರಿಗೆ ಅಧಿಕಾರ ಐತಿ ಅಲ್ಲಿ ಹೇಳ್ಬೇಕಾದ್ರೆ ನೀವು ನೋಡ್ಕೊಡ್ರಿ ನನ್ನ ಸಬ್ಜೆಕ್ಟ್ ಹೆಂಗಿರ್ತೈತಿ ಅಂದಾಗ ನೀವು ಅಬ್ಸರ್ವ್ ಮಾಡಿರ್ಲಿ ಗೊತ್ತಿಲ್ಲ ಆಗಲ್ಲ ನಾ ಬರೀ ಚೀತಾದ್ ಹೇಳ್ಬೇಕಾದ್ರೆ ಕರೆಂಟ್ ಅಫೇರ್ಸ್ ಕವರ್ ಮತ್ತೇನಪ್ಪ ಅಂದಾಗ ನೀವು ಸ್ವಲ್ಪ ಜಾಗ್ರಫಿ ಹಿಂಟು ಕೊಟ್ಟೆನ ಅಲ್ಲಿ ಜೋಗ್ರಫಿ ಅಂದಾಗ ಪ್ರದೇಶದ ಬಗ್ಗೆ ಹಿಂಟು ಕೊಟ್ಟಿದ್ದೇನ ಅದೇ ಥರ ಈ ಪಾಯಿಂಟ್ ಹೇಳಬೇಕಾದ್ರೆ ನಿಮ್ಗೆ ಪರಿಸರ ವಿಜ್ಞಾನ ಇಲ್ಲಿ ನೋಡ್ಕೊಳ್ರಿ ನಿಮ್ಮ ಎಕ್ಸಾಮಿಗೆ ಕೇಳ್ದೆ ಹೇಳ್ತೇನೆ ಹೆಂಗೆ ಏನಂತೇಳಿ ಹೊಸದಾಗಿ ಒಂದು ರಾಷ್ಟ್ರೀಯ ಉದ್ಯಾನವನ ಅಂದಾಗ ನ್ಯಾಷನಲ್ ಪಾರ್ಕ್ ಘೋಷಣೆ ಆಗಿದೆ ಅಂದಾಗ ಅವ ಎಲ್ಲರೂ ಓದಿರ್ತಾರೆ ಹೊಸದಾಗಿ ಯಾವುದಾಗಿತ್ತು ಎಲ್ಲರೂ ಓದಿರ್ತಾರೆ ಬಟ್ ಅವ ಕೇಳೋದು ಉಲ್ಟಾ ಕೇಳ್ತಾನೆ ಹೆಂಗೆ ಕೇಳ್ತಾನಂತೆ ಸುಮಾರು ಕ್ಲಾಸ್ನೇ ನಾನು ಡೀಟೇಲ್ ಹೇಳ್ತೀನಿ ಇಲ್ಲಿ ನೋಡಿಕೊಡ್ರಿ ಭಾರತದಲ್ಲಿ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಐನೂರ ಐವತ್ತೆರಡು ಕಿನ್ನ ಹೆಚ್ಚಿಗೆನ ಅಭಯಾರಣ್ಯಗಳು ಐನೂರ ಐವತ್ತೆರಡು ಹೆಚ್ಚಿಗೆ ಅದವು ಈ ಐನೂರ ಐವತ್ತೆರಡು ಓದೋ ಅವಶ್ಯಕತೆ ಇಲ್ಲ ಅದರ ಒಂದು ಯಾವುದಪ್ಪ ಅಂದ್ರೆ ಒಂದು ಯಾವುದು ಅಂದಾಗ ಇತ್ತೀಚೆಗೆ ನೋಡಿದ್ರಲ್ಲ ನೀವು ಚೀತಾ ಚೀತಾ ಅಭಯಾರಣ್ಯ ಸುದ್ದಿಯಲ್ಲಿತ್ತು ಚೀತಾ ಐನೂರ ಐವತ್ತೆರಡ್ರಾಗ ಆ ಒಂದು ನೋಡ್ಕೊಡ್ರಿ ಅಂದಾಗ ಇಷ್ಟು ಓದ್ಬೇಡಿ ನಾನು ಹೇಳ್ಕೊಡ್ತೇನೆ ನಿಮ್ಗೆ ಯಾವ ನ್ಯೂಸಲ್ಲಿದೆ ಅಂತೇಳಿ ರಾಷ್ಟ್ರೀಯ ಉದ್ಯಾನವನು ಇಷ್ಟು ಓದೋ ಅವಶ್ಯಕತೆ ಇಲ್ಲ ಮನೆ ಮನೆ ಎಫ್ ಡಿ ಎ ಪೇಪರ್ ತೆಗೆದು ನೋಡ್ಕೊಡ್ರಿ ಎಫ್ ಡಿ ಎ ಪೇಪರಲ್ಲಿ ಒಂದು ಹೊಂದಾಣಿಕೆ ಅಂತಿತ್ತು ನೋಡ್ರಿ ಕೆಳಗೆ ಕೆಳಗಿನವನ್ನು ರಾಷ್ಟ್ರೀಯ ಉದ್ಯಾನಗಳನ್ನು ರಾಜ್ಯಗಳಿಗೆ ಸರಿಯಾಗಿ ಹೊಂದಾಣಿಕೆ ಮಾಡ್ರಿ ಅಂತಿತ್ತು ಒಂದು ಕ್ವಶನ್ ನೋಡಿ ಬಿ ಆಪ್ಷನ್ ಅಲ್ಲಿ ಏನಪ್ಪ ಅಂದ್ರೆ ಕಾಜಿರಂಗ ಕಾಜಿರಂಗ ರಾಜ ಇದು ಎಲ್ರಿ ಅಸ್ ಅಸ್ಸಾಮ್ ಇತ್ತಲ್ಲ ಇದನ್ನೇ ಕ್ವೆಶನ್ ಯಾಕಂದ್ರೆ ಎಫ್ ಡಿ ಎ ಪೇಪರ್ ತಗೊಂಡು ನೋಡಿಕೊಡ್ರಿ ನಾಲ್ಕು ಕೊಟ್ಟಣ ಹೊಂದಿಸಿ ಬರೀರಿ ಅಂತೇಳಿ ಆ ಕಾಜಿರಂಗ ಅಸ್ಸಾಮದ್ದಲ್ಲಿ ಐತಿ ಅಂದ್ರೆ ಬರೀ ಒಂದೇ ಗೊತ್ತಿದ್ರು ಸಾಕು ಮುಳ್ಕಿದ ಮೂರು ರಾಷ್ಟ್ರೀಯ ಉದ್ಯಾನ ನನಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಜಸ್ಟ್ ನೀವು ಆಪ್ಷನ್ ನೋಡ್ಕೊಳ್ರಿ ಬಿ ಆಪ್ಷನ್ಗೆ ಒಂದು ಸಂಖ್ಯೆ ಸೇರಿದ ಒಂದೇ ಇತ್ತು ಆಪ್ಷನ್ ಅಂದ್ರೆ ಈ ಥರ ಎಲಿಮಿನೇಷನ್ ಮೆಥಡ್ ಅಂತೇಳಿ ನನಗೇನು ಬೇಕಂದ್ರೆ ಕಾಜಿರಂಗನ ಯಾಕೆ ಸೇರಿಸ್ತಾ ಸೇರಿಸಿದ್ರು ಅನ್ನೋದು ಇಂಪಾರ್ಟೆಂಟು ನಿಮ್ಗೆ ಸುದ್ದಿಯಲ್ಲಿ ಹೋದ ವರ್ಷ ಲಾಕ್ಡೌನಲ್ಲಿ ಒಂದು ಸುದ್ದಿ ಬಂದಿತ್ತು ನೋಡಿರಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಗೋಲ್ಡನ್ ಟೈಗರ್ ಅಂದ್ರೆ ಬಂಗಾರದ ಚರ್ಮವನ್ನು ಬಂಗಾರದ ಬಣ್ಣದ ಚಂದ ಬಣ್ಣದ ಚರ್ಮವನ್ನು ಹೊಂದಿದ ಹುಲಿ ಕಂಡು ಬಂದೈತೆ ಯಾರ ಕೇಳಿರಿ ಅಂದಾಗ ಎಲ್ಲಿಪ್ಪ ಅಂದ್ರೆ ಕಾಜಿರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಬಂಗಾರದ ಚರ್ಮದ ಕಲರಿನ ಹುಲಿ ಕಂಡು ಬಂದಿದ್ದಕ್ಕೆ ನಿಮ್ಗೆ ಸಿಂಪ್ಲಿ ಅವಾಗ ಅಲ್ಲಿ ಗೋಲ್ಡನ್ ಟೈಗರ್ ಅಂತ ಕೇಳಿದ್ರಿ ಎಲ್ಲರಿಗೆ ಗೊತ್ತಾಗುತ್ತೆ ಅದ್ರ ಬದಲು ಹಿಂಗೆ ಉಲ್ಟಾ ಕೇಳಿಬಿಡಪ್ಪ ಹೊಂದಿಸಿ ಬರೆಯಿರಿ ಅಂತೇಳಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯ ಈ ಥರ ಹೊಂದಿಸಿ ಬರೋಕೆನಾ ಇದನ್ನು ಸಂಪೂರ್ಣವಾಗಿ ನಾನು ಸುಮಾರು ನಿಮ್ಗೆ ಕ್ಲಾರಿಫೈ ಮಾಡಿ ಕೊಡ್ಕೊಡ್ತೇನೆ ಓಕೆ ಇದ್ರ ಡಿಫ್ರೆನ್ಸ್ ಇರ್ತೇನೆ ಯಾಕೆ ಮಾಡ್ತಾರೆ ಏನಂತೇಳಿ ಅರ್ಥ ಆಯ್ತಾ ಯಾಕಂದ್ರೆ ಒನ್ ಫಸ್ಟ್ ಟೈಮ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನೀವು ಅಂದ್ರೆ ಲಾಜಿಕ್ ತಿಳ್ಕೊಡ್ರಿ ಯಾವುದು ರಾಕೆಟ್ ಸೈನ್ಸ್ ಕಲಿಬೇಡ್ರಿ ಇಲ್ಲಿ ಹೇಳ್ತಾನೆ ಕೇಳಲಿ ಈ ಫೀಲ್ಡಲ್ಲಿ ಈ ಫೀಲ್ಡಲ್ಲಿ ಅತಿ ಹೆಚ್ಚಾಗಿ ಊ ಏನಪ್ಪಂದ್ರೆ ಡೀಪಾಗಿ ಹೋಗೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ಡೀಪಾಗಿ ಹೋದಾಗ ಓದೋಕೋತೀವಂದ್ರೆ ಸುಮ್ಮನೆ ಪಿ ಎಚ್ ಡಿ ಜಾಯಿನ್ ಆಗೋದು ಬೆಟ್ರ್ ಯಾಕಂದ್ರೆ ಇಲ್ಲಿ ಅಷ್ಟು ಅವಶ್ಯಕತೆ ಇಲ್ಲ ಯಾಕಂದರೆ ಕ್ಲಿಯರ್ಲಿ ಬರೆದಿರ್ತಾನವ ಕ್ಲಿಯರ್ಲಿ ಬರ್ದಿರ್ತೀನಿ ಅಂದ್ರೆ ಹತ್ತನೇ ಕ್ಲಾಸಿನವರೆಗೆ ಅಷ್ಟೇ ವಿಜ್ಞಾನ ಮತ್ತಂತಾನ ಸಮಾಜ ವಿಜ್ಞಾನವೆಲ್ಲ ಸ್ವಲ್ಪ ಹನ್ನೆರಡನೇ ಕ್ಲಾಸ್ತನ ಇರ್ತಾನೆ ಅಂದಾಗ ನಾವು ಅದನ್ನು ಬಿಟ್ಟು ಮತ್ತೆ ಏನು ಮಾಡ್ತೀವಿ ಅಂದಾಗ ಇಂಟ್ರೆಸ್ಟಿಂಗ್ ಅಂದಾಗ ಇಲ್ಲೇ ನೋಡ್ಕೊಳ್ಳಿ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಒಂದು ತಿಂಗಳ ಹಿಂದೆ ಅಬ್ ವಿದ್ಯಾರ್ಥಿಗಳ ಮೈಂಡ್ ವಿದ್ಯಾರ್ಥಿಗಳ ಮೈಂಡ್ ಹೆಂಗೆ ಡಿಸ್ಟ್ರ್ಯಾಕ್ಟ್ ಮಾಡ್ತಾರೆ ನೋಡ್ಕೊಳ್ರಿ ಒಂದು ಎರಡು ತಿಂಗಳಾಗಬಂದು ಎರಡು ತಿಂಗಳಾಗ್ತಾ ಬಂತು ಎರಡು ಆಗಬೇಕಾದಾಗ ಇಲ್ಲಿ ನೋಡಿಕೊಡ್ರಿ ಇದು ಒಂದು ನ್ಯೂಸ್ ಪೇಪರ್ ಪ್ರಜಾವಾಣಿ ಪತ್ ನ್ಯೂಸ್ ಪೇಪರ್ ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಲಗಡೆ ಏನಪ್ಪ ಅಂದ್ರೆ ಬಲಗಡೆ ಏನು ಕೊಟ್ಟಿದ್ದಂದಾಗ ರಿಸರ್ವೇಶನ್ ಐ ತಿಂಕ್ ನೋಡೀರ ಯಾರಾದ್ರೆ ಮೀಸಲಾತಿ ಬಹಳ ಹೋರಾಟ ನಡೆಯಿತು ನೋಡಿ ಕರ್ನಾಟಕದಾಗ ನಮಗೆ ಮೀಸಲಾತಿ ಕೊಡಬೇಕು ನಮಗೆ ಮೀಸಲಾತಿ ಕೊಡಬೇಕು ಅಂತ ಕೇಳ್ತಾ ಇದ್ರಿ ನೋಡಿರಿ ಇದರಲ್ಲಿ ಇದರಲ್ಲಿ ಕ್ಲಿಯರಾಗಿ ಹೇಳಿದರೆ ಏನಪ್ಪ ಅಂದ್ರೆ ಈ ಪ್ರಂಟದಲ್ಲಿ ಮುಂದಿನ ಭಾಗದ ಪೇಪರಲ್ಲಿ ಕ್ಲಿಯರಾಗಿ ಏನಪ್ಪ ಅಂದ್ರೆ ಇಲ್ಲಿ ಹದಿನಾಲ್ಕು ಹದಿನೈದು ಹದಿನಾರನೇ ವಿಧಿ ಬಗ್ಗೆ ವರ್ಣನೆ ಅವರು ಯಾಕೆ ಮೀಸಲಾತಿ ಕೊಡಬೇಕು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಅಂದಾಗ ಇಲ್ಲಿ ಏನಪ್ಪ ಅಂದಾಗ ಹದಿನಾರಲ್ಲಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಏನಪ್ಪ ಅಂದಾಗ ಯಾವುದೇ ಥರದ ಯಾವುದೇ ಥರದ ಏನಪ್ಪ ಅಂದ್ರೆ ತಾರತಮ್ಯ ಇರಬಹುದು ಲಿಂಗದ ಮೇಲೆ ಜಾತಿ ಮೇಲೆ ಧರ್ಮದ ಮೇಲೆ ಅಂದಾಗ ಇಲ್ಲಿ ಏನು ಏನೇಳ್ತಾರೆಂದ್ರೆ ರಾಜ್ಯ ಸರ್ಕಾರಗಳು ನೀವು ಕೊಡ್ಬೋದು ರಿಸರ್ವೇಷನ್ ಅಂತ ಹೇಳಿದ್ರು ಅವರು ನಮಗೇನು ಬೇಕಾಯ್ತು ಇಲ್ಲಿ ಪೂರ್ತಿ ನಮ್ಮ ಪರೀಕ್ಷೆಗೆ ಏನು ಬೇಕು ಒಬ್ಬ ಅಭ್ಯರ್ಥಿ ಕಡೆ ಏನು ಬೇಕು ಅನ್ನೋದು ಫ್ರಂಟ್ ಪೇಜಲ್ಲಿ ರೈಟ್ ಸೈಡ್ ಇದೆ ಆದರೆ ಆದರೆ ಇದನ್ನು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಪಕ್ಕದಲ್ಲೇ ಎಡಕ್ಕೆ ಒಂದು ಸುದ್ದಿ ಕೊಟ್ಟಿದ್ರು ಐ ತಿಂಕ್ ನೂರಕ್ಕೆ ತೊಂಬತ್ತೊಂಬತ್ತು ಮಂದಿ ಇದು ನಮ್ಮ ಎಕ್ಸಾಮಿಗೆ ಬರೋದು ಸುದ್ದಿ ಬಿಟ್ಟಾರ ಒಮ್ಮಕ್ಳು ಇಲ್ಲಿ ಹೈಲೈಟೆಡ್ಗೆ ಹೋದ್ರು ಯಾಕಂದಾಗ ಇಲ್ಲೇನಪ್ಪ ಅಂದ್ರೆ ಜಾರಕಿಹೊಳಿ ಸ್ಟೋರಿ ಕೊಟ್ಟಿದ್ರು ಇದ್ರ ನಾ ಇದನ್ನು ಓದಿದ್ರೆ ನನ್ನ ಪರೀಕ್ಷೆಗೆ ಬರ್ತೈತಿ ನನ್ನ ಲೈಫ್ ಸೆಟ್ಲ್ ಆಗತ್ತೆ ಅದ್ರ ಪಕ್ಕದಲ್ಲೇ ಉಳಿದು ನೋಡಿದ್ರೆ ಎಲ್ಲರೂ ಇದನ್ನೇ ಮಾತಾಡತ್ತಾರ ಪೇಪರ್ ತುಂಬ ಇದನ್ನ ಯಾಕೆ ಮಾತಾಡೋಲ್ಲ ಅಂದಾಗ ನಮಗೇನಾಗೈತೆ ಅಂದಾಗ ನಮ್ಮ ಜೀವನಕ್ಕಿಂತ ಬೇರೊಬ್ಬರ ಜೀವನದಲ್ಲಿ ಏನಾಗುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಅಂದಾಗ ಅದಕ್ಕೆ ನಾವು ಭಾರತ ಸರ್ಕಾರ ಪ್ಲೀಸ್ ಇದೊಂದು ನೋಡ್ಕೊಡ್ಲಿ ನಾ ಜೋಕ್ನಾಗ ನಿಮ್ಗೆ ಕ ಸಬ್ಜೆಕ್ಟ್ ಹೇಳ್ತಾನೆ ಭಾರತ ಸರ್ಕಾರ ಇತ್ತೀಚೆಗೆ ಏನಪ್ಪ ಅಂದಾಗ ಇತ್ತೀಚಿಗೆ ವಿಶ್ವ ಸಂತೋಷದ ಸೂಚಂಕ ಅಂತ ಕೇಳಿರಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಬರ್ತೈತೆ ಅಲ್ಲ ವಿಶ್ವ ಸಂತೋಷದ ಸೂಚ್ಯಂಕದಲ್ಲಿ ಭಾರತ ನೂರ ಮೂವತ್ತೊಂಬತ್ತನೇ ದೇಶ ಇದೆ ಅಂದ್ರೆ ನಾವು ಭಾಳ ಖುಷಿನೇ ಇಲ್ಲ ಅಂತ ಯಾಕೆ ಆ ಅದೇ ಹೇಳ್ದಲ್ಲ ಇಲ್ಲಿ ಈಟ ಈ ಟಾಪಿಕ್ ಓದಿದ್ರೆ ನಮ್ಮ ಜೀವನ ಸೆಟ್ಲ್ ಸೆಟ್ಲಾಗತ್ತಾ ನಮ್ಮ ಲೈಫ್ ಸೆಟ್ಲ್ ಸೆಟ್ಲಾಗುತ್ತಾ ಆದ್ರೆ ನಮಗೆ ಇಂಟ್ರೆಸ್ಟಿಂಗ್ ಏನೈತಿ ಇಲ್ಲಿ ಜಾರಕಿಹೊಳಿ ಅವರು ಲೈಫ್ ಸ್ಟೋರಿ ಮೇಲೆ ಇತ್ತಂದಾಗ ಅದಕ್ಕೆ ನೋಡಿಕೊಡ್ರಿ ನಮ್ಮ ಜೀವನದಲ್ಲಿ ನಾವು ಖುಷಿಯೇ ಇಲ್ಲ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಸಂತೋಷದ ಸೂಚಂಕದಲ್ಲಿ ಭಾರತ ನೂರ ಮೂವತ್ತೊಂಬತ್ತನೇ ರ್ಯಾಂಕಿಂಗ್ ಬಂದೈತಿ ಅದೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಷ್ಟಿತ್ತಂದಾಗ ನೂರ ನಲ್ವತ್ತೊಂದೇದಿತ್ತು ಇದನ್ನು ಓದ್ಲಿಕ್ಕೆ ಹೋಗ್ಬೇಡ್ರಿ ಜಸ್ಟ್ ನೆನ್ಪಿಟ್ಕೊಡ್ರಿ ಎರಡು ಸ್ಥಾನ ನಾವು ಇಂಪ್ರೂವ್ ಆಗಿದೆ ಅಂದರೆ ಯಾಕಂದಾಗ ಲಾಕ್ಡೌನ್ ಆಗಿಬಿಟ್ಲಿ ಲಾಕ್ಡೌನ್ ಆಗಿಬಿಟ್ಲಿ ಏನಪ್ಪ ಎಲ್ಲರೂ ಮನೇಲಿ ಕೂತ್ಕೊಂಡು ಕುತ್ಕೊಂಡು ಹೆಂಗೆ ಆಗಿಬಿಟ್ಟು ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಾಗ್ತಿವಿ ಯಾಕಂದ್ರೆ ಇಲ್ಲಿ ನೋಡ್ಕೊಡಿ ಮಾತಾಡೋಕ್ಕೆ ನೈಟ್ ಪೂರ್ತಿ ಮಾತಾಡಕ್ಕೆ ನಿಮ್ಗೆ ಎಕ್ಸ್ಟೆಂಡ್ ವೈ ಇದ್ರು ಬಟ್ ಮನೆಗೆ ಹೋದ್ಮೇಲೆ ಯಾರು ಮಾತಾಡೋಕ್ಕಾಗಲಿಲ್ಲ ನಮಗೆ ನಾವು ವಿಚಾರ ಮಾಡಕತ್ತೀವಿ ನಾ ಏನು ಅನ್ನೋದು ಅರ್ಥ ಮಾಡ್ಕೊಂಡ್ತಿವಿ ನನ್ನ ಜೀವನ ಏನು ನಾ ಇನ್ನೊಬ್ಬರು ಇಲ್ಲಾಂದ್ರೆ ಖುಷಿಯಾಗಿರುವುದು ಹೇಗೆ ಅಂತೇಳಿ ಒಂದೇ ವರ್ಷದಲ್ಲಿ ಬರ್ತಾಕತ್ತೀವ ಅದಕ್ಕೆ ನೂರ ನಲ್ವತ್ತಿದ್ದು ನೂರ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಿ ಬಂದಾಗ ನಿಮ್ಮ ಪರೀಕ್ಷೆಗೆ ಕೇಳುವ ಚಾನ್ ಭಾಳ ಐತಿ ಒಂದು ಸೂಚ್ಯಂಕದ ಕ್ವಶನ್ ಇರ್ತೈತಿ ವಿಶ್ವ ಸಂತೋಷದ ಸೂಚ್ಯಂಕದಲ್ಲಿ ಭಾರತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ನೂರ ಮೂವತ್ತೊಂಬತ್ತನೇ ಸ್ಥಾನ ಬಂದೈತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರ ನಲ್ವತ್ತೊಂದು ಐತಿ ಇದನ್ನು ಓದಲಿಕ್ಕೆ ಹೋಗಬೇಡ್ರಿ ಹೊಸಾದ್ ನೆನ್ಪಿಟ್ ಹೋಗ್ರಿ ಇಲ್ಲೇ ವಿಚಾರ ಮಾಡಿರಿ ಅಂದಾಗ ನಾವೇನು ಮಾಡತ್ತೀವಿ ಅಂದಾಗ ನಮ್ಮ ಜೀವನದ ಸಂತೋಷವನ್ನು ಬಿಟ್ಟು ಅಂದ್ರೆ ಇನ್ನೊಬ್ಬರ ಜೀವನದಲ್ಲಿ ನೋಡಾಕ್ತಿವಿ ಅಂದಾಗ ಪ್ಲೀಸ್ ಜೀವನ ಜೀವನಿರೋದು ಎಲ್ಲರಿಗೂ ಒಂದೇ ಇಲ್ಲಿ ಸಾಧನೆಗಿದಿನೇ ಅಂತಲ್ಲ ಸಾಧನೆ ಅಂದ್ರೆ ನಾನು ಸರ್ಕಾರ ನೌಕರಿ ತೊಗೊಂಡ್ರೆ ಸಾಧನೆ ಅಲ್ಲ ಐ ಎ ಎಸ್ ಆದರೆ ಸಾಧನೆ ಆ ಥರ ಏನಿಲ್ಲ ಇವಾಗ ಒಬ್ಬ ವ್ಯಕ್ತಿ ಪೊಲೀಸ್ ಕಾನ್ಸ್ಟೇಬಲ್ ಭಾಳ ಖುಷಿಯಾಗಿದ್ದಾನ ಒಬ್ಬ ವ್ಯಕ್ತಿ ಐ ಪಿ ಎಸ್ ಆಗ್ಯಾನ ಬಟ್ ಖುಷಿ ಇಲ್ಲ ಅಂದಾಗ ಅವನು ಸಾಧನೆ ಅಲ್ಲದ ಪೊಲೀಸ್ ಕಾನ್ಸ್ಟೇಬಲ್ ಸಾಧನೆ ಆಗುತ್ತೆ ಅಂದಾಗ ನೀವು ಏನೇ ಹೆಚ್ಚು ಮಾಡಿ ನಿಮ್ಮ ಜೀವನದಲ್ಲಿ ಖುಷಿಯಾಗಿದ್ದಾಗ ಅದೇ ದೊಡ್ಡ ಸಾಧನೆ ಅಂತ ಹೇಳ್ತಾರೆ ಅಂದಾಗ ಪ್ಲೀಸ್ ಇದನ್ನ ಅಷ್ಟು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಮುಂದಿನ ವರ್ಷ ಇನ್ನೂ ಕಡಿಮೆ ಅಂದರೆ ಇನ್ನೂ ಒಳ್ಳೆ ರ್ಯಾಂಕಿಂಗ್ ಬರೋಂಗೆ ಮಾಡೋಣ ನಾವು ಅರ್ಥ ಆಯ್ತಾ ಅರ್ಥ ಆಯ್ತಾ ಓಕೆ ಸೊ ಅದಕ್ಕೆ ನ್ಯೂಸ್ ಪೇಪರ್ ಓದಬೇಕಾದ್ರೆ ನಿಮ್ಮ ಜೀವನ ಸೆಟ್ಲಾಗ್ ನ್ಯೂಸ್ ನೋಡ್ಕೊಡ್ರಿ ನಿಮ್ಮ ಜೀವನಕ್ಕೆ ಸಂಬಂಧ ಇರಲಾರ್ದು ವಿಷಯ ಬೇಕಾಗಿಲ್ಲ ನಮಗೆ ಓಕೆ ಅದೇ ನೋಡಿರಿ ಇವಾಗ ಸುದ್ದಿಲಿ ಏನಪ್ಪ ಅಂದ್ರಾಗ ಈ ಥರ ಮೀಸಲಾತಿ ಬಗ್ಗೆ ಭಾಳ ಇತ್ತ ನಿಮಗೆ ಯಾಕೆ ಇದನ್ನು ಅಂದಾಗ ಇಲ್ಲಿ ನೋಡಿಕೊಡ್ರಿ ಸಾಮಾನ್ಯ ಪ್ರಜೆಗಳು ಮೀಸಲಾತಿ ಬಗ್ಗೆ ಏನಾದರೂ ಒಪಿನಿಯನ್ ಕೊಟ್ಕೊಡ್ರಿ ಅವ್ರಿಗೆ ನಡೀತಿತ್ತು ಮಾತಾಡ್ಲಿಕ್ಕೆ ಆದರೆ ನಾವು ಸರ್ಕಾರಿ ನೌಕರಾದರೂ ಏನೇ ನಿರ್ಧಾರ ಬಂದ್ರು ಎಷ್ಟೇ ಮೀಸಲಾತಿ ಬಂದರೂ ಕೂಡ ನಮ್ಮ ಪ್ರದೇಶದಲ್ಲಿರೋ ಎಲ್ಲ ಜನರು ನಾವು ಸಮಾನಾಗೆ ನೋಡಬೇಕು ಯಾವುದಾದ್ರೂ ಸರ್ಕಾರಿ ನೌಕರ ಬಂದು ಓಪನ್ ಏನಾರ ಮೀಸಲಾತಿ ಬಗ್ಗೆ ಏನಾರ ಅವೇಳನ ಹೇಳಿಕೆ ಕೊಟ್ಟಿದ್ದಾನೇನು ರಾಜಕೀಯ ವ್ಯಕ್ತಿಗಳು ಬಿಡ್ರಿ ಯಾವ್ದಾರು ಸರ್ಕಾರಿ ಸರ್ಕಾರಿ ಹುದ್ದೆಯಲ್ಲಿ ಯಾರು ಮಾತಾಡ್ತಾರೆ ಮೀಸಲಾತಿ ಅವ್ರಿಗೆ ಕೊಡ್ರಿ ಇವ್ರಿಗೆ ಕೊಡ್ರಿ ಅಂತ ಮಾತಾಡ್ತಾರೆ ಇಲ್ಲ ಯಾಕಂದಾಗ ನಮ್ಮಲ್ಲಿ ಏನಪ್ಪ ಅಂದಾಗ ನಿಮ್ಮ ಆರ್ಡರ್ ಕಾಪಿಯಲ್ಲಿ ಆರ್ಡರ್ ಕಾಪಿಲಿ ಯಾಕಂದ್ರೆ ಆರ್ಡರ್ ಕಾಪಿ ಯಾಕಂದ್ರೆ ನಾನು ಎರಡು ರೈಲ್ವೆ ಎಕ್ಸಾಮ್ ಕ್ಲಿಯರ್ ಮಾಡಿದಾಗ ಎರಡೂ ಎಕ್ಸಾಮ್ ಏನಪ್ಪ ಅಂದ್ರೆ ಎರಡೂ ಆರ್ಡರ್ ಕಾಪಿಯಲ್ಲಿ ಒಂದು ಪಾಯಿಂಟ್ ಇದೆ ಭಾರತ ಸಂವಿಧಾನ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿರ್ತೈತಲ್ಲ ಅದೇ ತಕಾರ ಅದೇ ಪ್ರಕಾರ ಅದೇ ಪ್ರಕಾರ ಅಂದರೆ ಸಂವಿಧಾನದ ಪ್ರಕಾರನೇ ನಾವು ಕೆಲಸ ಮಾಡಬೇಕಂದಾಗ ಇಲ್ಲಿ ಕ್ಲಿಯರಾಗಿ ಹೇಳ್ತಾನೆ ಹದಿನೈದರಲ್ಲಿ ಅಂದಾಗ ಯಾವುದೇ ತಾರತಮ್ಯ ಮಾಡಬಾರ್ದು ಜಾತಿ ಲಿಂಗ ಆಧಾರ್ ಧರ್ಮದ ಆಧಾರ ಮೇಲೆ ಯಾವುದೇ ಭೇದ ಭಾವ ಇರಬಾರ್ದು ಅಂದಾಗ ಇಲ್ಲಿ ಯಾರು ಮಾತಾಡಲ್ಲ ಅಂದಾಗ ನಿಮ್ಮ ಎಕ್ಸಾಮ್ಗೆ ಈ ಥರ ಓದ್ಕೊಡ್ರಿ ಡಿಸ್ಟ್ರಾಕ್ಟ್ ನೋಡ್ಕೊಡ್ರಿ ನ್ಯೂಸ್ ಪೇಪರಲ್ಲಿ ಮೊನ್ನೆ ಒಂದು ಸುದ್ದಿ ಬಂದಿತ್ತು ಯಾರಾದರೂ ನೋಡಿದ್ರಿ ಅಲ್ಲ ಆ ಸುಪ್ರೀಂ ಕೋರ್ಟ್ದು ಒಂದು ಕಾಂಟ್ರವರ್ಷಿ ಬಂದಿತ್ತು ನೋಡಿದ್ರಿ ಸುಪ್ರೀಂ ಸೂಚಂಕ ಇದು ನೋಡಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಐತಲ್ಲ ವಿಶ್ವ ಸಂಖ್ಯೆ ವಿಶ್ವ ಸಾರಿ ವಿಶ್ವ ಸಂಸ್ಥೆ ಮತ್ತು ಇನ್ನೊಂದೆರಡು ಯಾವ ಆರ್ಗನೈಜೇಷನ್ ಸೇರಿ ಸಂಸ್ಥೆಗಳು ಸೇರಿ ಬಿಡುಗಡೆ ಮಾಡ್ತು ಎಕ್ಸಾಕ್ಟಾಗಿ ಯಾವ ಸಂಸ್ಥೆ ಹೆಸರು ನನ್ನ ನೆನಪಿಲ್ಲ ಬೇಕಾದ್ರೆ ನಿಮ್ಮ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾನೆ ಓಕೆ ಇಲ್ಲಿ ನೋಡಿಕೊಡಿರಿ ಇದು ಸಂಸ್ಥೆ ಯಾವ ಸಂಸ್ಥೆ ಬಿಡ್ತೈತಿ ಅಲ್ಲ ಯಾ ಯಾವುದ್ರಿ ಅದೇ ವಿಶ್ವ ಸಂಸ್ಥೆ ಟೈ ಅಪ್ ಆಗಿ ಮಾಡ್ದೈತಿ ನನ್ನ ಸಂಸ್ಥೆ ಹೆಸರು ನೆನಪಿಲ್ಲ ಯಾವುದು ಓಕೆ ವಿಶ್ವ ಸಂಸ್ಥೆ ಇದೆಯಲ್ಲ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಸಂಸ್ಥೆ ಬಿಡ್ತೈತೆ ಅಂದಾಗ ಮಾಡ್ತಾರೆ ಅಂದ್ರೆ ಒಂದು ನಾನ್ ಪ್ರಾಫಿಟೇಬಲ್ ಅಂದಾಗ ಎನ್ ಜಿ ಓಸ್ ಅದು ಆ ಎನ್ ಜಿ ಓಸಿಂದ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಬಿಡ್ತೈತೆ ಅಂದಾಗ ಅವು ಎಕ್ಸಾಕ್ಟ್ಲಿ ಯಾವ ಎನ್ ಜಿ ಒ ಅಂದಲ್ಲ ನಿಮ್ಮ ಗ್ರೂಪಲ್ಲಿ ಹಾಕ್ತೀನಿ ಆಮೇಲೆ ಯಾಕಂದ್ರೆ ನಂಗೆ ನೆನಪಿಲ್ಲ ಸುಮ್ಮನೆ ಏನೋ ಒಂದು ಹೇಳಿ ಆಮೇಲೆ ನಿಮ್ಗೆ ಕನ್ಫ್ಯೂಸ್ ಮಾಡಬಾರ್ದಲ್ಲ ಸೊ ಪ್ಲೀಸ್ ಇದನ್ನ ಏನಾಯ್ತಲ್ಲ ನಾನು ನಿಮ್ಮ ಗ್ರೂಪಲ್ಲಿ ಹಾಕ್ತೀನಿ ಯಾರು ಬಿಡು ಬಿಡು ಬಿಡುಗಡೆ ಅಂತೇಳಿ ಓಕೆ ಸೊ ಇಲ್ಲಿ ನೋಡ್ಕೊಡಲಿ ನೀವು ಪೇಪರ್ ಅಂತ ಕೇಳಿದಾಗ ಒಂದು ಇಲ್ಲಿ ಕೊಟ್ಟೆ ಹಿಂಟು ಮತ್ತೊಂದು ಮೊನ್ನೆ ಸುಪ್ರೀಂ ಕೋರ್ಟ್ದು ಒಂದು ಆರ್ಟಿಕಲ್ ಆರ್ಟಿಕಲ್ ಬಂದಿತ್ತು ನಾನು ಹೇಳ್ತೇನಲ್ಲ ಜಿ ಕೆ ಅಂದರೆ ಏನಪ್ಪ ಅಂದರೆ ಎಲ್ಲ ವಿಷಯಗಳನ್ನ ಒಳಗೊಂಡಿದ್ದೇ ಜಿ ಕೆ ನೀವು ಇನ್ನೂ ಅತಿ ಸಣ್ಣದು ಅತಿ ಉದ್ದವಾದದ್ದು ಓದ್ತಾ ಇದ್ರಿ ಅಂದ್ರೆ ಅದು ನಿಮ್ಮ ತಪ್ಪು ಯಾಕಂದ್ರೆ ಅವೆಲ್ಲ ಕೇಳ ಕಾಲು ಮುಗಿದಿದೆ ಈಗ ಎಲ್ಲರಿಗೂ ಗೊತ್ತಿವಾಗ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು ಬಲಕ್ಕೆ ಹೋಗೋದು ಯಾವುದು ಎಡಕ್ಕೆ ಯಾವುದು ಎಲ್ಲ ಗೊತ್ತಿದೆ ಆದರೆ ಎಲ್ಲರಿಗೆ ಗೊತ್ತಿದ್ದಿದ್ದು ಕೇಳಲ್ಲವ ಏನಪ್ಪ ಅಂದ್ರೆ ಹೇಗೆ ನಾವು ಅರ್ಥ ಅಂತ ಕೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟಲ್ಲಿ ನೀವು ಪೇಪರ್ ಓದೋದಂದಾಗ ಸುಪ್ರೀಂ ಕೋರ್ಟ್ ಅದು ಒಂದು ಆರ್ಟಿಕಲ್ ಬಂದಿತ್ತು ಏನು ಬಂದಾಗ ಏನು ಹೇಳ್ತಾರೆ ಇವರು ಹದಿನಾರರಲ್ಲಿ ಉದ್ಯೋಗ ಇಲ್ಲಿ ನೋಡಿಕೊಡ್ರಿ ಪಿ ಸಿ ಕೇಳಲ್ಲ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಹಾಕೋಡ್ರಿ ನೀವು ನಮ್ಮ ಸರ್ಕಾರಿ ಬುಕ್ಕುಗಳಂದ್ರೆ ಹತ್ತನೇ ಕ್ಲಾಸಿಂದ ತಾನ ಅಂದ್ರೆ ಇಲ್ಲ ಸೆಕೆಂಡ್ ಇಯರ್ ತಾನೇ ಓದ್ಕೊಡ್ರಿ ನಿಮ್ಮ ಸಬ್ಜೆಕ್ಟ್ಗಲ್ಲಿ ಯಾವ್ಯಾವ ವಿಧಿಗಳು ಮೆನ್ಷನ್ ಮಾಡೇ ಬಿಟ್ಟ ನಾವು ಬುಕ್ಸಲ್ಲೇ ಅದೇವು ಬಟ್ ನಾವು ಅವಾಗ ಗಮನ ಕೊಟ್ಟಿರಂಗಿಲ್ಲ ಅಂದಾಗ ಉದ್ಯೋಗದ ಬಗ್ಗೆ ಯಾವುದೇ ತಾರತಮ್ಯ ಇರಬಾರ್ದು ಅಂದಾಗ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲರೂ ಒಂದು ಕ್ವಶನ್ ಮಾಡೋಕ್ಕೂ ನೀವೇನು ಹಾತ್ರಿ ಊರು ತುಂಬ ಬುದ್ಧಿ ಹೇಳ್ತೀರಿ ಏನಂತೇಳಿ ಏಯ್ ಸಮಾನತೆ ಇರಬೇಕು ಪಾ ಅವಕಾಶ ಕೊಡಬೇಕು ಸಮಾನಗೆ ಅವಕಾಶ ಕೊಡಬೇಕು ಎಲ್ಲ ಸಮಾನತೆ ಇರಬೇಕಂತ ಅಂದಾಗ ಊರು ತುಂಬ ನ್ಯಾಯ ಹೇಳೋರು ನೀವು ನೀವೇ ಯಾಕೆ ಸಮಾನತೆ ಇಟ್ಟಿಲ್ಲ ಅಂದಾಗ ಇಲ್ಲಿಯವರೆಗೆ ಇಲ್ಲಿಯವರೆಗೆ ಭಾರತದಂದಾಗ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲಿ ಒಬ್ಬ ಮಹಿಳೆಯೂ ಮುಖ್ಯ ನ್ಯಾಯಾಧೀಶ ಆಗಿಲ್ಲ ಇಲ್ಲಿವರೆಗೆ ಸುಪ್ರೀಂ ಕೋರ್ಟು ಇತಿಹಾಸದಲ್ಲಿ ಇಲ್ಲಿವರೆಗೂ ಒಬ್ಬ ಮಹಿಳೆಯೂ ಕೂಡ ಏನಪ್ಪ ಅಂದ್ರೆ ಮುಖ್ಯ ನ್ಯಾಯಾಧೀಶ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತೀವಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಖ್ಯ ನ್ಯಾಯಾಧೀಶ ಆಗ್ಯಂದ್ರೆ ಅವ್ರು ತುಂಬ ಸಮಾನತೆ ಕೊಡ್ರಿ ಸಮಾನ ಅವಕಾಶ ಕೊಡ್ರಿ ಅಂತೇಳಿ ನೀವೇ ಹೇಳ್ತೀರಿ ಬಟ್ ನಿಮ್ಮಲ್ಲೇ ಯಾಕೆ ಕೊಟ್ಟಿಲ್ಲ ಅಂತ ಎಷ್ಟೋ ಪ್ರಶ್ನೆಗಳು ಮಾಡಿದರು ಅದು ಆರ್ಟಿಕಲ್ ಬೇಕಾರ ಅದು ಡೇಟ್ ನೆನಪಿಲ್ಲ ಯಾವ ಡೇಟ್ ಅಂತೇಳಿ ನನಗೆ ಬೇಕಾದ್ರೆ ಡೇಟ್ ಹೇಳಿ ನಿಮ್ಗೆ ನೋಡ್ತೀನಿ ಸರ್ಚ್ ಮಾಡಿ ಪೇಪರು ಈ ಆರ್ಟಿಕಲ್ ಐತಲ್ಲ ಒಳಗಿಂದ ಪೇಜ್ ಐತಲ್ಲ ನಿಮ್ಮ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಇಷ್ಟು ಕ್ಲಿಯರಾಗಿ ಹೇಳಿದಾನೆ ಇಲ್ಲಿವರೆಗೆ ಯಾರಾಗಿದ್ರು ನೀವು ಯಾಕೆ ಸಮಾನತೆ ಕೊಡುತ್ತಲ್ಲ ಓಕೆ ಪ್ರಸ್ತುತವಾಗಿ ಒಟ್ಟು ಎಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಗಳಿದ್ದಾರೆ ಪ್ರಸ್ತುತವಾಗಿ ಒಟ್ಟು ಪ್ರಸ್ತುತವಾಗಿ ಭಾರತದ ಸುಪ್ರೀಂ ಕೋರ್ಟ್ನ ಒಟ್ಟು ಜಡ್ಜ್ಗಳ ಸಂಖ್ಯೆ ಎಷ್ಟು ಎಷ್ಟ್ರಿ ಓಕೆ ಅಂದಾಗ ಇಲ್ಲಿ ಪ್ರಶ್ನೆಯನ್ನು ಓದ್ಬೇಕಾದ್ರೆ ಏನು ಮಾಡೋದೆ ಓಕೆ ಕರೆಕ್ಟು ಬಟ್ ಬಾಯ್ ಯಾವುದೋ ಒಂದು ಬುಕ್ ನೋಡಿ ಬಾಟ್ ಹಾಕಿದ್ದೀನಿ ನಾನು ಬಟ್ ವಿಷಯ ತಿಳ್ಕೊಂಡಿಲ್ಲ ಅಂದಾಗ ಈ ವಿಧಿಯ ಇದು ಪೇಪರಲ್ಲಿ ಅದನ್ನೇ ಕೊಟ್ಟಿದ್ದ ಏನಪ್ಪ ಅಂದಾಗ ಇಲ್ಲಿ ನೋಡಿಕೊಡ್ರಿ ಬನ್ನಿ ಎಫ್ ಡಿ ಎ ಪೇಪರಲ್ಲಿ ಒಂದು ಕ್ವಶನ್ ಇತ್ತು ನಮ್ಮ ಎಕ್ಸಾಮ್ ಅಲ್ಲಿ ನಮಗೆ ನಾವು ಕ್ವಶನ್ ಹೆಂಗೆ ಕ್ರಿಯೇಟ್ ಮಾಡ್ತೇವೆ ನೋಡಲಿ ಏನಂತ ಕೊಟ್ಟಿದ್ದೆ ಅಂದಾಗ ನಮ್ಮ ಸೌರವ್ಯೂಹದಲ್ಲಿ ಅತಿ ಹೆಚ್ಚಾಗಿ ದೊರೆಯುವ ಅನಿಲ ಯಾವುದು ಅಂತ ಕೇಳಿದ ಕ್ವಶನ್ ಎಫ್ ಡಿ ಎದಲ್ಲಿ ಯಾವುದ್ರಿ ಆಪ್ಷನ್ಸ್ ಹೇಳ್ತೇನೆ ನಾನು ಬಂದೆ ಬಂದೆ ಅತಿ ಹೆಚ್ಚಾಗಿ ದೊರೆಯುವ ಅನಿಲ ಸೌರವ್ಯೋಗದಲ್ಲಿ ಆಪ್ಷನ್ ಒಂದೇ ನೈಟ್ರೋಜನ್ ಎರಡು ಜಲಜನಕ ನೈಟ್ರೋಜನ್ ಹೈಡ್ರೋಜನ್ ಇಂಗಾಲ ಡೈಆಕ್ಸೈಡ್ ಇನ್ನೊಂದು ಯಾವ್ದೋ ಆಪ್ಷನ್ ಇತ್ತು ಇವಾಗ ಇಲ್ಲಿ ನೋಡ್ಕೊಡ್ರಿ ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡಿರ್ತೀವಿ ನಾವು ಸೌರವ್ಯೂಹದಲ್ಲಿ ಅತಿ ಹೆಚ್ಚಾಗಿ ದೊರೆಯುವ ಅನಿಲ ಎಲ್ಲರೂ ಏನು ಮಾಡಿಬಿಟ್ರು ನೈಟ್ರೋಜನ್ ಟಿಕ್ ಹಾಕಿ ಬಂದಿದಾರೆ ನೂರಕ್ಕೆ ತೊಂಬತ್ತು ಅಭ್ಯರ್ಥಿಗಳು ನೈಟ್ರೋಜನ್ ಯಾಕಂದ್ರೆ ಆರ್ ಇರ್ತೈತಲ್ಲ ಏಯ್ ಎಂಥ ಈಸಿ ಕ್ವಶನ್ ಅಂತ ಪಸ್ಟಿಗೆ ಟಿಕ್ ಮಾಡಿ ಆಮೇಲೆ ಪ್ರಶ್ನೆ ಪೂರ್ತಿ ಓದ್ತಾರೆ ಪಸ್ಟಿಗೆ ಟಿಕ್ ಮಾಡಿ ಆಮೇಲೆ ಪೂರ್ತಿ ಯಾಕಂದ್ರೆ ಇಲ್ಲಿ ತಮಗೆ ತಮ್ಮ ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಏನಂತ ಕ್ರಿಯೇಟ್ ಮಾಡ್ಕೊಂಡ್ರಂದಾಗ ಓಕೆ ಭೂಮಿಯ ಮೇಲೆ ಅತಿ ಹೆಚ್ಚಾಗಿ ದೊರೆಯುವ ಮೇಲೆ ನೈಟ್ರೋಜನ್ ನೈಟ್ರೋಜನ್ ಬಾಯ್ ಹೊಡೆದೇವು ನಾವು ಬಟ್ ಕ್ವಶನ್ ಸಾವ್ರವ್ಯವ ಅಂತ ಅಂದಾಗ ನಾವು ಏನು ಮಾಡಿದ್ವಿ ನಮಗೆ ನಾವೇ ಕ್ವಶನನ್ನು ಕ್ರಿಯೇಟ್ ಅಂದಾಗ ಅದೇ ಥರ ಮಿಸ್ಟೇಕ್ ಆಗತ್ತಿಲ್ಲ ಅದೇ ಥರ ಮಿಸ್ಟೇಕ್ ಅಂದಾಗ ಕ್ವಶನ್ ಕೇಳಿದವ ಸೌರವ ಭೂಮಿ ಅಂತ ಕೇಳಿಲ್ಲ ಭೂಮಿಯ ವಾಯುಮಂಡಲ ಅಂತ ಕೇಳಿಲ್ಲ ಇಲ್ಲೇನು ಅಂದ್ರೆ ಹೈಡ್ರೋಜನ್ ಆಯ್ತು ಎಷ್ಟು ಈಜಿ ಕ್ವಶನ್ ಬಟ್ ಅರ್ಜೆಂಟ್ ಮಾಡಿ ಯಾವಾಗಲೂ ವೈಎಂ ಆರ್ ಟಿಕ್ ಹಾಕಕ್ಕೆ ಹೋಗ್ಬೇಡ್ರಿ ನಮಗೆ ಕ್ವಶನ್ಗೆ ಆನ್ಸರ್ ಬರಕತ್ತೈತಿ ಅಂದಾಗ ಅಲ್ಲಿ ಏನೋ ಟ್ವಿಸ್ಟ್ ಇರ್ತೈತಿ ಎರಡು ಸಲ ಹೋದ್ರಿ ಪೇಪರ್ ಕ್ವಶನ್ನ ಒಮ್ಮುಕ್ಳಿಗೆ ವೈ ಎಮ್ ಆರ್ಗೆ ಹೋಗ್ರಿ ಇದೇ ಮಾದ್ರಲ್ಲಿ ಏನು ಕೇಳಿದೆ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಸುಪ್ರೀಂ ಕೋರ್ಟಿನ ಒಟ್ಟು ಜಡ್ಜ್ಗಳ ಸಂಖ್ಯೆ ಎಷ್ಟಿದ್ದಾರೆ ಅಂತ ಕೇಳಿದೆ ನಾನು ಇವಾಗ ಹೇಳ್ರಿ ಆನ್ಸರ್ ಮೂವತ್ತೊಂದು ಮೂವತ್ನಾಲ್ಕು ನಾನು ಕ್ವಶನ್ ಇನ್ನೇ ಮಾಡ್ತೀನಿ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಬಾ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ ಒಟ್ಟು ಜಡ್ಜುಗಳ ಸಂಖ್ಯೆ ಎಷ್ಟು ಇದಾರೆ ಮತ್ತು ಮನಿ ಮನ್ನಿ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ದು ಉದ್ದೇಶ ಏನು ಕೊಟ್ಟಿದ್ನ ಅಲ್ಲಿ ಮತ್ತೆ ಅಲ್ಲಿ ಯಾಕೆ ಕೊಟ್ಟಿದ್ನ ಮೂವತ್ತೊಂದು ಅಂತ ಅಲ್ಲಿ ಪ್ಲೀಸ್ ನೆನ್ಪಿಟ್ಕೊಡ್ರಿ ಏನಪ್ಪ ಅಂದಾಗ ಅದೇ ಆಯ್ತು ಓದ್ಬೇಕಾದ್ರೆ ಸರಿಯಾಗಿ ಓದ್ಕೊಡ್ರಿ ಭಾರತದ ಸುಪ್ರೀಂ ಕೋರ್ಟ್ಗಳ ಸಂಖ್ಯೆ ಜಡ್ಜ್ಗಳ ಸಂಖ್ಯೆ ಎಷ್ಟು ಇದೆ ಅಂತ ಕೇಳಿದ್ರೆ ಮೂವತ್ತ್ನಾಲ್ಕು ಇದೆ ಆದರೆ ಪ್ರಸ್ತುತವಾಗಿ ಎಷ್ಟು ಜನ ಇದ್ದಾರೆ ಈಗ ಅಂತ ಕೇಳಿದ್ರೆ ಮೂವತ್ತು ಪ್ಲಸ್ ಒಂದು ಈ ಮೂರು ಪೋಸ್ಟ್ ಉಳಿದವಲ್ರಿ ಈಗ ಮೂರು ಪೋಸ್ಟ್ ಹೊಡೆದವಲ್ಲ ನೀವು ಮಹಿಳೆಯರಿಗೆ ಸಮಾನತೆ ಕೊಡ್ರಿ ಅಟ್ಲೀಸ್ಟ್ ಮೂರು ಪೋಸ್ಟ್ನಾಗಾದರೂ ಮಹಿಳೆಯರಿಗೆ ಅವಕಾಶ ಕೊಡಿರಿ ಅಂತೇಳಿ ಅಂದ್ರೆ ದೊಡ್ಡ ಆರ್ಟಿಕಲ್ ಬರೆದಿದ್ರಲ್ಲಿ ಅರ್ಥ ಆಯ್ತಾ ಪ್ರಸ್ತುತವಾಗಿ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಒಟ್ಟು ಎಷ್ಟು ಜಡ್ಜ್ಗಳು ಇದಾರೆ ಅಂತ ಕೇಳಿದ್ರೆ ಮೂವತ್ತೊಂದು ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳ ಸಂಖ್ಯೆ ಎಷ್ಟು ಇರಬೇಕು ಅಂತ ಕೇಳಿದ್ರೆ ಮೂವತ್ತ್ನಾಲ್ಕು ಅರ್ಥ ಆಯ್ತಾ ಸ್ಲ್ಯಾಂಗ್ ಅರ್ಥ ಆಯ್ತಾ ಅಲ್ಲೇ ಯಾವ ಥರ ಟ್ವಿಸ್ಟ್ ಮಾಡ್ತಾನೆ ಕ್ವೆಶನ್ನು ಅರ್ಥ ಆಯ್ತಾ ಸೊ ಪ್ಲೀಸ್ ಅದೇ ಏನಿಲ್ಲ ಎಕ್ಸಾಮು ಎಲ್ಲರೂ ಆಗಿ ಎಕ್ಸಾಮ್ ಬರಿತಾ ಇರೋದ್ರಿಂದ ಇಂಥ ಶಬ್ದದಲ್ಲೇ ಟ್ವಿಸ್ಟ್ ಮಾಡಕತ್ತಾನೆ ಅಂದಾಗ ಉಳಿದ ಮೂರು ಪೋಸ್ಟ್ಗೆ ಆದರೂ ನೀವು ಮಹಿಳೆಯರಿಗೆ ಅವಕಾಶ ಕೊಡ್ರಿ ಸಮಾನತೆ ಕೊಡ್ರಿ ಅಂತೇಳಿ ಅಂದ್ರೆ ದೊಡ್ಡದಾಗಿ ಆರ್ಟಿಕಲ್ ಏನಪ್ಪ ಅಂದ್ರೆ ಕೊಟ್ಟಿದ್ದರು ಅದಕ್ಕೆ ಹೇಳ್ತಾನೆ ಇಂಥವು ನಿಮ್ಮ ಎಕ್ಸಾಮ್ಗೆ ಒನ್ ವರ್ಡ್ ಕ್ವಶನ್ ಕೇಳ್ತಾನ ಪ್ಲೀಸ್ ಇಂಥವು ನೇನುಪಿಟ್ಕೊಳ್ರಿ ಇಂಥವು ನೇನುಪಿಟ್ಕೊಳ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಮೂರು ಪೋಸ್ಟ್ ಅಂದಾಗ ಪರೀಕ್ಷೆಯಲ್ಲಿ ಒಟ್ಟು ಜಡ್ಜ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಮೂವತ್ತ್ನಾಲ್ಕು ಪ್ರಸ್ತುತವಾಗಿ ಒಟ್ಟು ಎಷ್ಟು ಜಡ್ಜ್ಗಳು ಇದ್ದಾರಂತ ಕೇಳಿದ್ರೆ ಮೂವತ್ತು ಪ್ಲಸ್ ಒಂದು ಇನ್ನೂ ಮೂರು ಪೋಸ್ಟ್ ಖಾಲಿ ಅದು ಇನ್ನೂ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಅಪಾಯಿಂಟ್ ಮಾಡಿಲ್ಲ ಓಕೆ ಹಾಗಾದರೆ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಇರುವ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಹೆಸರೇನು ಪ್ಲೀಸ್ ಇದನ್ನ ಹೋಗ್ರಿ ಯಾರು ಪಿ ಸಿ ಓದಾಯ್ತಲ್ಲ ಪಿ ಎಸ್ ಐ ನೆನಪಿಟ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ವಿಧಿ ನೆನಪಿಟ್ ಪಿ ಎಸ್ ಐ ಓ ವಿಧಿ ನೆನಪಿಟ್ಕೊಡ್ರಿ ಪಿ ಸಿ ಓದೋರು ಹೆಸರು ಡೈರೆಕ್ಟಾಗಿ ಹಾಕಿ ಸೊ ಪ್ಲೀಸ್ ಇದನ್ನ ನೋಟ್ ಮಾಡಿಕೊಡ್ರಿ ಸಂವಿಧಾನಿಕ ಸಂಸ್ಥೆಗಳು ಸಂಸ್ಥೆಗಳಂಥದವು ಅಂದರೆ ನಮ್ಮ ಮೂಲ ಸಂವಿಧಾನ ಇದೆ ಒಂದು ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಮೂ ಏನಪ್ಪ ಅಂದ್ರೆ ಎಲೆಕ್ಷನ್ ಚುನಾವಣೆ ಆಯೋಗ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ನೆಕ್ಸ್ಟ್ ಎಲೆಕ್ಷನ್ ಕಮಿಷನು ಎಲೆಕ್ಷನ್ ಕಮಿಷನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ಯಾಗ್ ಅಂತೀವಲ್ಲ ಅದು ಅಡಿಟರ್ ಜನರಲ್ ಅಂತ ಬರ್ತಾರ ಸಾರಿ ಅಟಾರ್ನಿ ಜನರಲ್ ಅಂತೇಳಿ ಇವೇನದವಲ್ಲ ಇದರಲ್ಲಿ ಯಾರಾದರೂ ಹೊಸದಾಗಿ ನೇಮಕ ಆದ್ರೆ ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಎಷ್ಟು ನೇಮಕ ಹೋಗ್ರಿ ಈ ಐದರಲ್ಲಿ ಏನೇ ಬದಲಾವಣೆ ಆದರೂ ನೋಡ್ತಾರೆ ಅದಕ್ಕೆ ಎಫ್ ಡಿ ಎಲ್ಲಿ ಅಟಾರ್ನಿ ಜನರಲ್ ಅಂತ ಬರ್ತಾರೆ ಕೇಳಿರ್ಬೋದು ನೀವು ಅಟಾರ್ನಿ ಜನರಲ್ ಮೇಲೆ ಎರಡು ಪ್ರಶ್ನೆಗಳು ಕೇಳೋಕೆ ಕಾರಣ ಏನಪ್ಪ ಅಂದಾಗ ಅವ್ರಿಗೆ ಏನು ಅಂದಾಗ ಅವರು ಸರ್ಕಾರದ ವಕೀಲರು ಅಂತಾರೆ ಅವ್ರಿಗೆ ಅವ್ರು ಯಾವುದೇ ಸದನದಲ್ಲಿ ಹೋಗಿ ಕುಂದಿರ್ಬೋದು ಬಟ್ಟು ಮತ ಹಾಕಲ್ಲ ಅಂತಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಲಾಸ್ಟ್ ಇಯರ್ ಕರ್ನಾಟಕದ ಸದನ ಗದ್ದಲ ನಡೆದಿತ್ತು ನೋಡ್ರಿ ಗದ್ದಲ ನಡೆದಾಗ ಅಟಾರ್ನಿ ಜನರಲ್ ಬಂದು ಕುಂತಿದ್ದು ಏನು ಮಾಡಾಕತ್ತಾರ ತಡಿ ತಡೀವ್ರು ಅಂತೇಳಿ ಅದಕ್ಕೆ ಈ ವರ್ಷ ಎಫ್ ಎಲ್ಲಿ ಎರಡು ಪ್ರಶ್ನೆಗಳು ನೋಡ್ಕೊಡಿರಿ ಜನವರಿ ಎಫ್ ಡಿ ಎ ತೆಗೆದು ನೋಡ್ಕೊಡ್ರಿ ಮೊನ್ನೆ ಸಾರಿ ಫೆಬ್ರವರಿಯಲ್ಲಿಗೆ ಇದ್ದು ಎರಡು ಪ್ರಶ್ನೆಗಳು ಅಟಾರ್ನಿ ಜನರಲ್ ಯಾಕಂದ್ರೆ ಸುದ್ದಿಯಲ್ಲಿ ಇದ್ದವ ಅದೇ ಥರ ಈಗ ಸುದ್ದಿಯಲ್ಲಿರೋದು ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಭಾಳ ಕಾಂಟ್ರವರ್ಷಿ ನಡೆದಿವ್ ಎನ್ ವಿ ರಮಣನ್ ಮಾಡಬೇಕೋ ಬೇಡೋ ಮಾಡಬೇಕೋ ಬೇಡ ಅಂತೇಳಿ ಅಂದಾಗ ಎನ್ ವಿ ರಮಣನ್ ಅರ ಕೇಳ್ತಾನೆ ಮತ್ತೆ ಇತ್ತೀಚಿಗೆ ಏನಪ್ಪ ಅಂದ್ರೆ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಅಧ್ಯಕ್ಷರು ಚೇರ್ಮನ್ ಚೇಂಜ್ ಆಗ್ಯಾರ ನೆಕ್ಸ್ಟ್ ಎಲೆಕ್ಷನ್ ಕಮಿಷನ್ ನೆಕ್ಸ್ಟು ಬೇಕಾದ್ರೆ ಬರ್ಕೊಂಡಿದ್ರು ಬರ್ಕೊಡ್ರಿ ಓಕೆ ಸುಪ್ರೀಂ ಕೋರ್ಟ್ ಜಡ್ಜು ಅಂದರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನು ರೀ ಓಕೆ ಮನೆ ಮನೆ ಮನ್ಮೇನ್ ಸಿ ಬಿ ಐ ನೋಡ್ರಿ ಅದು ಕಾಂಟ್ರವರ್ಷಿ ಇತ್ತು ಸಿ ಬಿ ಐದ್ದು ಸ್ವಲ್ಪ ಗದ್ದಲು ನಡೆದಿದೆ ಅಪಾಯಿಂಟ್ಮೆಂಟ್ದು ಅಂದಾಗ ಇಲ್ಲಿ ನೋಡಿಕೊಡ್ರಿ ಸುಪ್ರೀಂ ಕೋರ್ಟು ಸಿ ಬಿ ಐ ನೆಕ್ಸ್ಟು ಕ್ಯಾಗು ನೂರ ನಲ್ವತ್ತೆಂಟನೇ ವಿಧಿ ಲೆಕ್ಕಾಧಿಕಾರಿ ಚೀಫ್ ಎಲೆಕ್ಷನ್ ಕಮಿಷನು ಎಷ್ಟನೇ ವಿಧಿ ಇದು ಮುನ್ನೂರ ಇಪ್ಪತ್ನಾಲ್ಕು ನೆಕ್ಸ್ಟ್ ಅಟಾರ್ನಿ ಜನರಲ್ ಎಷ್ಟನೇದಿದು ಎಪ್ಪತ್ತಾರು ಅಟಾರ್ನಿ ಜನರಲ್ ಎಪ್ಪತ್ತಾರು ಓಕೆ ಎಪ್ಪತ್ತಾರು ಓಕೆ ನೆಕ್ಸ್ಟ್ ಏನಪ್ಪ ಅಂದಾಗ ನಾವು ಹಿಂಗೆ ಸ್ಟೇಟ್ ಗೌರ್ಮೆಂಟ್ ಓದಾಯ್ತಲ್ಲ ಕೆ ಪಿ ಎಸ್ ಸಿ ಚೇರ್ಮನ್ ಇತ್ತೀಚಿಗೆ ಬದಲಾವಣೆ ಆಗ್ಯಾರ ಅದನ್ನೊಂದು ನೋಡ್ಕೊಡ್ರಿ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎರಡು ನೋಡ್ಕೊಡೇಕಂದ್ರೆ ಇಲ್ಲಿನೂ ಬದಲಾವಣೆ ಆಗಿರಿ ಯಾರೋ ಪ್ರದೀಪ್ ಕುಮಾರ್ ಜೋಶಿ ಅಂತೇನೂ ಆಗಿರೋದು ಓಕೆ ಅಂದಾಗ ಓಕೆ ಸೊ ಪ್ಲೀಸ್ ಇವ್ನು ನೋಡ್ಕೊಡ್ರಿ ಅಂದಾಗ ಕ್ವಶನ್ ಓದಬೇಕಾದ್ರೆ ಪರೀಕ್ಷೆ ಹಾಲಲ್ಲಿ ನಿಮ್ಮ ಮೈಂಡ್ಸೆಟ್ ಹೆಂಗಿರ್ಬೇಕಂದ್ರೆ ಹೊರಗಿಂದ ವಿಚಾರ ಮಾಡ್ಕೊಬಿಡ್ರಿ ಕುಂತಾಗ ನೀವು ಏನು ಆಲೋಚನೆ ಮಾಡತ್ತೀರಿ ಅಷ್ಟೇ ನೋಡ್ಕೊಡ್ರಿ ನಮಗೆ ನಾವು ಕ್ವಶನ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹಾಕೋಬೇಡ್ರಿ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಟ್ಟು ಸಂಖ್ಯೆ ಮೂವತ್ತ್ನಾಲ್ಕು ರೀ ಟಿಪ್ಸ್ ಏನಿಲ್ಲ ಇಲ್ಲಿ ನೋಡ್ಕೊಡ್ರಿ ಟೆನ್ಷನ್ ಯಾವಾಗತ್ತಂತ ನಾವು ನಿಮ್ಗೆ ಜಸ್ಟ್ ಆಗಿ ಹೇಳ್ತೀನಿ ನಾವು ಫಸ್ಟ್ ಪರೀಕ್ಷೆ ಬರೀಬೇಕಾದ್ರು ಟೆನ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದಾಗ ನಾವು ಟೆಸ್ಟ್ ಸಿರೀಸ್ ಭಾಳ ಬರೆಯಲ್ಲ ನೀವು ಎಷ್ಟು ಟೆಸ್ಟ್ ಸಿರೀಸ್ ಅಟೆಂಡ್ ಆಗ್ತಿರಲ್ಲ ಅಲ್ಲಿ ಮಾಡೋ ಮಿಸ್ಟೇಕ್ಗಳು ಏನಪ್ಪ ಅಂದಾಗ ನಿಮ್ಮ ರಿಯಲ್ ಎಕ್ಸಾಮಲ್ಲಿ ಮಾಡಕ್ಕೆ ಬರೋಂಗಿಲ್ಲ ನಾನು ಅದನ್ನೇ ಹೇಳನಲ್ಲ ಆನ್ಸರ್ ನನಗೆ ಹೈಡ್ರೋಜನ್ ಅಂತ ಗೊತ್ತು ಯಾವಾಗ ನಾನು ಸಂಪೂರ್ಣವಾಗಿ ಓದಿದ್ರು ಬಟ್ ನಾನು ಏನು ಮಾಡಿಬಿಟ್ಟೇನೆ ಒಮ್ಮಕ್ಲಿ ಫಸ್ಟಿಗೆ ನೈಟ್ರೋಜನ್ ಅಂತ ಟಿಕ್ ಮಾಡಿಬಿಟ್ಟೇನೆ ಓ ಎಮ್ ಆರ್ದಲ್ಲಿ ಒಮ್ಮರ್ದಲ್ಲಿ ಟಿಕ್ ಮಾಡಿ ಕ್ವಶನ್ ಓದಾಗ ಇದು ಏನಪ್ಪ ಅಂದ್ರೆ ತಪ್ಪಾಗೈತೆ ಅಂದಾಗ ಇಲ್ಲಿಂದ ನಿಮ್ಮ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಹೆಂಗೆ ಅಂದಾಗ ಯಾವಾಗ ನಾವು ಎಕ್ಸಾಮ್ ಹಾಲಲ್ಲಿ ಆಗಿತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಇದು ಕ್ವಶನ್ನು ಬಟ್ ಆದ್ರೂ ನಾವು ವಯಂ ಒಳಗೆ ರಾಂಗ್ ಟಿಕ್ ಹಾಕಿದ ಅಂತಲಿ ನೆಕ್ಸ್ಟ್ ಹತ್ತು ಕ್ವಶನ್ ಮಟ್ಟ ನಿಮ್ಗೆ ಅದು ತಲೆಯಲ್ಲಿ ಕೊರಿತಾನೆ ಇರ್ತದ ಇದ್ದಿದ್ದ ಮಿಸ್ ಮಾಡಿದ್ನಲ್ಲಪ್ಪಾ ಇದ್ದಿದ್ದ ಸುಮ್ಮನೆ ರಾಂಗ್ ಹಾಕಿದ್ನಲ್ಲ ಇದ್ದಿದ್ದ ರಾಂಗ್ ಹಾಕಿದ್ದೆ ಐ ತಿಂಕ್ ಎಷ್ಟೋ ಜನ ಮೈಂಡಲ್ಲಿ ಆಗಿರ್ಬೇಕಿದು ಯಾರು ಪಿ ಯು ಸಿಟಿಗೆ ಗೀಟ್ ಬರೆಯುತ್ತೆ ಆಗಿರ್ತದೆ ನಿಮ್ಗೆ ಹೌದಾ ತಲೆಯಲ್ಲಿ ಅದೇ ಓಡ್ತಿರ್ತೈತಲ್ಲ ಅಲ್ಲ ಯಾರಿಗಾರ ಅಂದಾಗ ಯಾವುದು ಈಜಿ ಕ್ವಶನ್ ಇರ್ತೈತಲ್ಲ ಪ್ಲೀಸ್ ಅದನ್ನ ಒಮ್ಮೆ ಬಿಟ್ಟು ಎರಡು ಸಲ ಓದಿಕೊಡ್ ಯಾಕಂದರೆ ಆ ಈಜಿ ಕ್ವಶನಿಂದ ನೆಕ್ಸ್ಟ್ ಹತ್ತು ಕ್ವಶನ್ ನೀವು ಸರಿಯಾಗಿ ಓದಂಗಿಲ್ಲ ಯಾಕಂದ್ರೆ ಗೊತ್ತಿದ್ದಿದ್ನ ತಪ್ಪು ಮಾಡಿದ್ನಲ್ಲ ಅನ್ನೋದು ಏನಪ್ಪ ಅಂದ್ರೆ ಅದು ಭಾಳ ಟೈಮ್ ವೇಸ್ಟ್ ಮಾಡ್ತೈತಿ ನೆಕ್ಸ್ಟ್ ಕ್ವೆಶನ್ ಓದ್ಬೇಕಾದ್ರೆ ಮನಸ್ಸು ಬರೋಂಗಿಲ್ಲ ಯಾಕಂದ್ರೆ ಹಿಂದಿಲ್ನ ಹಿಂದಿಲ್ದ ನೋಡ್ತಾ ಇರ್ತೀವಿ ನಾವು ಅಯ್ಯೋ ಬಂದಿತ್ತಲ್ಲ ಸುಮ್ಮನೆ ವೇಸ್ಟ್ ಮಾಡಿದ್ನಲ್ಲ ಒಂದು ಮಾರ್ಕ್ಸ್ ಅಂತಾಗ ಟೆನ್ಷನ್ ಕಡಿಮೆ ಮಾಡ್ಕಂದ್ರೆ ಪ್ಲೀಸ್ ಇದೊಂದು ಅವಾಯ್ಡ್ ಮಾಡಿರಿ ಇದೊಂದು ಪ್ಲೀಸ್ ಅವಾಯ್ಡ್ ಮಾಡಿರಿ ಅದಕ್ಕೆ ಹೇಳ್ತಾನೆ ಅಷ್ಟು ಟೆಸ್ಟ್ ಸೀರೀಸ್ ಬರ್ರಿ ಟೆಸ್ಟ್ ಸೀರೀಸ್ ಇವಾಗ ನಾವು ಕ್ಲಾಸಿಕ್ ಏನು ಪಂದ್ರೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತೀವಿ ಇವಾಗ ಓಕೆ ಅಂದಾಗ ನಿಮಗೆ ಟೆಸ್ಟ್ ಸಿರೀಸ್ ಮಾಡ್ತಾ ಇದ್ದೀವಿ ಅಂದಾಗ ಪ್ಲೀಸ್ ಅಷ್ಟು ಟೆಸ್ಟ್ ಸೀರೀಸ್ ಅಟೆಂಡ್ ಆಗ್ರಿ ಸೋ ಅದೇ ಅಟೆಂಡ್ ಏನಪ್ಪ ಅಂದ್ರೆ ಹೇಗೆ ಕೇಳ್ತಾರೆ ನಾವು ಓದಿದ್ದು ಸರಿಯಾಗಿ ಬರ್ತಾ ಇದೆ ನಾವು ಸುಮ್ಮನೆ ನಾನು ಕ್ವಶನ್ನೇ ಬೇರೆ ಕೇಳ್ತಾರೆ ಬಟ್ ನಾನು ಪ್ರಿಪ್ರೇಷನ್ನೇ ಬೇರೆ ಮಾಡ್ತಾ ಇದ್ದೀನಿ ಅನ್ನೋದು ಭಾವನೆ ತೆಗಿಬೇಕಂದಾಗ ನೀವು ಟೆಸ್ಟ್ ಸಿರೀಸ್ ಅಟೆಂಡ್ ಆಗ್ರಿ ಓಕೆ ಪ್ಲಸ್ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟು ಬರ್ತೈತಿ ಓಕೆ ಇದು ಅಷ್ಟು ಅರ್ಥ ಆಯ್ತಾ ಪ್ಲೀಸ್ ಕ್ವಶನ್ ನೋಡ್ಕೊಡ್ರಿ ಓಕೆ ಹಾಗಾದರೆ ಇನ್ನೊಂದು ಪಿ ಎಸ್ ಐ ಯಾರು ಓದಾಯ್ತಿರಲ್ಲ ಕೇಳ್ತಾರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳ ಸಂಖ್ಯೆ ಹೆಚ್ಚಿಗೆ ಮತ್ತು ಕಡಿಮೆ ಮಾಡುವ ಅಧಿಕಾರ ಯಾರಿಗಿದೆ ಭಾರತದಲ್ಲಿ ಪಿ ಎಸ್ ಯಾರಿಗಿರಿ ಎಕ್ಸಾಕ್ಟ್ಲಿ ಪ್ಲೀಸ್ ನೆನಪಿಟ್ಕೊಳ್ರಿ ಸೊ ನೀವು ಅದೇ ಆಯ್ತಲ್ಲ ಸರಿಯಾಗಿ ಪ್ರಿಪರೇಷನ್ ಮಾಡಾದ್ರಿ ಎಷ್ಟೋ ಸ್ಟೂಡೆಂಟ್ಸ್ಗಳು ನಾವಿಲ್ಲಿ ಆಫ್ಲೈನ್ ಮಾಡ್ಬೇಕಾರೆ ಅಂತಿರ್ತಾರೆ ಸರ್ ರಾಷ್ಟ್ರಪತಿ ಸರ್ ಪ್ರಧಾನಮಂತ್ರಿ ಅಂತಾರೆ ಬಟ್ ನೀವು ಎಕ್ಸಾಕ್ಟ್ ಆನ್ಸರ್ ಸಂಸತ್ತನ ಅಂದಿರಿ ಅದಕ್ಕೆ ತನಕ ಪ್ರಿಪ್ರೇಷನ್ ಸರಿಯಾಗಿ ಮಾಡತ್ತೀರಿ ಆದರೆ ಟೆಸ್ಟ್ ಸಿರೀಸ್ ಅಟೆಂಡ್ ಆದ್ರೆ ಅಂದಾಗ ಹೌದಲ್ಲ ನಾವು ಓದಿದ್ದು ಬರಾತಾ ಇದೆಯೋ ಇಲ್ಲ ನಂದು ಸ್ಟ್ರಾಟಜಿ ಚೇಂಜ್ ಮಾಡಬೇಕು ಅಂತ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಓಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳ ಸಂಖ್ಯೆ ಹೆಚ್ಚಿಗೆ ಮತ್ತು ಕಡಿಮೆ ಮಾಡುವ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ ಅಂದಾಗ ಸಂಸತ್ತು ಅಂದರೆ ಪಾರ್ಲಿಮೆಂಟ್ಗೆ ಇದೆ ಓಕೆ ಪ್ಲೀಸ್ ನೆನ್ಪಿಟ್ಟು ಇದರಲ್ಲಿ ಏನಾದರೂ ಡೌಟು ಅಟ್ಲೀಸ್ಟ್ ಒಂದು ಐಡಿಯಾ ಕೊಟ್ಟಿದ್ದೀನಿ ನಾನು ನಿಮ್ಗೆ ಹೆಂಗೆ ಓದ್ಬೇಕಂತೇಳಿ ಯಾರಿಗೆ ಡೌಟು ಓಕೆ ನಾನು ವೆರಿಫೈ ಮಾಡಿ ಹೇಳ್ತೇನೆ ನಿಮ್ಮ ಗ್ರೂಪಲ್ಲಿ ಹಾಕ್ತೇನೆ ಓಕೆ ಸೊ ಪ್ಲಸ್ ಮತ್ತು ಅದಕ್ಕೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಯಾದರೂ ನಾನು ನಿಮಗೆ ಗ್ರೂಪಲ್ಲಿ ಕಳಿಸ್ತೇನೆ ಸೊ ಅದಕ್ಕೆ ಒಂದಕ್ಕಷ್ಟಿಕ್ಕರ್ ನೂರ ಮೂವತ್ತೊಂಬತ್ತು ಅಷ್ಟೇ ಬಿಡೋಲ್ಲ ನಾನು ಅದರ ರಿಲೇಟೆಡ್ ಏನಾದರೂ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇತ್ತಂದ್ರೆ ಅದನ್ನೂ ಕಳಿಸ್ಕೊಡ್ತೇನೆ ಓಕೆ ರೈಟ್ ಸ್ಟ್ಯಾಟಿಕ್ ಹೇಳ್ತೇನೆ ಅಂತ ಹೇಳಿದೆ ಲಾಸ್ಟ್ ಒಂದು ಐದು ನಿಮಿಷ ಐದು ಹತ್ತು ನಿಮಿಷ ಸ್ಟ್ಯಾಟಿಕ್ ಪಾರ್ಟ್ ಕೇಳಿದ್ರೆ ನಿನ್ನ ರಾತ್ರಿನ ಅದೇ ಅಂದಾಗ ಬೆಸ್ಟು ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಹಿಂದಿನ ಪರೀಕ್ಷೆಗಳನ್ನು ಪರೀಕ್ಷೆಯ ಪತ್ನೆ ಪತ್ರಿಕೆ ನೋಡಿ ಕಲ್ಕೋಬೇಕಂತ ಹೇಳ್ತಾನೆ ಒಂದು ಎವರ್ ಗ್ರೀನ್ ಅಂದಾಗ ಚಂಡಮಾರುತ ಒಂದು ಕ್ವಶನ್ನು ಎರಡು ಸಾವಿರದ ಇಪ್ಪತ್ತರಿಂದ ಎಲ್ಲ ಪರೀಕ್ಷೆ ಆಲ್ ಎಕ್ಸಾಮ್ಸ್ ಆಲ್ ಎಕ್ಸಾಮ್ಸ್ ಅಲ್ಲಿ ಚಂಡಮಾರುತ ಅಂತ ಇದೆ ಅಂದಾಗ ಸ್ಟ್ಯಾಟಿಕ್ ಪಾರ್ಟ್ ನೋಡಿ ಸೈಕ್ಲೋನ್ ಅಂತೀವಲ್ಲ ಯಾರಾದರೂ ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ರೆ ಐ ಎ ಎಸ್ ಪೇಪರ್ಲಿ ಏನು ಬಂದಾಗ ಮೂರು ಹೇಳಿಕೆ ಮಾಡಿದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಮನೆ ಮನೆತನ ನಮ್ಗೆ ಸುದ್ದಿಯಲ್ಲಿ ಚಂಡಮಾರುತದ ಬಗ್ಗೆನೇ ಬಂದಿದೆ ಐ ತಿಂಕ್ ಯಾರಾದರೂ ಕೇಳಿದರೆ ಚಂಡಮಾರುತದ ಬಗ್ಗೆ ನ್ಯೂಸ್ ಭಾಳ ಬರಾಗ್ತವೆ ಪ್ರತಿ ಪರೀಕ್ಷೆಯಲ್ಲಿ ಕೇಳತ್ತನು ಅಂದಾಗ ಸೊ ಈ ಸ್ಟ್ಯಾಟಿಕ್ ಪಾರ್ಟಲ್ಲಿ ಈ ಸ್ಟ್ಯಾಟಿಕ್ ಪಾರ್ಟಲ್ಲಿ ಏನು ಓದ್ಕೊಡಿ ನೋಡ್ರಿ ಒಂದು ಚಂಡಮಾರುತ ಅಂದ್ರೇನು ಡಿಟೇಲಾಗಿ ಹೋಗೋ ಅವಶ್ಯಕತೆ ಇಲ್ಲ ಆ ಹೆಸರು ನೇಮಿಂಗ್ ನೇಮಿಂಗ್ ಹೇಗೆ ಅನ್ನೋದು ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೇಮಿಂಗ್ ಹೆಂಗೆ ಅನ್ನೋದು ಇಂಪಾರ್ಟೆಂಟ್ ಅಂದಾಗ ನಿಮ್ಮ ಎಕ್ಸಾಮ್ಗೆ ಡೈರೆಕ್ಟ್ ಒನ್ ವರ್ಡ್ ಕೇಳ್ತಾನೆ ಇತ್ತೀಚೆಗೆ ಬಂದ ಚಂಡಮಾರುತ ಯಾಸ್ ಅನ್ನೋದು ಯಾವ ದೇಶ ಹೆಸರು ಕೊಟ್ಟಿದೆ ಅಂತ ಕೇಳ್ತಾನೆ ಪಿ ಸಿ ಡೈರೆಕ್ಟಾಗಿ ಇಲ್ಲಾತಂದ್ರೆ ಇತ್ತೀಚೆಗೆ ಬಂದ ಮಾಡಿದ್ರು ಸೊ ರೀಸೆಂಟ್ ನೀವು ನೋಡಿಕೊಡ್ರಿ ರೀಸೆಂಟಾಗಿ ಯೂಟ್ಯೂಬಲ್ಲಿ ಕ್ಲಾಸಿಕ್ ಸಂಸ್ಥೆಯಿಂದನ ಸೈಕ್ಲೋನ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಅದನ್ನೂ ಸರ್ ಲಿಂಕ್ ಕಳಿಸ್ತಾರೆ ನಿಮಗೆ ಅದನ್ನು ಒನ್ ಟೈಮ್ ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಐತಿ ಇಲ್ಲಿ ನೋಡ್ಕೊಡ್ರಿ ನಿಮ್ಮ ಪರೀಕ್ಷೆಗೆ ಹೆಸರು ಯಾರು ಕೊಡ್ತಾರಂತ ಇತ್ತೀಚೆಗೆ ಬಂದಿದೆ ಅನ್ಪ ಅಂದ್ರೆ ತೌಕ್ಟೆ ಅಂತ ಬಂತು ಐ ತಿಂಕ್ ಯಾವ ದೇಶ ಕೊಟ್ಟಿದ್ ಹೆಸರು ಮಯನ್ಮಾರ್ ಇತ್ತೀಚಿಗೆ ಬಂದ ಯಾಸ್ ಯಾರೀ ಓಮನ್ ಪ್ಲೀಸ್ ನೆನ್ಪಿಟ್ಕೊಳ್ರಿ ಅಂದಾಗ ಇವು ಪಿ ಸಿ ಕೇಳ್ತಾನೆ ಪಿ ಎಸ್ ಐ ಹೋದ್ರ ಒಂದು ಸ್ಟೆಪ್ಪು ಯಾರು ಈ ಹೆಸರನ್ನು ಇಡ್ತಾರೆ ಯಾರು ಹೆಸರು ಕೊಡ್ತಾರ ಈ ಸಂಘದಲ್ಲಿ ಒಟ್ಟು ಎಷ್ಟು ದೇಶಗಳದವು ಒಟ್ಟು ದೇಶಗಳು ಪಿ ಎಸ್ ಐ ಹೋದರು ಒಟ್ಟು ಎಷ್ಟು ದೇಶಗಳದವು ಈ ನಮ್ಮ ಚಂಡಮಾರುತದ ಹೆಸರು ಕೊಡಬೇಕಾದ್ರೆ ಹದಿಮೂರು ಆ್ಯಕ್ಚುಲಿ ಇಲ್ಲಿ ನೋಡಿಕೊಡ್ರಿ ಬಾಟ್ ಹೊಡೆದಿರ್ತೀವಿ ಒಂದು ಸಿಂಪಲ್ ಆಗಿರ್ತ ನೋಡಿ ಹೆಸರು ಯಾಕೆ ಕೊಡ್ಬೇಕು ಅಂದಾಗ ಇನ್ಪಂದ್ರೆ ಇವು ಪ್ರಕೃತಿ ವಿಕೋಪಗಳು ಅಂತೀವಲ್ಲ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದಾಗ ಪ್ರಪಂಚ ಪೂರ್ತಿ ಏನು ಮಾಡ್ತಿರ್ತೈತೆ ಅಂದ್ರೆ ನಮಗೆ ಟೆಲಿಕಾಸ್ಟ್ ಮಾಡ್ತಿರ್ತೈತಿ ಏ ಇಲ್ಲಿ ಚಂಡಮಾರುತ ಬಂತು ಹಿಂಗೆ ಅಂತೇಳಿ ಅಂದಾಗ ಇಲ್ಲಿ ನೋಡ್ಕೊಡ್ರಿ ವರ್ಲ್ಡ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತೀವಲ್ಲ ಅಥವಾ ಐ ಎಮ್ ಡಿ ಅಂತಿರ್ತೀವಿ ನೋಡ್ರಿ ಇಂಟರ್ನ್ಯಾಷನಲ್ ಮೆಟ್ರಾಲಜಿಕಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅಂತ ಹವಾಮಾನ ವರದಿ ಅಂತೀವಲ್ಲ ನಾವು ಇವ್ರೇನು ಅಂತಂದ್ರಾಗ ಭಾಳ ಕನ್ಫ್ಯೂಸ್ ಆಗ್ತೈತಿ ನೀವೇನು ಮಾಡ್ರಿ ನಾಲ್ಕು ಅದಾವಲ್ಲ ನಾಲ್ಕು ದೊಡ್ಡ ದೊಡ್ಡ ಮಹಾಸಾಗರದಾಗ ಅದಾವಲ್ಲ ನೀವೇನು ಮಾಡಿಬಿಡ್ರಿ ಇವನು ವಿಂಗಡಣೆ ಮಾಡೋಣ ವಿಂಗಡಣೆ ಮಾಡಿ ಏನು ಮಾಡೋಣ ಅಂದಾಗ ಇಲ್ಲೇನು ಅಟ್ಲಾಂಟಿಕ್ ಸಮುದ್ರದಲ್ಲಿ ಏನು ಈ ಚಂಡಮಾರುತಗಳು ಬರ್ತವಲ್ಲ ಅವುಕ್ಕೆ ಏನಂತ ಹೆಸರಿಟ್ಟರು ಅಂದಾಗ ಹರಿಕೇನ್ಸ್ ಅಂತ ಇಟ್ರು ಅದೇ ಥರ ಅದೇ ಥರ ನಮ್ಮ ಈ ಭಾರತ ಅಂದಾಗ ಹಿಂದೂ ಮಹಾಸಾಗರದಲ್ಲಿ ಏನು ಇತ್ತವು ಬರ್ತಾವಲ್ಲ ಚಂಡಮಾರುತಗಳಿಗೆ ಅವ್ಗೆ ಸೈಕ್ಲೋನ್ ಅಂತೀವಿ ಅದೇ ಪೆಸಿಫಿಕ್ ಮಹಾಸಾಗರದಲ್ಲಿ ಏನಪ್ಪ ಅಂದರೆ ಚೈನಾ ಮತ್ತು ಜಪಾನ್ದಲ್ಲಿ ಬರ್ತವಲ್ಲ ಅವಕ್ಕೇನಂದ್ರೆ ತೈಪೂನ್ ಅಂತಂದ್ರು ಅದೇ ಆಸ್ಟ್ರೇಲಿಯಾ ಖಂಡದಲ್ಲಿ ಬರ್ತವಲ್ಲ ವಿಲ್ಲಿ ವಿಲ್ಲಿ ಅಂತಂದ್ರೆ ನಿಮ್ಮ ಪಿ ಸಿ ಸಿವಿಲ್ ಎಕ್ಸಾಮ್ ನವಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿಕೊಡ್ರಿ ಹೊಂದಿಸಿ ಬರೆಯೋರಿ ಅಂತ ಕೇಳಿದ ಐ ತಿಂಕ್ ಯಾರಾದರೂ ನೋಡಿರ ಪೇಪರ್ ಪಿ ಸಿ ಸಿವಿಲ್ ಅಥವಾ ಡಿ ಆರ್ ಎರಡರಾಗೆ ಇದೆ ನೋಡಿ ನವಂಬರ್ ಎರಡು ಸಾವಿರದ ಇಪ್ಪತ್ತರ ಪೇಪರ್ ನೋಡಿದಿರ ಯಾಕಂದಾಗ ಇಲ್ಲಿ ನೋಡಿಕೊಡ್ರಿ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಉತ್ಪತ್ತಿ ಆಗೋಕೆ ಸೈಕ್ಲೋನ್ ಅಂದಾಗ ಚಂಡಮಾರುತ ಅಂತೀವಿ ಅದೇ ಏನಪ್ಪ ಅಂದ್ರೆ ಅಟ್ಲಾಂಟಿಕ್ ಪ್ರದೇಶದಲ್ಲಿ ಅಮೇರಿಕದ ಸತ್ತೊಮೊತ್ ಆಗ್ತವಲ್ಲ ಅವಕ್ಕೆ ಹರಿಕೇನ್ಸ್ ಅಂತಾರ ಅದೇ ಪೆಸಿಫಿಕ್ ಮಹಾಸಾಗರ ಕಡೆ ಆಗ್ತವಲ್ಲ ಅವಕ್ಕೇನು ಅಂದ್ರೆ ತೈಪೂನ್ ಅಂತೀವಿ ಆಸ್ಟ್ರೇಲಿಯಾ ಕಡೆ ಆಗೋಕ್ಕೆ ವಿಲ್ಲಿ ವಿಲ್ಲಿ ಅಂತೀವಿ ಎಲ್ಲವೂ ಒಂದೇವು ಸಪ್ರೇಟಲ್ಲ ಏನಪ್ಪ ಅಂದ್ರೆ ವಾನ್ ಒಂದೊಂದು ವಿಂಗಡನೆ ಅಂತೇಳಿ ನೆಕ್ಸ್ಟ್ ಏನು ಹೇಳಿದ್ರಂದಾಗ ಇಲ್ಲೇನು ಹೇಳಿದ್ರು ನೋಡ್ರಿ ಇವಾಗ ಇಲ್ಲೊಂದು ಯಾವುದು ಚಂಡಮಾರುತ ಬಂದಾಗ ಭಾರತಕ್ಕಷ್ಟೇ ಬಡ್ದಿಲ್ಲ ಅದು ಇಲ್ಲಿ ಶ್ರೀಲಂಕಕ್ಕೆ ಬಡ್ದಿ ಇತ್ತಾಗ ಬಂದು ಏನಪ್ಪ ಅಂದ್ರೆ ಬಾಂಗ್ಲಾದೇಶಕ್ಕೆ ಬಡ್ದಿ ಭಾರತ ಭಾರತ ಇದಕ್ಕೆ ಎಕ್ಸ್ ಅಂತೂ ಬಾಂಗ್ಲಾದೇಶ ವೈ ಅಂತು ಶ್ರೀಲಂಕಾ ಜಡ್ ಅಂತು ಮತ್ತು ಪ್ರಪಂಚದಾಗ ಟೆಲಿಕಾಸ್ಟ್ ಮಾಡ್ಬೇಕಂದ್ರೆ ಮಾಧ್ಯಮದವ್ರು ಯಾರು ಯಾರ ಹೆಸರು ತಗೋಬೇಕು ಯಾರ ಹೆಸರು ತಗೋಬೇಕು ಏನಂತಂದ್ರೆ ಇದೆಲ್ಲ ಕನ್ಫ್ಯೂಸ್ ಬೇಡ ಹಿಂದೂ ಮಹಾಸಾಗರದಾಗ ಎಷ್ಟು ದೇಶಗಳಿಗೆ ಈ ಚಂಡಮಾರುತಗಳು ಎಫೆಕ್ಟ್ ಆಗ್ತವಲ್ಲ ನೀವು ಇಷ್ಟರೂ ಒಂದು ಗುಂಪು ಮಾಡಿಕೊಡ್ರಿ ಗುಂಪು ಮಾಡ್ಕೊಂಡು ಏನು ಮಾಡಿರಿ ಗುಂಪು ಮಾಡಿಕೊಂಡು ಲಿಸ್ಟ್ ಮಾಡಿಕೊಡಿರಿ ಹೆಸ್ರು ಕೊಡ್ರಿ ಇಲ್ಲಿ ಎ ಬಿ ಸಿ ಅಂತಿರ್ತ ಐ ತಿಂಕ್ ಹಳ್ಳಿಯಲ್ಲಿ ನಾವು ಚೀಟಿ ಅಂತ ನೋಡ್ರಿ ಚಿಟ್ಪಣ್ಸ್ ಅಂತ ಕೇಳಿರಿ ಸಂಘಗಳು ಚಿಟ್ಪಣ್ಸ್ ಅಂತ ಅಂತಾರೆ ಕೇಳಿರಿ ಅಂದರೆ ಎಲ್ಲರ ಎಲ್ಲರ ರೊಕ್ಕ ಹಾಕ ಎಲ್ಲರ ರೊಕ್ಕ ಹಾಕಿರೋದು ಯಾರು ಚೀಟಿ ಬರ್ತೈತಿ ಅವ್ರು ಅವ್ರಿಗೆ ಕೊಡೋದು ನೆಕ್ಸ್ಟ್ ಚೀಟಿ ಹಾಕ್ಬೇಕಾದ್ರೆ ಅವ್ರ ಹೆಸರು ತೆಗೆದುಬಿಡೋದು ನೆಕ್ಸ್ಟ್ ಎಲ್ಲರದ್ದು ಮುಗಿದ್ಮ್ಯಾಗ ಅವ್ರ ಪಾಳೆ ಇರ್ತೈತಲ್ಲ ಅದೇ ಥರ ಏನು ಮಾಡಿದರು ನೀವೇನು ಮಾಡಿರಿ ಹಿಂದೂ ಸಾಗರ ಮಹಾಸಾಗರದ ಬೆಳೆ ಯಾರೇಗೆ ತೊಂದರೆ ಆಗೈತಲ್ಲ ಅವರಿಟ್ಟು ಸೇರಿ ಅಡ್ವಾನ್ಸಾಗೆ ಹೆಸರು ಕೊಡ್ರಿ ಹೆಸರು ಕೊಡ್ರಿ ಓಕೆ ಹೆಸರು ಮೇಲೆ ಇವಾಗ ವನ್ಯಪಾಳ ಯಾರ್ದಿತ್ತು ಎಲ್ಲಿ ಅದು ಯಾ ಆ ದೇಶಕ್ಕೆ ಬಡೀಲಿ ಬಿಡಲಿ ಸಂಬಂಧ ಇಲ್ಲ ಆ ದೇಶಕ್ಕೆ ಅದು ಎಫೆಕ್ಟ್ ಆಗಲಿ ಬಿಡಲಿ ಸಂಬಂಧ ಇಲ್ಲ ಆ ದೇಶದ ಹೆಸರೇ ಏನಪ್ಪ ಅಂದ್ರೆ ಪ್ರಪಂಚದ ಎಲ್ಲ ಮಾಧ್ಯಮದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಈ ಏನಪ್ಪ ಚಂಡಮಾರುತ ಬಂದಿತ್ತು ಅಂತ ಅಂದಾಗ ಈಗ ಪ್ರಸ್ತುತವಾಗಿ ಹದಿಮೂರು ಇದ್ದವು ಹದಿಮೂರು ಇದಾವೆ ಓಕೆ ಆ ಚಾರ್ಟ್ ನಿಮಗೆ ಲಿಸ್ಟ್ ಚಾಟ್ ಐತಲ್ಲ ಅಲ್ಲ ಅದನ್ನು ಗ್ರೂಪ್ ಕಳಿಸ್ಕೊಡ್ತೀವಿ ಒಟ್ಟು ಎಷ್ಟು ಹೆಸರು ಇದಾವೆವು ಇವಾಗ ನೋಡಿಕೊಡಿರಿ ಯಾವುದದು ಮಯನ್ಮಾರ್ ಆದ್ಮ್ಯಾಗ ಓಮನ್ ಅಂತ ಇದೆ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಪಾಕಿಸ್ತಾನದವರು ಆಲ್ರೆಡಿ ಹೆಸರು ಕೊಟ್ಟಿದ್ದಾರೆ ಯಾವುದ್ರಿ ಗುಲಾಬ್ ಅಂತ ಕೊಟ್ಟಿದ್ರೆ ಯಾವುದಾದ್ರೂ ಚಂಡಮಾರುತ ಬಂದು ಹಿಂದೂ ಮಹಾಸಾಗರದಲ್ಲಿ ಉತ್ಪತ್ತಿ ಆದರೆ ಅದರ ಹೆಸರು ಏನಪ್ಪ ಅಂದ್ರೆ ಪಾಕಿಸ್ತಾನ ಗುಲಾಬ್ ಅಂತಾನೆ ತೊಗೊತಾರೆ ಇನ್ನೂ ಉತ್ಪತ್ತಿ ಆಗಿಲ್ಲ ಉತ್ಪತ್ತಿ ಅಂದಾಗ ಅದು ಬರೀ ಪಾಕಿಸ್ತಾನ ಇಲ್ಲೈತಿ ಬಟ್ ಇಲ್ಲಿ ಚಂಡಮಾರುತ ಬಂದು ಇಲ್ಲಿ ಇಂಡಿಯಾ ಎಫೆಕ್ಟ್ ಆದರೂ ಕೂಡ ಅದ್ರ ಹೆಸರು ಗುಲಾಬ್ ಅಂತಾನೆ ತಗೊಂತ ಹದಿಮೂರು ದೇಶಗಳು ಚಿಟ್ ಫಂಡ್ಸ್ ಒಂದು ಚೇರ್ ಹೊರಡಿಸ್ತೇವಲ್ಲ ಆ ತರ ಮಾಡ್ಕೊಂಡಿದ್ರ ಅಂದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಟ್ಟು ಹದಿಮೂರು ದೇಶಗಳದು ಒಂದು ಪಿ ಎಸ್ ಎದರು ಚಂಡಮಾರುತಗಳಂದ್ರೆ ಸೈಕ್ಲೋನ್ ಯಾವ ದಿಕ್ಕಿನಲ್ಲಿ ಅಂತ ಕೇಳ್ತಾರೆ ಯಾವ ದಿಕ್ಕಲ್ಲಿ ತಿರುಗ್ತಾವ್ರಿ ಪ್ಲೀಸ್ ನೆನ್ಪಿಟ್ಕೊಡ್ರಿ ಚಂಡಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಏನಪ್ಪ ಅಂದಾಗ ಆ್ಯಂಟಿ ಕ್ಲಾಕ್ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ತಿರುತ್ತೋ ಅದೇ ದಕ್ಷಿಣ ಗೋಳಾರ್ಧದಲ್ಲಿ ಕ್ಲಾಕ್ ವೈಸ್ ಓಕೆ ಮತ್ತೆ ಚಂಡಮಾರುತಗಳು ಯಾವ ದಿಕ್ಕಿಂದ ಯಾವ ದಿಕ್ಕಿನ ಕಡೆ ಸಾಕ್ತಾವ್ರಿ ಚಂಡಮಾರುತ ನೋಡ್ಕೊಡ್ರಿ ಪ ಪೂರ್ವದಿಂದ ಪಶ್ಚಿಮ ಅಂದ ಈಸ್ಟಿಂದ ವೆಸ್ಟ್ ಅದಕ್ಕೆ ನೋಡ್ಕೊಡ್ರಿ ಇಲ್ಲಿ ಸೈಕ್ಲೋನ್ ಬಂದ್ರೆ ಹಿಂಗೆ ತಿರ್ಕೊಂಡು 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 ಬಂದು ಇಲ್ಲಿಗೆ ಹೆಂಡಾಗತ್ತ ಅದೇ ಇಲ್ಲಿ ಹುಟ್ಟಿರುವ ಸೈಕ್ಲೋನ್ಗಳು ಹೀಗೆ ಹೋಗಿಬಿಡ್ತು ರೇರ್ ಮುಂಬೈಗೆ ಬಡಿಯೋದು ಅರೇಬಿಯನ್ ಸಮುದ್ರದಲ್ಲಿ ಹುಟ್ಟಿರುವ ಚಂಡಮಾರುತ ಎಲ್ಪ ಅಂದ್ರೆ ಈ ಕಡೆ ನಮ್ಮ ಭಾರತಕ್ಕೆ ಎಫೆಕ್ಟ್ ಆಗೋದು ಕಡಿಮೆ ಯಾಕಂದಾಗ ಇದು ಏನು ನೋಡ್ಕೊಡ್ರಿ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಹೊಕ್ಕತಿ ಈಸ್ಟಿಂದ ವೆಸ್ಟಿಗೆ ಅದೇ ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಆಗಿರೋ ಏನಪ್ಪ ಅಂದಾಗ ನಮ್ಮ ಭೂಮಿಗೆ ಬಂದ್ಬಿಡಿತು ಯಾಕಂದಾಗ ಅದರ ನೇಚರ್ ಏನಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿ ಬರ್ತದೆ ಅರ್ಥ ಆಯ್ತಾ ಸೊ ಪ್ಲೀಸ್ ನ್ಯೂಸ್ ಅಲ್ಲಿದೆ ಈ ಥರ ನೋಡ್ಕೊಡ್ರಿ ಓಕೆ ಒಂದು ಚಂಡಮಾರುತ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಚಂಡಮಾರುತ ಗೋ ಭಾಳ ಅನುಭವಿಸಿವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೂಡ ಏನಪ್ಪ ಅಂದ್ರೆ ತೌಕಡೆ ಬಂತು ಯಾಸ್ ಬಂತು ನೆಕ್ಸ್ಟ್ ಏನಪ್ಪ ಅಂದ್ರೆ ಗುಲಾಬ್ ಅಂತ ಇದೆ ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂದರೆ ಹೆಸರು ಏನಪ್ಪ ಅಂದಾಗ ಯಾವುದಾರು ಚಂಡಮಾರುತ ಉತ್ಪತ್ತಿಯಾದ ಹೆಸರು ಗುಲಾಬ್ ಅಂತಲೇ ಇರ್ತದೆ ಆ ಲಿಸ್ಟ್ ಕಳಿಸ್ಕೊಡ್ತೀನಿ ನಾನು ಓಕೆ ಆ ಲಿಸ್ಟ್ ಕಳಿಸ್ಕೊಡ್ತೀನಿ ನೀವು ಓದಬೇಕಾಗಿರೋದು ಏನಪ್ಪ ಅಂದಾಗ ಐ ಥಿಂಕ್ ಆರ್ ಎಸ್ ಐ ಕೆ ಎಸ್ ಆರ್ ಪಿ ಎಕ್ಸಾಮ್ ಯಾರಾದರೂ ಬರ್ದಿರೇನು ಏನು ಡಿಸೆಂಬರ್ದಲ್ಲಿ ಪಿ ಸಿನ ಒಟ್ಟು ಬರ್ದಿರಿ ಯಾರಾದ್ರೂ ರೀಸೆಂಟಾಗಿ ಎಕ್ಸಾಮ್ಸು ಪೋಲೀಸ್ ಡಿಪಾರ್ಟ್ಮೆಂಟೇ ನಿವಾರ್ ಚಂಡಮಾರುತ ಯಾವ ದೇಶ ಕೊಟ್ಟತೆ ಅಂತ ಕೇಳಿದ್ರೆ ನೋಡಿರಿ ನಿವಾರ್ ಕ್ವೆಶನ್ ಇತ್ತಾ ಇದು ನಿವಾರ್ ಇತ್ತು ಹೌದಾ ನೋಡಿಲ್ಲ ಅಂದ್ರೆ ಓಲ್ಡ್ ಕ್ವೆಶನ್ ಪೇಪರ್ ನೋಡ್ಕೊಡಿ ಭಾಳ ಐದು ವರ್ಷದಿಂದ ಹೇಳ್ತಾ ಇಲ್ಲ ಬರೀ ಆರು ಏಳು ಆರು ತಿಂಗಳ ಹಿಂದಾಗಿರೋ ಪ್ರಶ್ನೆ ಅಂದಾಗ ಇರಾನ್ ಕೇಳಿದ್ರು ಇರಾನ್ ಆದಮ್ಯಾಗ ಇವೆಲ್ಲ ಕಂಟಿನ್ಯೂ ಆಗ್ತಾಯಿದೆ ಅಂದಾಗ ಇದರ ಅರ್ಥ ಅಂದಾಗ ನಮಗೇನು ಬೇಕು ನಮ್ಮ ಪ್ರಸ್ತುತವು ಒಂದು ವರ್ಷದಲ್ಲಿ ಯಾವಾಗ್ಯವಲ್ಲ ಆ ದಿದೆ ಅಷ್ಟೇ ನೋಡಿಕೊಡ್ರಿ ಅಂದಾಗ ಓಮನ್ ನೋಡ್ಕೊಡ್ರಿ ಓಮನ್ ನೋಡ್ಕೊಡ್ರಿ ಮ ಅಂದ್ರೆ ಮಯನ್ಮಾರ್ದು ಮಯನ್ಮಾರ್ದು ತೌಕ್ಟೆ ಏನಪ್ಪ ಅಂದ್ರೆ ಆ್ಯಾಸ ಆಲ್ರೆಡಿ ಬಂದ್ಬಿಟ್ಟು ಈಗ ಈ ವರ್ಷದಾಗ ನೆಕ್ಸ್ಟ್ ಏನು ಪಾಕಿಸ್ತಾನ ಗುಲಾಬ್ ಬಂತಂದಾಗ ನಿಮ್ಮ ಎಕ್ಸಾಮ್ಗೆ ಈ ಮೂರು ನೋಡ್ಕೊಡ್ರಿ ಆಲ್ರೆಡಿ ನಿವಾರ್ ಕೇಳಿದಾರ ಆ ಚಾಟ್ ಕಳಿಸ್ಕೊಡ್ತೇನೆ ಓಕೆ ಏನಾದ್ರು ಡೌಟ್ ಅರ್ಥ ಆಗಿದೆ ಅನ್ಕೊತೇನಾ ಸೊ ಸಮಯೂ ಜಾಸ್ತಿ ಆಯಿತು ನೋಡೋಣ ಟೈಮ್ ಸಿಕ್ಕಷ್ಟು ನಾನು ನಿಮ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೇ ಮಾಡ್ತೀನಿ ಓಕೆ ಕಳಿಸ್ತೇನ ಓಕೆ ಇದು ಸೈಕ್ಲೋನ್ ಎಟ್ಲೀಸ್ಟ್ ಏನು ರೀ ಕರೆಂಟ್ ಅಫೇರ್ಸ್ಗೆ ವೆಬ್ಸೈಟ್ ಅಂತಲ್ಲ ನಮಗೇನು ಬೇಕತ್ತೆ ರೀ ಟಾಪಿಕ್ದು ಇಂಪಾರ್ಟೆನ್ಸ್ ಗೊತ್ತಾದ್ರೆ ಗೂಗಲ್ ತಾಯಿ ಇದ ನಮ್ಮ ಕಡೆ ಗೂಗಲ್ನ ನಾವು ಏನು ಹುಡುಕಿದ್ರು ಸಿಗ್ತಾಳೆ ಹೌದಾ ನಮಗೆ ಅದಕ್ಕೆ ತಾನೆ ನಾನು ಫಸ್ಟಿಗೆ ಹೇಳ್ತೀನಿ ಈ ಫೀಲ್ಡಲ್ಲಿ ಕೋಚಿಂಗ್ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ನೂರು ಪ್ರತಿಶತ ಗೈಡೆನ್ಸ್ ಭಾಳ ಇಂಪಾರ್ಟೆಂಟ್ ಓಕೆ ಗೈಡೆನ್ಸ್ ಭಾಳ ಇಂಪಾರ್ಟೆಂಟು ಅದಕ್ಕೆ ಹೇಳ್ತಾನೆ ಚಂಡಮಾರುತ ಆಲ್ರೆಡಿ ಹಿಂಟ್ ಕೊಟ್ಟಿದೆ ನಾನು ಬೇಕಾದ್ರೆ ನೀವು ಯಾವುದೇ ಮುಂದೆ ಎಕ್ಸಾಮ್ ಆದರೆ ಡೆಫಿನೆಟ್ಲಿ ನೀವು ಇನ್ಸ್ಟಿಟ್ಯೂಟಿಗೆ ಕಾಲ್ ಮಾಡಿ ಹೇಳ್ತೀನಿ ನೋಡಿರಿ ಹೌದು ಸರ್ ಹಿಂಗೆ ಬಂದಿದ್ದು ಪ್ರೆಡಿಕ್ಟೆಡ್ ಅಂತ ಡೆಫಿನೆಟ್ಲಿ ಹೇಳ್ತೀರಾ ಯಾಕಂದ್ರೆ ಅವು ಬೇಸ್ಡ್ ಆನ್ ನಾವು ಟಾಪಿಕ್ ಕರೆಂಟ್ ಅಫೇರ್ಸ್ ಮೇಲೆ ಹುಡುಕ್ತಾ ಇದ್ದೀನಿ ನಾನು ಓಕೆ ನಾನು ನಿಮಗೆ ಲಿಸ್ಟ್ ಕಳಿಸ್ತೀನಿ ಬಟ್ ಯಾವಾಗಾರು ಮತ್ತೆ ಟೈಮ್ ಸಿಕ್ಕಾಗ ಡೆಫಿನೆಟ್ಲಿ ನಾನು ಅದ್ರ ಹೆಂಗೆ ಬರೀ ಚಂಡಮಾರುತ ಅಷ್ಟೇ ಬರೆದು ಕೈ ಬಿಡಲಿಲ್ಲ ನಾ ಸೈಕ್ಲೋನ್ ಮ್ಯಾಗೆ ಕೇಳ್ತಾ ನೋಡ್ಬಾ ಅಂತ ಅಷ್ಟೇ ಬರಿಲಿಲ್ಲ ನಾ ಅದ್ರ ನಿಮಗೆ ಸಂಪೂರ್ಣವಾಗಿ ಏನು ಬರ್ತೈತಿ ಯಾಕೆ ಮಾಡಿದ್ರು ಅದನ್ನೆಲ್ಲ ಕರೆಕ್ಟಾಗಿ ಹೇಳ್ತೀನಿ ಎಷ್ಟೋ ಕ್ವಶನ್ಸ್ ಅದೇ ಥರ ಇಂಪಾರ್ಟೆಂಟ್ ಟಾಪಿಕ್ ಕೊಡ್ತೀನಿ ಸಮಯ ಸಿಕ್ಕಾಗ ಅವನು ಎಕ್ಸ್ಪ್ಲೈನು ಮಾಡ್ತೇನೆ ಗ್ರೂಪಲ್ಲಿ ಓಕೆ ನಾನು ನಿಮ್ಗೆ ಲಿಸ್ಟು ನೆಕ್ಸ್ಟ್ ಟಾಪಿಕ್ಸು ಕಳಿಸ್ತೀನಿ ಓಕೆ ಓಕೆ ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿರಿ ವೀಕೆಂಡ್ನೇ ಎಂಜಾಯ್ ಮಾಡಿರಿ ಯಾಕಂದರೆ ಎಂಜಾಯ್ಮೆಂಟು ಬೇಕು ಬಟ್ ಜಸ್ಟ್ ಎಲ್ಲರೂ ಸ್ಟೇಟಸ್ ಇಡ್ತಾಯಿದ್ರು ಬಟ್ ನಾನು ಆ ಟಾಪಿಕ್ನ ಒಂದು ಎರಡು ವರ್ಷದಿಂದ ಎಲ್ಲ ಬ್ಯಾಚಿಗೆ ಹೇಳ್ಕೊತ ಬಂದಿದ್ದೀನಿ ಪ್ರಿಪ್ರೇಷನ್ ನಾ ಎಲ್ಲ ಬ್ಯಾಚ್ಗಿದು ನಾನು ಮೊದಲೇ ಹೇಳಿದ್ದೀನಿ ಅದ್ರದ್ದು ಏನೋ ಒಂದು ಬೇ ಬೇರೆ ವರ್ಷನ್ ತೊಗೊಂಡು ಇವಾಗ ಸ್ಟೇಟಸ್ ಇಡ್ತಾದ್ರೆ ಪ್ರಿಪ್ರೇಷನ್ ಆಲ್ವೇಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ಆರ್ ಸಾರಿ ಅಂದಾಗ ಪ್ಲೀಸ್ ಈ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ಅಂದಾಗ ಇಲ್ಲಿ ನೋಡ್ಕೊಡ್ರಿ ನಿಮ್ಮ ಪ್ರಿಪ್ರೇಷನ್ನು ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಇದ್ರ ಅರ್ಥ ಏನು ನಮ್ಮ ಛೇದ ಛೇದದಲ್ಲಿರುವ ವಸ್ತು ಜಾಸ್ತಿ ಅಂದರೆ ಎಂಜಾಯ್ಮೆಂಟ್ ಜಾಸ್ತಿ ಆಗ್ತದೆ ಅದಕ್ಕೆ ನಮ್ಮ ಪ್ರಿಪ್ರೇಷನ್ ಕಡಿಮೆ ಹೋಗ್ತದೆ ಯಾವಾಗಲೂ ನೋಡಿಕೊಡಿ ನಿಮ್ಮ ಪ್ರಿಪ್ರೇಷನ್ ಯಾವಾಗಲೂ ಏನಪ್ಪ ಅಂದ್ರೆ ಎಂಜಾಯ್ಮೆಂಟ್ಗೆ ಸಮಾನ ಆಗಿರಬೇಕು ನೀವು ಎಷ್ಟು ಎಂಜಾಯ್ ಮಾಡ್ತಿಲ್ಲ ಅಷ್ಟೇ ಪ್ರಿಪ್ರೇಷನ್ ಮಾಡಿರಿ ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಿರ್ತಲ್ಲ ಸಮಯನ ಅಷ್ಟೇ ಖುಷಿಯಿಂದ ಪ್ರಿಪ್ರೇಷನ್ ಮಾಡಿರಿ ಪ್ಲೀಸ್ ಅತಿ ಹೆಚ್ಚಾಗಿ ಈ ಥರ ಒನ್ ಬೈ ಬರ್ಕೊಂಡೋಗ್ಬಿಡ್ಬೇಕಂದ್ರೆ ಎಂಜಾಯ್ಮೆಂಟ್ ಜಾಸ್ತಿ ಆಗ್ತದೆ ಆಟೋಮೆಟಿಕ್ಕಾಗಿ ಏನಪ್ಪ ಅಂದಾಗ ಪ್ರಿಪ್ರೇಷನ್ ಕಡಿಮೆ ಆಗುತ್ತೆ ಅದ್ರ ಬದಲು ಯಾವಾಗಲೇನಪ್ಪ ಅಂದ್ರೆ ಈಕ್ವಲ್ ಇಟ್ಕೊಳ್ರಿ ಎಂಜಾಯ್ಮೆಂಟ್ ಹೆಚ್ಚಿಗೆ ಮಾಡಾತ್ತೆ ಅಂದ್ರೆ ಪ್ರಿಪ್ರೇಷನ್ ಹೆಚ್ಚಿಗೆ ಮಾಡ್ರಿ ಪ್ರಿಪ್ರೇಷನ್ ಹೆಚ್ಚಿಗೆ ಮಾಡತ್ತಿರ ಅಂದ್ರೆ ಎಂಜಾಯ್ಮೆಂಟ್ನ ಹೆಚ್ಚಿಗೆ ಮಾಡಿರಿ ಯಾಕಂದ್ರೆ ಇರುವುದು ಒಂದೇ ಲೈಫ್ ಓಕೆ ಎರಡೂ ಈ ಥರ ಸಮಾನಾಗಿ ನೋಡ್ಕೊಡು ಪ್ಲೀಸ್ ಈ ತಪ್ಪು ಹೋಗ್ಬೇಡ್ರಿ ಓಕೆ ಪ್ರಿಪ್ರೇಷನ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಆಟೋಮೆಟಿಕ್ ಈಗ ಇಲ್ಲೇನಾಯ್ತು ನಮ್ಮದು ಎಂಜಾಯ್ಮೆಂಟ್ ಕಡಿಮೆ ಆಯ್ತು ಮಕ ತಕೊಂಡು ಲೈಬ್ರರಿ ಕುಂತು ಹೋದರೆ ಎಂಜಾಯ್ಮೆಂಟ್ ಅಲ್ಲ ಮತ್ತು ಲೈಫರ ಇದಕ್ಕೆ ಉಪಯೋಗ ಲೈಫ್ ಇದ್ದು ಇಲ್ದಂಗಲ್ಲ ಯಾವಾಗಲೂ ಅದಕ್ಕೆ ಐತೆ ಸಮಾನವಾಗಿಯೇ ಸಮಾನವಾಗಿ ಹೋಗ್ರಿ ಪ್ರಿಪ್ರೇಷನ್ ಜೊತೆ ಎಂಜಾಯ್ಮೆಂಟ್ನೇ ಇರಬೇಕು ಎಷ್ಟು ಎಂಜಾಯ್ ಮಾಡ್ತೀರಿ ಅಷ್ಟು ಪ್ರಿಪೇರ್ ಮಾಡಿರಿ ಎಷ್ಟು ಪ್ರಿಪ್ರೇಷನ್ ಮಾಡ್ತೀರಿ ಅಷ್ಟು ಎಂಜಾಯ್ಮೆಂಟ್ ಮಾಡಿರಿ ಎರಡೂ ಅದಲು ಬದಲು ಮಾಡೋಕೋಗ್ಬಿಟ್ರಿ ಓಕೆ ಇದೊಂದು ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತೇನೆ ನಾನು ಸೊ ವೀಕೆಂಡ್ ಎಂಜಾಯ್ ಮಾಡಿರಿ ಮೀನ್ ಮೇಲೆ ಏನಪ್ಪ ಅಂದ್ರೆ ಆದಷ್ಟು ಟೆಸ್ಟ್ ಸಿರೀಸ್ನ ಸ್ಟಾರ್ಟ್ ಮಾಡಿರಿ ಓಕೆ